ಸೊ ಇವತ್ತು ನಾನು ಮೆಮೊರಿಯಲ್ ಮೆಡಿಟೇಷನ್ ಸ್ಟಡಿ ಶುರು ಮಾಡುವಾಗ ಅವರ ನಿಂತು ಮುಂಚೆ ಪ್ರಾರ್ಥನೆ ಮಾಡೋಕೆ ಶುರು ಮಾಡೋದು ಹಿಂದಿಲ್ಲ ಅಂತ ದಾಸ್ಪುರರು ಪ್ರಾರ್ಥನೆ ಮಾಡ್ಕೊಳ್ಬೇಕು ஜெபிப்போமாக. சர்வ சிருஷ்டிக்கும் அதிகாரம் உள்ளதான எங்களுடைய பரலோக பிதாவே, நாமும் பரிசுத்தப்படுவதாக நீ பிள்ளைகளாக எங்களை கர்த்தாவே இந்த நாளில் உம்முடைய திவ்ய சமூகத்தில் எங்களை கொண்டு வந்த தெய்வத்தாக கூட நாங்கள் நன்றி சொல்கிறோம். மகிமையின் தேவனுக்கு நாங்கள் நன்றி சொல்கிறோம்ப்பா. தேவரை கடந்த நாட்கள்லாம் இப்படி கண்ணின் தன்மணி போல பாதுகாத்து வழிநடத்தி இப்படி பிள்ளைகளை எங்களை மத்திய கொண்டு வந்திருக்கிறேன். வர தடைப்பட்ட பிள்ளைகளை சமூகத்தில் கொண்டு வர முடியாமல் சமூகம் கெஞ்சி கொண்டாடுகிறோம். இந்த நாளில் உள்ள மனுஷன் படப்படுது உங்களைப்படுவதற்காக எங்களுடைய ஆவிக்குரிய ஆகாரத்துக்கு நீர் மன்னாவை தரப்போவதற்கு அனுப்பிவிடுத்திருக்கிறோம். எங்களுக்கு சத்தியத்தை கொண்டு வந்தான் தாசனை தம்பிக்கு அன்பு பிடிக்கிறோம். அதை நீ தாமே பரிசு பாதி தந்து அவர்களுக்கு தேவனுடைய உடைய ரகசியங்களை தேவ திட்டங்களை எங்களுக்கு சொல்ல நீ தாமே அவருக்கு திரும்ப தர முடியும் சொல்லுவோம். எங்கள் தாழ்த்தி பிடிக்கிறோம். எல்லா அதிதிகளும் செலுத்துகிறோம். ஏசியின் மூலம் ஜெபிக்கிறோம் பிதாவே. ಕಟ್ಟಲಿ ಪ್ರಿಯಂತ ಸಹೋದರ ಸಹೋದರ. ಸೊ ಕಳೆದ ವಾರ ಬ್ರದರ್ನಿಂದ ಕಳೆದ ವಾರ ಅಂದ್ರೆ ಸರ್ ಏನು ಮಾಡಿದ್ರೆ ಮೆಮೊರಿಯಲ್ ಮೆಡಿಟೇಷನ್ ಇದಿರೋಂಥ ಒಂದು ಸಬ್ಜೆಕ್ಟ್ ಏನು ಮಾಡಿದ್ರು ಅವರು ಬ್ರದರ್ ನಮ್ಮ ತೆಗೆದಿದ್ರು. ಇವತ್ತು ನಾವೇನು ಮಾಡೋಂದ್ರೆ ಈ ಮೆಮೊರಿಯಲ್ ಸೀಸನ್ ಇರೋಂಥ ನಾವೇನು ಮಾಡ್ತೀವಿ ಸಾಮಾನ್ಯವಾಗಿ ಮೆಮೊರಿಯಲ್ ಮೆಡಿಟೇಷನ್ ಬುಕ್ಕಲ್ಲಿರೋಂಥ ಇದನ್ನ ನಾವು ಸ್ಟಡಿ ಮಾಡ್ತೀರಿ. ಸೊ ಅದೇ ಹೊಡ್ಬೇಕಾದ್ರೆ ಇದನ್ನು ನಾವೇನು ಮಾಡೋದು ಇವತ್ತು ಸ್ಟಡಿ ಮಾಡೋಣ. ಸರಿ ಹೊಡ್ಬೇಕಾದ್ರೆ ಆ ಬುಕ್ ಯಾವುದಂತದ್ದು ಇದು ಈ ಥರ ಬುಕ್ ಅಂದರೆ ಮೆಮೊರಿಯಲ್ ಮೆಡಿಟೇಷನ್ ಅಂತ. ಇದು ಏನು ಅಂತಂದರೆ ಆ್ಯಕ್ಚುಲಿ ಬರೆದ ರಸಲ್ ಕಾಲದಲ್ಲಿ ಅವರು ಬರೆದಿರೋಂಥದ್ದು ಅಂದರೆ ಏನಂದರೆ ಬರೆದ ರಸಲ್ ಏನು ಮಾಡೋದ್ರೆ ರೀಪ್ರಿಂಟ್ ಆರ್ಟಿಕಲ್ನ ಪಬ್ಲಿಷ್ ಮಾಡೋದು. ನಾವು ರೀಪ್ರಿಂಟ್ ನೋಡ್ತಿದ್ದೀನಿ ಅಂದ್ರೆ ಆ ರೀಪ್ರಿಂಟಲ್ಲಿ ಯೇಸು ಕ್ರಿಸ್ತನ ಒಂದು ಕ್ಷಮೆಯ ಮರಣಗಳನ್ನ ಸಪ್ರೇಟಾಗಿ ಅಕ್ಯುಮುಲೇಟ್ ಮಾಡಿ ಬ್ರದರ್ಸ್ಗಳನ್ನ ಮಾಡಿದ್ರು. ಅದನ್ನ ಒಂದು ಸಪ್ರೇಟ್ ಬುಕ್ ಅಂತ ಮಾಡಿದ್ರೆ ಏನಂದರೆ ಮೆಮೊರಿಯಲ್ ಮೆಡಿಟೇಷನ್ದ ಬ್ರದರ್ ಹಸಲ್ ಇದೇನು ಸಪ್ರೇಟಾಗಿ ಬರೆಯಕ್ಕೆ ಹೋಗಿಲ್ಲ. ಸೊ ರೀಪ್ರಿಂಟ್ಸಲ್ಲಿ ಏನು ಮಾಡ್ತಾರೆ ಆರ್ಟಿಕಲ್ನ ಅವ್ರು ಪಬ್ಲಿಷ್ ಮಾಡ್ತಾರೆ. ಅದನ್ನ ಅವ್ರು ಹೋಗಿದ ನಂತರ ಏನ್ಮಾಡೋರು ಇವಾಗ ರೀಸೆಂಟಾಗಿ ಸೊ ಒಂದು ಸ್ವಲ್ಪ ವರ್ಷಗಳ ಮುಂಚೆ ಇದು ಬ್ರದರ್ಸ್ಗಳಿಗೆ ಏನಾಗಲಿ ತುಂಬ ಯೂಸ್ಫುಲ್ ಆಗಲಿ ಅಂತ ಮಾಡಿದ್ರೆ 2001 ಏನು ಮಾಡಿದ್ದು ಫಸ್ಟು ಅವ್ರು ಪಬ್ಲಿಷ್ ಮಾಡಿದ್ದು. ಇದು ಈ ಬುಕ್ಕು ಎಲ್ಲ ಬ್ರದರ್ಸ್ ಹತ್ರ ಇರೋಲ್ಲ ಸಾಮಾನ್ಯವಾಗಿ, ಯಾಕಂದರೆ ರೀಪ್ರಿಂಟ್ಸ್ ಆಡಿ ಇರೋದ್ರಿಂದ ಯಾರು ಇದನ್ನ ಸಪ್ರೇಟಾಗಿ ಮಾಡೋಕ್ಕಲ್ಲ, ಪ್ರಿಂಟ್ ಮಾಡೋಕ್ಕೋಗಲ್ಲ. ಅದರಿಂದ ನಮಗೆ ಪ್ರಯೋಜನ ಆಗೋ ರೀತಿಯಲ್ಲಿ ಇದು ಸಪ್ರೇಟಾಗಿರೋದ್ರಿಂದ ನಾವೇನು ಮಾಡೋಣ ಇದನ್ನ ಮಾತ್ರ ನಾವು ಓದೋಣ. ಸೊ ಅದನ್ನು ನೋಡ್ಬೇಕಾದ್ರೆ ಇವತ್ತು ನಾವು ಆಡ್ಕೊಂಡ ಒಂದು ಫಸ್ಟ್ ಚಾಪ್ಟರ್ ಯಾರು ಅಂತಾರೆ, ಕಳೆದ ಒಂದು 2-3 ವರ್ಷ ಮಾಡ್ತಾ ಇದ್ದೀವಿ ಮನೇಲಿ ಅವರಾ. ಸೊ ಅದು ಒಂದು ಯಾವ ಚಾಪ್ಟರ್ ಅಂದರೆ ಪರ್ಫೆಕ್ಟ್ ಥ್ರೂ ಸಫರಿಂಗ್ಸ್ ಅಂತಂದ್ಬಿಟ್ಟು, ಓಕೆನಾ. ಸೊ ಈ ಬುಕ್ ಆ್ಯಕ್ಚುಲಿ ಇನ್ನು ಕನ್ನಡದಲ್ಲಿ ಮಾಡಿಲ್ಲ ಬಿಡಿ, ಕನ್ನಡ ಬರೋದಿಂದ ಎಷ್ಟೋ ಶತಮಾನ ಆಯ್ತು. ನೋಡ್ಬೇಕಾದ್ರೆ ತಮಿಳಲ್ಲಿ ಚಲೋ ಒಂದು ಚಾಪ್ಟರ್ಗಳು ಮಾಡಿದ್ದಾರೆ, ಅದು ನಿಮಗೆ ವಾಟ್ಸಪ್ಪಲ್ಲಿ ಹಾಕಿದ್ದೀನಿ ಮೆಸೇಜ್ಗಳು, ಯಾರೋ ಇದ್ರೆ ನೀವು ಓದ್ಬೋದು. ಹಾಂ, ಅದರಲ್ಲಿ ಸಬ್ಜೆಕ್ಟ್ ಇಲ್ಲ. ಅದರಲ್ಲಿ ಏನಂದರೆ ಒಬ್ಬರು ಹಾಂ ಕೆಲವೊಂದು ಸರ್ಮೆನ್ಸ್ ಇದೆ ಆ್ಯಕ್ಚುಲಿ ಒಬ್ಬರು ತಮಿಳ್ನಾಡಲ್ಲಿರ್ತ ಕೆಲವೊಂದು ಸಿಸ್ಟರ್ ಮುಖ್ಯವಾಗಿ ಒಬ್ಬರು ಸಿಸ್ಟರ್ ಮತ್ತು ಬೇರೆ ಬ್ರದರ್ಸ್ಗಳ ಸಿಸ್ಟರ್ಸ್ಗಳ ಸೇರಿ ಅದನ್ನ ಅವರು ಮಾಡಿದ್ದಾರೆ ಟ್ರಾನ್ಸ್ಲೇಷನ್. ಆ ಬುಕ್ಕಿನ ಕಂಪ್ಲೀಟ್ ಆಗಿಲ್ಲ, ಅದು ಕಂಪ್ಲೀಟ್ ಆಗಿದ್ರಂತ ಅವ್ರು ಬುಕ್ ಥರ ಮಾಡಿಲ್ಲ ಅವರು. ಅದಕ್ಕೆ ಇನ್ ಟರ್ಮ್ ಇರೋ ಟೈಮಲ್ಲಿ ಯಾರ್ಯಾರಿಗೆ ಯೂಸ್ ಆಗ್ತಾರೆ ಯೂಸ್ ಆಗಲಿಲ್ಲ ಅಂತ ಮಾಡೋರು ಅದನ್ನ ಇದು ಕಳಿಸ್ಕೊಟ್ರು. ಅದಕ್ಕೆ ನಾವು ಬ್ರದರ್ಸ್ಗಳು ಅವ್ರು ಬುಕ್ ಮಾಡಿದ್ದಾರೆ. ಅದಕ್ಕೆ ನಿಮಗೆ ವಾಟ್ಸಪ್ಪಲ್ಲಿ ಕೂಡ ನಾನು ಮೆಸೇಜ್ ಹಾಕ್ಬಿಟ್ರಿ. ಸೊ ಇದು ಸಂಬಂಧಪಟ್ಟಂಥದ್ದು ಇದೆ, ಯಾರು ಇಂಟ್ರೆಸ್ಟ್ ಇದೆ ಪ್ರಿಂಟ್ ಔಟ್ ತೊಗೊಂಡು ಓದ್ಬೋದು ಅಂತ. ಸೊ ನಿಮ್ಗೆ ನೋಡಿ ನಿಮ್ಗೆ ಸಹಾಯ ಆಗ್ತದೆ ಹಂಗೆ ಮಾಡೋದು, ಓಕೆನಾ. ಅಂದರೆ ನಾವು ಇಂಗ್ಲೀಷಲ್ಲಿ ಮಾಡೋಣ ಓದೋಣ, ಹೌದಾರ. ಸೊ ಅಂದರೆ ಪರ್ಫೆಕ್ಟ್ ಥ್ರೂ ಸಫರಿಂಗ್ಸ್ ಅಂತಂದ್ಬಿಟ್ಟು ಹೆಡ್ಡಿಂಗು ಅದರ. ಹ್ಞೂ, ಓದಿ ನೋಡೋಣ. ಇಂಗ್ಲೀಷ್ ಓದ್ತಾರೆ ಕೇಳ್ಕೊಳ್ಳಿ, ಅದನ್ನೇ ಮಾಡೋಣ ಕನ್ನಡದಲ್ಲಿ ನಾವು ಇದು ಮಾಡೋಣ, ಓಕೆನಾ. ಸರಿ, ವಚನ ಕನ್ನಡಲ್ಲಿ ಓದ್ಬಿಡೋಣ. ಬೈಬಲ್ ವಚನ ಹೆಂಗಿರು ಹೀಬ್ರೂ 5:7-10. ನೋಡ್ರ, ದೇವರ ಮೇಲೆ ಇರುವಂತ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು ಅಂದ್ರ. ಸೊ ಇರುವಂತ ಭಯದ ನಿಮಿತ್ತ ಏನ್ ಕೇಳಲ್ಪಟ್ಟನು ಅಂದ್ರ. ಆಮೇಲೆ ಹೀಗೆ ಅವರು ಮಗನಾಗಿದ್ದರೂ ಸರಿ ಅನುಭವಿಸಿದ ಬಾಧೆಗಳ ಮುಖಾಂತರ ವಿಧೇಯತನ ಕಲ್ತ್ಕೊಂಡ್ರಂತೆ. ಈ ತರ ವಿಧೇಯನಾಗಿರುವಂತ ಎಲ್ಲರಿಗೂ ನಿತ್ಯ ಏನಂತೆ ರಕ್ಷಣೆಗೆ ಕಾರಣರಾದರು ಅಂತ ಹೇಳ್ತಾರೆ ಅದರ. ಓಕೆ, examination of this scripture under the following five heads. In the day
his flesh, what he feared and from what he was saved, he was a son, in what sense he was made perfect, and to whom he is the author of eternal salvation. ಸೊ ಈ ವಚನದಲ್ಲಿ ಅಂತ ಐದು ಅಂಶಗಳನ್ನ ಏನ್ ಮಾಡೋಣ ಸ್ಟಡಿ ಮಾಡೋಣ ಅಂತ ಹೇಳ್ತಾರೆ. ಅಂದ್ರೆ ಏನಂದ್ರೆ ಮೊದಲನೇದು ಅವರು ತನ್ನ ಮಾಂಸದಲ್ಲಿ ಇದ್ದಂತ ದಿನಗಳಲ್ಲಿ ಮೊದಲನೇದು, ಎರಡನೇದು ಅವರಿಗೆ ಏನ್ ಭಯ ಆಯ್ತು ಆ ಭಯದಿಂದ ದೇವರವ್ರನ್ನ ಹೆಂಗೆ ಕಾಪಾಡೋರು ಅಂತ ಎರಡನೇದು, ಮೂರನೇದು ಮಗನಾಗಿದ್ರು ಅಂತ ಹೇಳ್ತಾರ, ಮಗನಾಗಿದ್ದರು ಅಂತ ಹೇಳ್ತಾರ, ದೋ ಯು ವಾಸ್ ಎ ಸನ್ ಅಂತ ಹೇಳ್ತಾರೆ ಆ ಒಂದು ಪಾಯಿಂಟ್. ನಾಲ್ಕನೇದು ಯಾವ ಒಂದು ಅರ್ಥದಲ್ಲಿ ಯೇಸು ಕ್ರಿಸ್ತನ ಏನ್ ಮಾಡಿದ್ರು ಅವರ ಪರಿಪೂರ್ಣತೆಗೆ ತಂದ್ರು, ಅಥವಾ ಅವರು ಏನಂತಾರೆ ಒಂದು 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 ಪರ್ಫೆಕ್ಷನ್ ಹೆಂಗೆ ತಂದ್ರು ಅಂತಂದ್ಬಿಟ್ಟು, ಅಂದ್ರೆ ಸಿದ್ಧಿಗೆ ಹೆಂಗೆ ತಂದ್ರು ಅಂತ. ಆಮೇಲೆ ನೆಕ್ಸ್ಟ್ ಐದನೇ ಮತ್ತೆ ಕೊನೆ ಪಾಯಿಂಟ್ ಏನಂತಂದ್ರೆ ಅವರು ನಿತ್ಯ ರಕ್ಷಣೆಗೆ ಏನಾಗಿದ್ದಾರಂತೆ ಆತರ ಆಗಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಸೊ ಈ ನಿತ್ಯ ರಕ್ಷಣೆ ಅಂದ್ರೆ ಏನು, ನಿತ್ಯ ರಕ್ಷಣೆಗೆ ಆತರ ಅಂದ್ರೆ ಏನು ಅಂತ ಮಾಡ್ತಾರೆ ಹೇಳ್ತಾರೆ. ಅದ್ರ ಓದೋಣ ಮುಂದಕ್ಕೆ. Which helps us to appreciate the Lord. He bore us in the days of his flesh. We notice particularly this expression. So, ಇದರಲ್ಲಿ ನಮ್ಗೆ ಏನು ಮುಖ್ಯವಾಗಿ ಒಂದು ಇದೆ ಅಂದ್ರೆ ಅಪೊಸ್ತಲ ಪೌಲ್ ಹೇಳಂತ ಒಂದು ಮಾತಲ್ಲಿ ಯೇಸು ಕ್ರಿಸ್ತನ ಪಟ್ಟಂತ ಒಂದು ಅನುಭವಗಳು, ಅಂದ್ರೆ ಯಾವಾಗ ಅಂದ್ರೆ ಅವ್ರ ಮಾಂಸದ ದಿನಗಳಲ್ಲಿ ಅವ್ರ ಅನುಭವ ಅಂತ ಪಟ್ಟಂತ ಒಂದು ಹೆಂಗಿತ್ತು ಅಂತಂದ್ಬಿಟ್ಟು ಈ ಮಾತಿನಲ್ಲಿ ಏನಾಗ್ತಾರೆ ನಮಗೆ ಕ್ಲೀನ್ ಆಗಿ ಗೋಚರವಾಗ್ತಾರೆ ಅಂತ, ಅವ್ರ ಪಟ್ಟಂತ ಒಂದು ಹಿಂಸೆಗಳು ಯಾವ ಥರ ಇತ್ತು ಅಂದ್ಬಿಟ್ಟು ಈ ಒಂದು ಮಾತಲ್ಲಿ ನಮಗೆ ಮುಖ್ಯ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಏನದು ಅಂದ್ರೆ ಮೊದಲನೇ ಪಾಯಿಂಟ್ ಏನಂದ್ರೆ ಅವ್ರು ಹೇಳಿದ್ರೆ ಇನ್ ದ ಡೇಸ್ ಆಫ್ ಹಿಸ್ ಫ್ಲೆಶ್, ಅವರ ಮಾಂಸದಲ್ಲಿ ಇರುವಂತ ದಿನಗಳಲ್ಲಿ. There can be no distinction between days when he was in the flesh and days when he was no longer in the flesh. For say, day his resurrection life is his humanity, his flesh glorified. ಅದೇ ಕೆಲವು ಜನ ಏನಕ್ಕೆ ಇದು ಮಾಂಸ ಇದಂತ ದಿನಗಳಲ್ಲಿ ಅಂತ ಏನಕ್ಕೆ ವಚನ ಹೇಳ್ತಾರೆ ಅಂತಂದ್ರೆ, ಕೆಲವು ಜನ ಏನ್ ಹೇಳ್ತಾರೆ ಯೇಸು ಕ್ರಿಸ್ತು ಇವಾಗ ಕೂಡ ಏನಾಗಿದ್ದಾರೆ ಮಾಂಸಲಂಗೆ ಪುನರ್ತನಾಗಿ ಮಾಂಸಲ್ ಕೂಡ ಏನಾಗಿದ್ದಾರೆ ಹಿಂಗೆ ಪರ್ದಕ್ಕೆ ದುರೋಗಿದೆ ಅಂತ ಹೇಳ್ತಾರೆ. ಸೊ ಅದೇ ನೋಡ್ಬೇಕ್ರೆ ಈ ವಚನ ಏನ್ ಸ್ಪಷ್ಟವಾಗಿ ನೋಡುತ್ತೆ ಅಂದ್ರೆ ಅವ್ರ ಮಾಂಸದಲ್ಲಿ ಇದುವಂತ ದಿನಗಳು ಒಂದಿತ್ತು, ಇವಾಗ ಏನಾಗಿಲ್ಲ ಆ ದಿನಗಳಲ್ಲಿ ಅವರು ಇಲ್ಲ ಅಂತಂದ್ಬಿಟ್ಟು ವ್ಯತ್ಯಾಸ ನೋಡಿಸೋದಕ್ಕೋಸ್ಕರ ಇದು ವಚನ ಏನಾಗಿದೆ ಇದು ಸ್ಪಷ್ಟವಾಗಿ ನಮ್ಗೆ ಹೇಳ್ತಾರೆ ಅಂತ ಹೇಳ್ತಾರೆ. ಅದರ ಆಮೇಲೆ But the reverse of both this idea is not only implied in the statement of the apostle, but is also definitely expressed in other scriptures. Example, for as much as the children are partakers of flesh and blood, he also himself likewise took part of the same. He was made flesh and dwelt among us. Though he was rich, for our sakes he became poor. Then he said, my flesh I will give for the life of the world. See Hebrews 2:14. ಸೊ ಇದರಲ್ಲಿ ಇನ್ನೊಂದೇನ ಅಂಶ ಅಂತಂದ್ರೆ ಕೆಲವು ಜನ ಇನ್ನೊಂದು ಯಾವ ಎಕ್ಸ್ಟ್ರೀಮ್ಗೆ ಹೋಗ್ಬಿಡ್ತಾರೆ ಅಂದ್ರೆ ಓ ಯೇಸು ಕ್ರಿಸ್ತ ಮಾಂಸದಲ್ಲೇ ಬಂದಿಲ್ಲ, ಅವ್ರು ಹೆಂಗಂತಾರೆ ಅವನು ದೈವಿಕವಾಗಿ ಬಂದು ಹಂಗೆ ದೈವಿಕವಾಗಿ ಏನಂತಾರೆ ಶಿಲುವೆ ಮೇಲೆ ಪ್ರಾಣ ಕೊಟ್ಬಿಟ್ಟು ಹಂಗೆ ಏನಾಗ್ಬಿಟ್ರು ಹಂಗೆ ಒಂದು ಹೋಗ್ಬಿಟ್ರು ಅಂತ ಮುಟ್ಟೆ ಮಾಡ್ತಾ ಇರ್ತಾರೆ. ಅದಕ್ಕೂ ಕೂಡ ಏನಾಗಿದೆ ಈ ವಚನ ಒಂದು ಕ್ಲಿಯರ್ ಆಧಾರವಾಗಿದೆ, ಯಾಕಂದ್ರೆ ಮಾಂಸದ ಇದ್ದಂತ ದಿನಗಳಲ್ಲಿ ಅಂದ್ರೆ ಅವ್ರು ಫಸ್ಟ್ ಮಾಂಸದಲ್ಲಿ ಇದ್ದಿಲ್ಲ, ಇದ್ದಂತ ದಿನಗಳು ಮಾತ್ರ ಏನಾಯ್ತು ಒಂದು ಕೆಲವೊಂದು ಕಾಲಗಳಿತ್ತು, ಮುಂದಕ್ಕೆ ಏನಾಗಿಲ್ಲ ಇವಾಗ ಅವರು ಹಂಗಿಲ್ಲ ಅಂತ ಕೂಡ ಏನಂತ ಸ್ಪಷ್ಟವಾಗಿದೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಇದಕ್ಕೆ ಆಧಾರವಾಗಿ ಅನೇಕ ವಚನಗಳು ಇದೆ ಅಂತ ಹೇಳ್ತಾರೆ. ಯಾವ ತರ ವಚನಗಳು ಅಂದ್ರೆ ಹೀಬ್ರೂಸ್ 2:14 ಹೇಳ್ತಾರೆ, ಯಾವ ರೀತಿ ಮಕ್ಕಳು ರಕ್ತ ಮಾಂಸ ಒಂದು ಇದಾಗಿದ್ರು ಆತನ ಕೂಡ ಏನ್ ಮಾಡುತ್ತೆ ಅದೇ ರಕ್ತ ಮಾಂಸ ದಾರಿಯಾಗಿ ಬಂದರು ಅಂತಂದ್ಬಿಟ್ಟು ವಚನ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ವಚನ ಯಾವ್ದು ಅಂತಂದ್ರೆ ಯೋಹಾನ 1:14 ಅದರ ಅವರು ವಾಕ್ಯವಾಗಿದ್ದೇ ನಮ್ಮ ನಡುವೆ ಮನುಷ್ಯರಲ್ಲಿ ಬದುಕರು ಅಂತ ಹೇಳ್ತಾರೆ. ನೋಡಿ ಓದಿ ಅಂತೀನಿ, John 1:14 ಓದಿ ನೋಡಿ. ನರವತಾರ ಎತ್ತಿ ನೋಡಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ್ರು. ಅಂದ್ರೆ ಅವತಾರ ಎತ್ತಿದ್ರೆ ಏನು ಯಾವ್ದೋ ಒಂದು ಇದನ್ನ ಬಿಟ್ಟು ಅವತಾರ ಎತ್ತರು ಅಂತಲ್ಲ, ಇದು ರಾಂಗು. ಅಂದ್ರೆ ಆಕ್ಚುಲಿ ಅಂದ್ರೆ ಮಾಂಸದಲ್ಲಿ ಬಂದ್ರು ಅಂತಂದ್ಬಿಟ್ಟು ಅಂದ್ರ ಸೊ ಎಂತ ಬರ್ತದೆ ಮಾಂಸ ತಾರೆಯಾಗಿ ಮಾಂಸ ಅವತಾರ ಅಂತಲ್ವಾ ಅದರ ನರಾವತಾರ ಅದರ ಅದೇ ಬೇರೆ ಅವತಾರಗಳಲ್ಲಿ ಅದರ ಆ ಲೈಫ್ ಇತ್ತು ಹಂಗೆ ಕಂಟಿನ್ಯೂ ಮಾಡ್ಬಿಟ್ರೆ ಅಲ್ಲ ಅವತಾರ ಅಂತಲ್ಲ. ಆಕ್ಚುಲಿ ಒಂದು ಪ್ರಾಪರ್ ಟ್ರಾನ್ಸ್ಲೇಷನ್ ಅಂದ್ರೆ ಹೇಳ್ತಾರೆ ಒಂದು ಮಾಂಸದಲ್ಲಿ ಹುಟ್ಟಿರೋಂಥ ರೀತಿಯಲ್ಲಿ ಅಂದ್ರೆ ಅಲ್ಲಿರೋ ಲೈಫ್ ಅಲ್ಲಿ ಎಂಡ್ ಆಯ್ತು ಫ್ಯೂಚರ್ ಲೈಫು ಭೂಲೋಕದ ಹೊಸದಾಗೆ ಒಂದು ಫ್ರೆಶ್ ಆಗಿರೋದು ಅಲ್ಲಿ ಹುಟ್ಟಿರೋಂಥದ್ದು. ಅಂದ್ರೆ ಇನ್ನೊಂದು ವಚನ ಏನಂದ್ರೆ 2 Corinthians 8:9 ಓದೋದು ಬೇಕಾಗಿಲ್ಲ, ಅದು ನಮಗೆಲ್ಲ ಗೊತ್ತಿರದೆ. ಆಮೇಲೆ ಯೋಹಾನ 6:51 ಹೇಳ್ದಂಗೆ ಯೇಸು ಕ್ರಿಸ್ತ ಹೇಳ್ತಾರೆ, ಪರಲೋಕದಿಂದ ಬಂದಂಥ ಮನ್ನ ಯಾರೋ ನಾನೇ, ಇಸ್ರೇಲ್ ಜನಗಳು ಅಡವಿಯಲ್ಲಿ ಮನ್ನ ತಿನ್ ಸತ್ತೋಗ್ಬಿಟ್ರು, ಅದೇ ನಾನು ಕೊಡುವಂಥ ಮನ್ನ ತಿಂದ್ರೆ ಯಾರು ಏನಾಗೋದಿಲ್ಲ, ಯಾರು ಸಾಧ್ಯ ನಾನು ಕೊಡೋಂಥ ಮನೆ ಯಾವ್ದು ದೇಹನೇ ಅಂತ ಅಂದ್ರೆ ಇದ್ದಂಥ ದೇಹ ಅವರು ಸ್ಯಾಕ್ರಿಫೈಸ್ ಮಾಡ್ಬಿಟ್ರು ಅದರ. ಸೊ ಹಾಗಾದ್ರೆ ದೇಹದ ಒಂದು ಕಲ ಇದ್ರು ಅಂತ ಅರ್ಥ ಅದರ. ಆಮೇಲೆ ನೆಕ್ಸ್ಟ್ ಮುಂದಕ್ಕೆ
body was the body of his humiliation, the body prepared for sacrifice. ಹಾ ಇದೆಂತ ದೇಹ ಅಂತಂದ್ರೆ ಅವರಿಗೆ ದೇವರು ಕೊಟ್ಟಿದ್ದು ಏನಕ್ಕೆ ಅಂತಂದ್ರೆ ಆ ಇಬ್ರು 10ನೇ ಅಧ್ಯಾಯದಲ್ಲಿ 4ನೇ ವಚನ 5ನೇ ವಚನ ಹೇಳ್ತಂದ್ರೆ ಇಗೋ ದೇವರೇ ಬರ್ತಾ ಇದೀನಿ ನಿನ್ನ ಚಿತ್ರ ನಿವಾಸಕ್ಕೆ ಬರ್ತಾ ಇದೀನಿ ಅದರ ನಿನ್ನ ಯಜ್ಞ ನೈವೇದ್ಯಗಳು ನಿನಗೆ ಬೇಕಾಗಿಲ್ಲ ಅದನ್ನ ನನಗೋಸ್ಕರ ಏನ್ ಮಾಡಿದ್ದೆ ಒಂದು ದೇಹವನ್ನು ಸಿದ್ಧ ಮಾಡಿದ್ಯಾ ಅಂತ ಹೇಳ್ತಾರೆ ಅಂದ್ರೆ ಏನಕ್ಕೆ ಸಿದ್ಧ ಮಾಡೋದು ಅಂತಂದ್ರೆ ಆ ದೇಹದಲ್ಲಿ ಬಿಟ್ಟು ಏನೋ ಮೆರವಣಿಗೆ ಮಾಡೋಕೆ ಗ್ರ್ಯಾಂಡ್ ಆಗಿ ಒಂದು ಇದು ಮಾಡೋದಿಕ್ಕಲ್ಲ ಪರೇಡ್ ಮಾಡೋದಿಕ್ಕಲ್ಲ ಯೇಸು ಕ್ರಿಸ್ತನ ಕೊಟ್ಟಿದ್ದ ದೇಹ ಏನಕ್ಕೆ ಅಂತಂದ್ರೆ ಅಲ್ಲಿ ಹೇಳ್ತಾರೆ ಅಂದ್ರೆ ಒಂದು ಸ್ಯಾಕ್ರಿಫೈಸ್ಗೆ ಹಳೆ ಕಾಲದಲ್ಲಿ ಸ್ಯಾಕ್ರಿಫೈಸ್ ಮಾಡೋಕೆ ಯಾವ ತರ ಮಾಡೋರು ಅದು ಭಯಂಕರ ಹ್ಯೂಮಿಲೇಷನ್ ಹ್ಯೂಮಿಲೇಷನ್ ಅಂದ್ರೆ ಅದಕ್ಕೊಂಥರ ಇನ್ಸಲ್ಟ್ ಮಾಡೈತಲ್ಲ ಒಂಥರ ಅದೇನ್ರ ಹಿಂಸೆ ಕೊಟ್ಟಂಗೆ ಒಂದು ದಡದರ ಅಂತ ಹೇಳ್ಕೊಂಡು ಹೋಗೋದು ಅದರ ಅದನ್ನೇನ್ ಮಾಡೋದು ಹೋಗಿ ಬಲಿ ಕೊಡೋದು ಇವೆಲ್ಲ ಹೆಂಗೇನಂತಂದ್ರೆ ಅದು ಆ ಒಂದು ಅದು ನ್ಯಾಚುರಲ್ ಆಗಿ ಒಂದು ಕುರಿಗೆ ಮಾಡುವಂತ ಒಂದು ಕರಿಕೆನೇ ಇರುತ್ತ ಒಂದು ವ್ಯತ್ಯಾಸವಾಗಿರುತ್ತೆ ಅದೇ ನೋಡ್ಬೇಕು ಇಟ್ ಇಸ್ ಬಾಡಿ ಆಫ್ ಹ್ಯೂಮಿಲೇಷನ್ ಅಂದ್ರೆ ದೇವರು ಅವ್ರಿಗೆ ಬಾಡಿ ಕೊಟ್ಟಿದ್ದೆ ಏನಕ್ಕೆ ಶರೀರ ಕೊಟ್ಟಿದ್ದೆ ಏನಕ್ಕೆ ಅಂತಂದ್ರೆ ಅವ್ರ ಅದನ್ನ ಏನ್ ಮಾಡ್ಲಿ ಹಿಂಸೆಗಳನ್ನ ಅನುಭವಿಸ್ಲಿ ಅಂತ ಅದರ ಆಮೇಲೆ ಈ ದೇಹನ ಒಂದ್ಸರಿ ಕೊಟ್ಬಿಟ್ರು ಸ್ಯಾಕ್ರಿಫೈಸ್ ಆಗಿ ಬಲಿಯಾಗಿ ಕೊಟ್ಬಿಟ್ರು ಅಂತಂದ್ರೆ ಈ ದೇಹನ ಯಾವತ್ತು ಏನ್ ಮಾಡಕ್ಕಾಗಲ್ಲ ಇನ್ಯಾವತ್ತು ಇನ್ಯಾವತ್ತು ವಾಪಸ್ ತಗೊಳೋದಿಕ್ಕೆ ಆಗೋದಿಲ್ಲ ಅಂತ ಅರ್ಥ ಅಂದ್ರೆ ಅದೇ ನೋಡ್ಬೇಕಾದ್ರೆ ತನ್ನ ಒಂದು ದೇಹನ ಮಾಂಸದ ದಿನಗಳಲ್ಲಿ ಅವರು ತ್ಯಾಗ ಮಾಡ್ಬಿಟ್ರು ಅಂದ್ರೆ ಅರ್ಥ ಏನಂದ್ರೆ ಅದನ್ನ ತಿರುಗಿ ಮಾಡೋದಿಕ್ಕಲ್ಲ ವಾಪಸ್ ಪಡ್ಕೊಳೋದಿಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಆಮೇಲೆ The human life, but having sacrificed that, he is now highly exalted and ever liveth as our divine high priest. Now, though we know Christ after the flesh, yet now henceforth know we him so no more. ಅದೇ ಹೇಳ್ತಾರೆ ಏನ್ ಹೇಳ್ತಾರೆ ನಾವು ಯೇಸು ಕ್ರಿಸ್ತನ ಮಾಂಸದ ಅರ್ದಿದ್ರು ಸರಿ ತಿಳ್ಕೊಂಡಿದ್ರು ಸರಿ ಇನ್ನು ಮುಂದಕ್ಕೆ ತಾವೇ ಮಾಡಿಲ್ಲ ಅವನ್ನ ಆತನ ಮಾಂಸದಲ್ಲಿ ಅರಿಯುವುದಿಲ್ಲ ಅಂತ ಹೇಳ್ತಾ ಇಲ್ಲ ಅಲ್ಲಿ ವಚನ ಹೇಳ್ತಾರೆ ಯಾಕಂದ್ರೆ ಅವ್ರ ಯಾತ್ರ ಇದ್ರೆ ಅಂದ್ರೆ ಒಂದು ಆತ್ಮಿಕ ಶಿರ ಪುನರ್ತನಾಗಿ ನಮ್ಗೇನಾಗಿದ್ರೆ ಒಂದು ಪ್ರಧಾನ ಆಸೆಯಾಗಿ ನಿಂತಿದ್ದಾರೆ ಅಂತ ಹೇಳ್ತಾರೆ ಆಮೇಲೆ His humiliation therefore was not an eternal humiliation but was followed by a glorious exaltation even to the divine nature and to the glorious body which belongs to the nature the express image of the father's person who dwelleth in light which no man can approach unto but which Christ's faithful followers may one day see for it is written that we shall be like him and see him as he is not as he was for this he prayed while he was yet in the flesh saying father I will that those whom thou hast given me shall be with me where I am that they may behold my glory ಅದರ ಸರಿ ಯೇಸು ಕ್ರಿಸ್ತನ ಕೊಟ್ಟಂತ ಒಂದು ಶರೀರ ಆ ಹಿಂಸೆಗಳ ಅನುಭವಿಸೋದಕ್ಕೆ ಹೆಂಗಿತ್ತು ಅಂದ್ರೆ ಅದೊಂದು ತಾತ್ಕಾಲಿಕವಾದಂತ ಒಂದು ಶರೀರ ಮಾತ್ರ ಆ ಒಂದು ಶರೀರದಲ್ಲಿ ತನ್ನ ಸ್ಯಾಕ್ರಿಫೈಸ್ ಅನ್ನು ಮುಗಿಸಿಕೊಂಡು ದೇವರವರಿಗೆ ಯಾವ ತರ ಒಂದು ಪದವಿ ಕೊಟ್ಟರು ಅಂತಂದ್ರೆ ಒಂದು ಅಮೂಲ್ಯವಾದಂತ ಒಂದು ದೈವಿಕ ಸ್ವಭಾವ ಇಬ್ರು ಸೊನ್ನೆ ಅದೇ ಅಮೂಲ್ಯ ವಚನ ಹೇಳ್ತಾರೆ ಅವರು ದೇವರ ಸ್ವರೂಪದ ಏನ್ರೆ ಒಂದು ಸತ್ವದ ಮೂರ್ತಿ ಅಂತ ಹೇಳ್ತಾರೆ ಎಕ್ಸ್ಪ್ರೆಸ್ ಇಮೇಜ್ ಆಫ್ ಫಾದರ್ಸ್ ಪರ್ಸನ್ ಅಂತ ಹೇಳ್ತಾರೆ ಸೊ ಆ ಒಂದು ಟೆಕ್ಸ್ಟ್ ಆ ಒಂದು ಇದು ಯಾವ್ದು ಕರೆಕ್ಟ್ ಆಗಿ ಅಪ್ಲೈ ಆಗ್ತಾರೆ ಯೇಸು ಕ್ರಿಸ್ತನಿಗೆ ಯೇಸು ಕ್ರಿಸ್ತು ತಂದೆಯ ದೇವತೆ ಇರೋಕ್ಕಿಂತ ಮುಂಚೆ ಇದಂತ ಮಹಿಮೆಗಿಂತ ಇವಾಗಿರೋಂತ ಮಹಿಮೆ ಏನಾಗ್ತದೆ ಅಲ್ಲಿ ಅದೇ ದೈವಿಕ ಸ್ವಭಾವ ಹೊಂದಿರೋಂತ ಯೇಸು ಕ್ರಿಸ್ತನಿಗೆ ಏನಾಗ್ತಾರೆ ಕ್ಲೀನಾಗೆ ಅದು ಅನ್ವಯಿಸಿದೆ ಅಂತ ಹೇಳ್ತಾರೆ ಅದಕ್ಕೆ ನಾವು ಆ ವಚನ ಒಂದು ವಚನ ಮೇಲೆ ಓದಿದ್ರೆ ಏನ್ ಕೊಡ್ತಾ ಅಂದ್ರೆ ಅವ್ರ ಎಲ್ಲಾ ಪಾಪಗಳನ್ನ ಪರಿಗರಿಸಿ ದೇವರ ಬಲಪಾಕ್ಷಲ್ಲಿ ಮಾಡುವಂತಾರ ಅವ್ರು ಕೂತ್ಕೊಂಡ್ರು ಅಂತ ಹೇಳ್ತಾರೆ ಸೊ ಕೂತ್ಕೊಂಡಿದ ಮೇಲೆ ದೇವ್ರೇನ್ ಮಾಡೋದು ಅವ್ರಿಗೆ ಈ ಒಂದು ಮುಖ್ಯವಾಗಿರೋಂತ ಒಂದು ಒಂದು ಇದು ಕೊಟ್ಟಿದ್ದ ರಿವಾರ್ಡ್ ಆ ರಿವಾರ್ಡ್ ಅಲ್ಲಿ ಯೇಸು ಕ್ರಿಸ್ತ ಹೆಂಗಿದ್ದಾರೆ ಅಂತಂದ್ರೆ ದೇವರಿಗಿರೋಂತ ಒಂದು ಪಕ್ಕಾ ಒಂದು ತತ್ಸ್ವರೂಪದಲ್ಲಿ ಇದ್ದಾರ ಅವ್ರು ಇದಾರೆ ಅಂದ್ರೆ ಯಾವ ತರ ಇದಾರೆ ಅಂತಂದ್ರೆ ತಿಮ್ಮಂತ ಹೇಳ್ತಲ್ಲ ಯಾರೋ ದೇವ್ರನ್ನ ಯಾವತ್ತು ನಿಂದು ನೋಡಿಲ್ಲ ಅಗಮ್ಯ ಅಂತ ಒಂದು ಬೆಳಕಿನಲ್ಲಿ ಅಂದ್ರೆ ಯಾರೋ ಮನುಷ್ಯ ಕಾಣಲಾರದಂತ ಒಂದು ಅಗಮ್ಯ ಅಂತ ಬೆಳಕಿನಲ್ಲಿ ವಾಸ ಮಾಡಂತ ದೇವ್ರ ಇದ್ದಲ್ಲ ಆತರ ಒಂದು ಸ್ವಭಾವ ಯಾರಿಗಿದೆ ಇವಾಗ ಯೇಸು ಕ್ರಿಸ್ತಂಗ್ ಇದೆ ಅಂತ ಅದಕ್ಕೆ ಯೇಸು ಕ್ರಿಸ್ತ ಇನ್ನೊಂದ್ ಕಡೆ ಹೇಳ್ತಾರೆ ಅಂದ್ರೆ ಇನ್ ಮುಂದೆ ನೀವ್ ಯಾವತ್ತು ಏನ್ ಮಾಡಕ್ಕಲ್ಲ ಅನ್ನ ಲೋಕ ಯಾವತ್ತು ನೋಡೋದಿಕ್ಕಾಗಲ್ಲ ನೀವು ಮಾತ್ರ ನೋಡ್ಬೋದು ಯಾವಾಗ ಅಂತಂದ್ರೆ ನೀವು ಯಾವ ರೀತಿ ನಾನ್ ಯಾವ ರೀತಿ ಇರ್ತೀನೋ ಆ ರೀತಿ ಇದ್ದಾವಾಗ ನೀವೇನ್ ಮಾಡ್ಬೋದು ನನ್ನ ನೋಡ್ಬೋದು ಅಂತ ಏನ್ ಮಾಡ್ತಾರೆ ಯೋಹಾನದಲ್ಲಿ ಹೇಳ್ತಾರೆ ಅದರ ಸದೇ ಮಾಡ್ಬೇಕ್ರೆ ಯೇಸು ಕ್ರಿಸ್ತ ಇನ್ನೊಂದ್ ಕಡೆ ಪ್ರಾರ್ಥನೆ ಮಾಡಕೊಂಡ್ರೆ ಹೇಳ್ತಾರೆ ಯೋಹಾನ 17:24 ಹೇಳ್ತಂದ್ರೆ ನೀನು ಕೊಟ್ಟಿರೋರು ಎಲ್ಲಾರು ಏನ್ ಮಾಡಕ್ಕೊ ನನ್ಗಿರಂತ ಮಹಿಮೆ ಅಂತ ನೋಡೋ ರೀತಿಯಲ್ಲಿ ಮಾಡ್ತಾರೆ ಅವರು ಪ್ರಾರ್ಥನೆ ಮಾಡೋದಿದ್ರು ಕೂಡ ನೋಡ್ತೀರಿ ಅದರ ಸೊ ಇದು ಯಾವಾಗ ಅಂತಂದ್ರೆ ಸಭೆ ಅವರು ಕೂಡ ಅವ್ರ ಒಂದು ಮಹಿಮೆ ರೀತಿಯಲ್ಲಿ ಹೊಂದಿದಾವಾಗ ಇಬ್ಬರಿಗೂ ಒಂದೇ ರಿವಾರ್ಡ್ ಇರ್ಬೇಕಾದ್ರೆ ಏನ್ ಮಾಡ್ತಾರೆ ಸಭೆ ಅವ್ರನ್ನ ಯೇಸು ಕ್ರಿಸ್ತನ ಮುಖಾಮುಖವಾಗಿ ನೋಡೋಕ್ಕಾಗುತ್ತೆ ಹೊರತು ಅಲ್ಲಿವರೆಗೆ ಮಾಡಕ್ ಸಾಧ್ಯ ಇಲ್ಲ ಅದು ಮುಖಾಮುಖವಾಗಿ ನೋಡೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಯೇಸು ಕ್ರಿಸ್ತ ಇದ್ದಂತ ಶರೀರ ಇತ್ತು ಅದನ್ನೇ ಮಾಡ್ಬಿಟ್ರ ತ್ಯಾಗ ಮಾಡ್ಬಿಟ್ರು ಅಂತ ಆಮೇಲೆ The change of nature from the human to the divine no more destroyed his identity in this case than did his change from the spiritual to the human nature at his incarnation.
of himself he said after his resurrection, I am he that liveth and was dead, and behold, I am alive forevermore. ಇದರಲ್ಲಿ ಒಂದು ಪಾಯಿಂಟ್ ಮುಖ್ಯವಾಗಿ ಹೇಳ್ತಾರೆ ಅಂದ್ರೆ ಯೇಸು ಕ್ರಿಸ್ತ ಏನಾದರೂ ಒಂದು ಆತ್ಮಿಕ ಶರೀರದಲ್ಲಿದ್ದೆ ಭೂಲೋಕ ಮಾಂಸಿಕ ಶರೀರದಲ್ಲಿ ಬಂದ್ರೆ ಆಮೇಲೆ ಏನಾದ್ರು ಆ ಜೀವನ ಅಂತ್ಯ ಆಗಿದ್ಮೇಲೆ ಅವರು ಪುನರ್ತನಕ್ಕೆ ದೈವಿಕ ಸ್ವಭಾವಕ್ಕೆ ಹೋಗ್ಬಿಟ್ರು. ಹಂಗೆ ಅವರು ಡಿಫ್ರೆಂಟ್ ಚೇಂಜ್ ಆಫ್ ನೇಚರ್ ಅಂತ ಇರ್ಬೇಕಾದ್ರೆ ಅವರು ಹ್ಯೂಮನ್ ಐಡೆಂಟಿಟಿ ಸಾರಿ ಹ್ಯೂಮನ್ ಅಂತಾರೆ ಹ್ಯೂಮನ್ ಬೀಯಿಂಗ್ ಹೊರಟಾಯ್ತು ಹೊರತು ಆದ್ರೆ ಐಡೆಂಟಿಟಿ ಏನಾಗಿಲ್ಲ ಅಂದ್ರೆ ಅವ್ರ ಕ್ಯಾರೆಕ್ಟರ್ ಗುಣಗಳು ಏನಾಗಿಲ್ಲ ಯಾವತ್ತೋ ಚೇಂಜ್ ಆಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅದು ಹೆಂಗೆಪ್ಪ ಹಿಂಗೆ ಸಾಧ್ಯವಾಗ್ತದ ಅಂತ ನೋಡ್ಬೇಕ್ರೆ, ಯೇಸುಗೋಸ್ಕರ ಪರಲೋಕದಿಂದ ಭೂಲೋಕ ಬರ್ಬೇಕ್ರೆ ಮಾಂಸದಲ್ಲಿ ಇರ್ಬೇಕ್ರೆ ತಂದೆ ಜೊತೆಗಿದ್ದಂತ ಎಲ್ಲಾ ಒಂದು ಅನುಭವಗಳು ಜ್ಞಾನ ಗುಣಗಳು ಎಲ್ಲಿತ್ತು ಅವರಲ್ಲಿ ಇತ್ತು. ಅದರ ಸೊ ಏನು ಇಲ್ದ್ರೆ ಅವ್ರು ಹೊಸ್ದಾಗಿ ಏನೋ ಭೂಲೋಕ ಒಂದೇ ಒಂದು ಒಂದು ನೂತನವಾಗಿ ಅವ್ನು ಹುಟ್ಟಿದ್ದಂದ್ರೆ ಹೆಂಗಿರೋದು ಅಂದ್ರೆ ಅವ್ರ ವ್ಯತ್ಯಾಸವಾಗಿ ಇದ್ದಿರೋದು ಅದರ ಸೊ ಆತರ ಇಲ್ದಿರ ಅವ್ರ ಐಡೆಂಟಿಟಿ ಏನ್ ಮಾಡಿದಂಗೆ ಅವರು ಅವ್ರು ಕಂಟಿನ್ಯೂ ಮಾಡ್ಕೊಂಡ್ ಬಂದ್ರು ಆ ಒಂದು ಗುಣಗಳನ್ನೇ ಮಾಡೋದು ಇವತ್ತು ಕೂಡ ಅವರು ಓದ್ಕೊಂಡವರಾಗಿದ್ದಾರೆ ಅಂತ. ಅದಕ್ಕೆ ಯೇಸು ಕ್ರಿಸ್ತ ಹೇಳಂತ ಮಾತು ಏನಂತ ಹೇಳ್ತಾರೆ, ನಾನೇ ಜೀವವಾಗಿದ್ದೇನು ಅವನಂತೆ ನಾನು ಮರಣ ಒಂದೇನು ಅಂತ ಹೇಳ್ತಾರಲ್ಲ, ಐ ಆಮ್ ದಿ ದಟ್ ಲಿವ್ ಓದಿಂತೀನಿ ಪ್ರಕಟಣೆ 1:18 ಓದಿ, ನಾನು ಜೀವಂತವಾಗಿದ್ದೇನು ಆಮೇಲೆ ನಾಲ್ಕು ಓದಿ, ನೋಡ್ರ ವರ್ತಮಾನ ಭೂತ ಭವಿಷ್ಯ ಕಾಲದಲ್ಲಿ ಇರುವಾತನು ಹೆಂಗೆ ಒಬ್ಬ ವ್ಯಕ್ತಿ ಎಲ್ಲ ಕಡೆ ಇರಕ್ ಸಾಧ್ಯ ಅಂದ್ರೆ ಅವ್ರ ಗುಣದ ಬಗ್ಗೆ ಮಾಡ್ತಾ ಇದ್ರೆ ಅವ್ರೆ ಮಾತಾಡ್ತಾ ಇದ್ರು, ಯಾಕಂದ್ರೆ ಅವ್ರು ಬೇರೆ ಬೇರೆ ಸ್ವಭಾವದಲ್ಲಿದ್ರು ಆದ್ರೂ ಕೂಡ ಏನಾಗಿತ್ತು ಒಬ್ಬೇ ಒಂದೇ ವ್ಯಕ್ತಿ ಅಂದ್ರೆ ಒಂದೇ ಒಂದು ಗುಣಗಳು. ಏಸು ಅದಕ್ಕೆ ಹೇಳ್ತಾರೆ ಇನ್ನೂ ಕೂಡ ಎಲ್ಲ ಯೇಸು ಕ್ರಿಸ್ತ ಹೆಂಗಿದ್ರೆ ಮೊದಲು ಹೆಂಗಿದ್ರು ಇವತ್ತು ಕೂಡ ಹೆಂಗಿದ್ದಾರೆ ಮುಂದೆ ಕೂಡ ಏನಾಗಿರ್ತಾರೆ ಇರ್ತಾರೆ ಅಂತ ಬಿಟ್ಟು. ಸೊ ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಒಂದು ಕ್ಯಾರೆಕ್ಟರ್ನೇ ಇಲ್ಲ, ಆ ಒಂದು ನೇಚರ್ ಅಥವಾ ಸ್ವಭಾವ ಒಂದು ಚೇಂಜ್ ಆಗಿದ ತಕ್ಷಣ ಅವ್ರು ಇದಕ್ಕೆ ಏನಾಗಿಲ್ಲ ಯಾವತ್ತೋ ಯಾವತ್ತೊಂದು ಚೇಂಜಸ್ ಆಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಒಂದು ಮಾಂಸ ದಿನಗಳು ಅದು ದೇವ ಕೃಪೆ ನಂಗಿತ್ತು ಅಂತಂದ್ರೆ ಅದು ತುಂಬಾ ಜಾಸ್ತಿ ದಿನಗಳು ಇಲ್ವಾ ಅಂತ ಹೇಳ್ತಾರೆ. ಇಟ್ ವಾಸ್ ಫ್ಯೂ ಅಂತ ಹೇಳ್ತಾರೆ. ಫ್ಯೂ ಅಂತ ಏನಂದ್ರೆ ದೇವ್ರ ಏನ್ಬಿಟ್ರು 3.5 years ಕೇಳ್ಬಿಟ್ರ ಅದನ್ನ ಕಟ್ಸಾಕ್ ಹೋಗ್ಬಿಟ್ರು. ಅದ ಹಿಂಗಪ್ಪ ಇದು ದಿನಗಳು ಅಂತಂದ್ರೆ ದಾವಿ ಹೇಳ್ತಾರಲ್ಲ ಅದು ಮನುಷ್ಯನ ಒಂದು ದಿನಗಳಿಗಿರುತ್ತೆ ಬರೀ ಅಂತಾರೆ ಆಯ್ಸು ಎಷ್ಟಿದೆ 70 ಇಲ್ಲಾಂದ್ರೆ 80 ಅದೆಲ್ಲ ಎಂತ ಕುಣಿತಂತೆ ಕಷ್ಟ ಸಂಕಟಗಳೇ ಅದು ಆಡಂಬರ ಅಂತ ಅಂತಾರೆ. ಅಂದ್ರೆ ಅದೇನು ಅದು ಪ್ಲೇಜರ್ ಅಲ್ಲಿ ಏನಂದ್ರೆ ಬರೀ ಕಷ್ಟ ಸಂಕಟ ಇದು ಕೂಡ ಯೇಸು ಕ್ರಿಸ್ತನ ಜೀವನದಲ್ಲಿ ಏನಾಗಿತ್ತು ಇತ್ತು ಮೂರು ಇದ್ದಂತ 3.5 years ಅವ್ರು ಏನ್ ಮಾಡಿದ್ರು ದೇವರ ಒಂದು ಮಾರ್ಗದಲ್ಲಿ ಬರೀ ಕಷ್ಟ ಸಂಕಟ ಹಿಂಸೆಗಳು ಅನುಭವಿಸಿ ಏನ್ರಿ ಅನೇಕ ಒಂದು ನಿರಾಸೆಗಳು ಅದರ ಇದನ್ನೆಲ್ಲ ಏನ್ ಮಾಡಿದವ್ರು ಅವರು ಅನುಭವಿಸೋದ್ರಿಂದ ದೇವರ ಹತ್ರ ಕೃಪಾಸನ ಹತ್ರವಾಗಿ ಯಾವಾಗ ಏನ್ ಮಾಡೋರು ಅವ್ರ ಪ್ರಾರ್ಥನೆ ವಿಜ್ಞಾಪನೆಗಳು ಏನ್ ಮಾಡೋರಂತೆ ಅವರು ಮಾಡ್ತಾ ಇದ್ರಂತೆ. ಇದು ಏನಾಗಿತ್ತು ಅಂದ್ರೆ ಯೇಸು ಕ್ರಿಸ್ತನ ಒಂದು ಡೇ ಟು ಡೇ ಆಕ್ಟಿವಿಟಿ ಏನಕ್ಕೆ ದಿನ ಅಷ್ಟೊಂದೆಲ್ಲ ಪ್ರೇಯರ್ ಮಾಡ್ತಾನೆ ಬೈಲ್ ಹೋಗ್ತಿರಲ್ಲ ಆನ್ಲೈಟ್ ಪ್ರೇಯರ್ ಮಾಡ್ತಾರೆ. ಆನ್ಲೈಟ್ ಅಂದ್ರೆ ಏನ್ರಿ ರಾತ್ರಿ ಎಲ್ಲ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು ಅಂತ ಬಿಟ್ಟು ನಾನು ಇವಾಗ ಇರೋ ಆನ್ಲೈಟ್ ಪ್ರೇಯರ್ ಯೇಸು ಕ್ರಿಸ್ತ ಮಾಡಿದ್ರೆ ಅಂತ ವ್ಯತ್ಯಾಸ ಇದೆ. ಅದರ ಸಲ ಹೇಳ್ಬೇಕ್ರೆ ಯೇಸು ಕ್ರಿಸ್ತ ಬಿಟ್ಟರೆ ದೇವತ ಒಂದು ಕಮ್ಮಿ ಇಟ್ಕೊಂತಾರೆ. ಏನಕ್ಕೆ ಅದೆಲ್ಲ ಇಟ್ಟಂದ್ರೆ ಅವ್ರ ಮಾಂಸ ಇರುವಂತ ದಿನಗಳಲ್ಲಿ ಅಷ್ಟೊಂದು ಏನಾಗಿತ್ತು ಅವ್ರ ಉಪದ್ರವಗಳು ಅಷ್ಟೊಂದು ಶೋಧನೆಗಳೆಲ್ಲ ಇದರಿಂದ ಇದನ್ನೆಲ್ಲ ಜಯಿಸೋದಕ್ಕೆ ದೇವತೆ ಏನ್ ಮಾಡ್ತಾರೆ ಒಂದು ಮಾರ್ಗದರ್ಶನ ತರ ಏನ್ ಮಾಡ್ತಾರೆ ಅವರು ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳ್ತಿರ. ಅದರ ಆಮ್ ನೋಡಿ ನೆಕ್ಸ್ಟ್ was our Lord's custom therefore often to seek the place of prayer after the busy days of service were ended. The mountains and the deserts were his closet and not infrequently he spent the whole night in prayer. ನೋಡಿ ಅದ ಹೇಳ್ತಲ್ಲ ಯೇಸು ಕ್ರಿಸ್ತ ಹೆಂಗೆ ಪ್ರಾರ್ಥನೆ ಮಾಡ್ತಾ ಇದ್ರು ಈಗ ಒಂದು ಕಾಡಿನ ಪ್ರಾರ್ಥನೆ ಮಾಡ್ತಿದ್ರು ಮತ್ತೆ ಅದು ಪ್ರಾರ್ಥನೆ ಮಾಡುವಂತ ಒಂದು ಸ್ಥಳಗಳು ಹೆಂಗಿತ್ತು ಅಂದ್ರೆ ಬೆಟ್ಟ ಗುಡ್ಡಗಳು ಅಥವಾ ಅಡವಿಗಳು ಅಡವಿ ಇದ್ದಾರೆ ಅರಣ್ಯ ಡೆಸರ್ಟ್ ಅಂದ್ರೆ ಅಲ್ಲೇ ಮಾಡ್ತಾರೆ ಯೇಸು ಕ್ರಿಸ್ತ ಅವರ ಒಂದು ಐಸೋಲೇಟೆಡ್ ಪ್ಲೇಸ್ ಅಲ್ಲಿ ಮಾಡ್ತಾರೆ ಒಂದು ಒಂದು ಒಂಟಿಯಾಗಿ ಹೋಗಿ ದೇವತೆ ಮಾಡ್ತಾರೆ ಆ ಒಂದು ಪ್ರತ್ಯೇಕವಾಗಿ ಒಂದು ಫೆಲೋಶಿಪ್ ಇಟ್ಕೊಂತ ಇದ್ರು ಅಂತ ಹೇಳ್ತಾರೆ. ಅದರ ಇನ್ನೊಂದ್ ಕಡೆ ಹೇಳ್ದಂಗೆ ಅಂತಾರೆ ಅದು ಕೆಲವೊಂದ್ ಸರಿ ಮಾಡ್ತಾರೆ ಇಡೀ ನೈಟ್ ಅಲ್ಲೇ ಮಾಡ್ತಾರೆ ದೇವ್ರ ಹತ್ರ ಒಂದು ಫೆಲೋಶಿಪ್ ಇಟ್ಕೊಂತ ಇದ್ರು ಅಂತ. ಆಮೇಲೆ It was from these seasons of secret communion with God that he drew spiritual strength, consolation and comfort. There were seasons of precious communion when he could open up his heart to the Father as to no one else. When he could tell him all his sorrows and burdens and fears, and when the Father manifested himself to him in tokens of loving approval and sustaining grace. ಅವ್ರು ಪ್ರಾರ್ಥನೆ ಮಾಡಿದವಾಗೆಲ್ಲ ದೇವರು ಯಾವ ತರ ಒಂದು ಕಂಫರ್ಟ್ ಮಾಡ್ತಾ ಇದ್ರು ಅಂತಂದ್ರೆ ಅವ್ರಿಗಿರಂತ ಒಂದು ಭಯ ಅವ್ರಿಗಿರಂತ ಎಲ್ಲ ದುಃಖಗಳನ್ನ
ಒಂದು ರೀತಿಯಲ್ಲಿ ಯಾವ ತರ ಕೊಡೋರು ಅಂದ್ರೆ ಒಂದು ಆಶ್ವಾಸನೆ ಅಂತಂದ್ರೆ ಅವ್ರ ಮನಸ್ಸಿನ ಒಂದು ಅಪ್ರೂವಲ್ ಅಪ್ರೂವಲ್ ಅಂತಂದ್ರೆ ಅವ್ರು ಮಾಡಿದಂತ ಇದುವರೆಗೂ ಮಾಡಿದ ಕೆಲಸಗಳು ಹೆಂಗಿದೆ ಅಂತೆ ದೇವ್ರ ದೃಷ್ಟಿಯಲ್ಲಿ ಒಂದು ಯೋಗ್ಯವಾಗಿದೆ ಅದು ಅಕ್ಸೆಪ್ಟಬಲ್ ಆಗಿದೆ ಅಂತ ಮಾಡ್ತಾರೆ ದೇವರು ಒಂದು ಒಂದು ರೀತಿಯಲ್ಲಿ ಅವ್ರಿಗೆ ಕೃಪೆ ಕೊಟ್ಟು ಮಾಡ್ತಿರುತ್ತೆ ಒಂದು ಬಲ ಪಡಿಸುತ್ತೆ ಇದ್ರಿಂದ ಏನಾಗೋದ್ರೆ ಯೇಸು ಕ್ರಿಸ್ತನಿಗೆ ಮುಂದಕ್ಕೆ ಒಂದು ಪ್ರಯಾಣನ ಕಂಟಿನ್ಯೂ ಮಾಡೋಕೆ ತುಂಬಾ ಸಹಾಯ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ರ ಸೊ ನೋಡ್ಬೇಕ್ರೆ ಇದು ಫಸ್ಟ್ ಪಾಯಿಂಟ್ ಏನಂತಂದ್ರೆ ಮಾಂಸದ ಇದ್ದಂತ ದಿನಗಳಲ್ಲಿ ಅದರ ಏನಂದ್ರೆ ಮಾಂಸದಲ್ಲಿ ಏನಿದ್ರು ಅವ್ರು ಏನು ಮಾಡಿದ್ರು ಅಂತ ಹೇಳ್ತಾರೆ ಒಂದು ಪಾಯಿಂಟ್ ಅದ ನೆಕ್ಸ್ಟ್ ಪಾಯಿಂಟ್ ಐದು ಪಾಯಿಂಟ್ ಅಂತ ಹೇಳಿದಲ್ಲ ಯಾವ್ದು ಫಸ್ಟ್ ಪಾಯಿಂಟ್ ಯಾವ್ದು ಎರಡನೇ ಪಾಯಿಂಟ್ ಅಂದ್ರೆ ಅವ್ರಿಗಿದ್ದಂತ ಭಯ ಆ ಭಯದಿಂದ ಕಾಪಾಡಲ್ಪಟ್ಟಿರೋದು ಇವಾಗ ಹೇಳ್ತೀವಿ ನೆಕ್ಸ್ಟ್ ಪಾಯಿಂಟ್ ಅವ್ರಿಗಿದ್ದಂತ ಭಯ ಯಾವುದು ಆಮೇಲೆ ಯಾವ್ದ್ರಿಂದ ಅವ್ರನ್ನ ಕಾಪಾಡಿದ್ರು ಅಂತ ಅದರ ಓದಿ What he feared and from what he was saved. What says someone in surprise? Did the Lord have any fears? Yes. The above words of the apostle indicate the great mental conflict through which the Lord passed on our behalf in the days of his flesh. This conflict began in the temptation of the wilderness immediately following his baptism and reached its culminating point in the Garden of Gethsemane, where probably as never before he offered up prayers and supplications with strong crying and tears unto him that was able to save him from death and was heard in that he feared. ಯೇಸು ಕ್ರಿಸ್ತನ್ಗೆ ಏನಾಗಿತ್ತಂದ್ರೆ ಆ ಒಂದು ಭಯ ಆಯ್ತು ಅಂತ ಹೇಳ್ತಾರೆ ಏನ್ಕಪ್ಪ ಭಯ ಬಂತು ಅಂತಂದ್ರೆ ಅವ್ರ ಮಾಂಸದಲ್ಲಿ ಇರುವಂತ ಒಂದು ದಿನಗಳಲ್ಲಿ ಭಯಂಕರ ಶೋಧನೆ ಮಾಡಿದ್ರು ಅನ್ಬೋದು ಏನಕ್ಕೆ ಶೋಧನೆ ಅಂದ್ರೆ ಕಾನ್ಫ್ಲಿಕ್ಟ್ ಯಾವ್ದ್ರಲ್ಲಿ ಇರುವಂತ ಒಂದು ಒಂದು ಹೋರಾಟ ಅಂತಂದ್ರೆ ಅವರು ಒಂದು ಸ್ವಾಭಾವಿಕ ಆಗಿದ್ದಂತ ಒಬ್ಬ ಮನುಷ್ಯ ಅವ್ರ ದೇಹದಲ್ಲಿ ಸಾಮಾನ್ಯವಾಗಿ ಮನುಷ್ಯಂಗಿರುವಂತ ಎಲ್ಲಾ ಶೋಧನೆಗಳ ಸಾಧ್ಯತೆಗಳು ಯಾರಿತ್ತು ಯೇಸು ಕ್ರಿಸ್ತ ಆ ಒಂದು ಈ ಶೋಧನೆಗೂ ಆಮೇಲೆ ದೇವಚಿತ್ತ ಮಾಡೋದಕ್ಕೂ ಇದಂತ ಒಂದು ಕಾನ್ಫ್ಲಿಕ್ಟ್ ಹೋರಾಟ ಯೇಸು ಕ್ರಿಸ್ತನ ಒಂದು ಎಲ್ಲಿ ಶುರು ಆಯ್ತು ಅಂದ್ರೆ ಆ ಜ್ಞಾನಸ್ಥಾನ ತಗೊಂಡಾಗಿಂದ ಅರಣ್ಯದಲ್ಲಿ ಹೋಗಿ ಸೈತಾನಿಂದ ಶೋಧಿಸಲ್ಪಟ್ಟರು ಅಲ್ಲಿಂದ ಶುರು ಆಗಿ ಎಲ್ಲಿವರೆಗೂ ಮುಗೀತು ಅಂತಂದ್ರೆ ಅದು ಶಿಲ್ವೆ ಮೇಲೆ ಮುಖ್ಯವಾಗಿ ನೋಡ್ಬೇಕಂದ್ರೆ ಗಾರ್ಡನ್ ಆಫ್ ಗೆಸೆಂಬ್ಲಿವರೆಗೂ ಏನಾಗುತ್ತೆ ಆ ಒಂದು ಶೋಧನೆ ಇತ್ತು ಅಂತ ಹೇಳ್ತಾರೆ ಇವಾಗ ನಮ್ಗೆ ಯಾವ ತರ ಇದೆ ಶೋಧನೆಗಳು ಅಂದ್ರೆ ನಾವು ಏನಂತಾರೆ ಕಾನ್ಸಂಟ್ರೇಷನ್ ಮಾಡಿದಾಗಿಂದ ಸಾಯ ತನಕ ಏನ್ರಿ ನಮ್ಗೆ ನಮ್ಗೆ ಶೋಧನೆ ಅಂದ್ರೆ ಸೊ ದಿನ ಒಂದೊಂದು ರೀತಿ ಏನ್ಬಿಡ್ತೀವಿ ನಾವು ಎದ್ದಿ ಬಿದ್ದಿ ಓಡಾಡ್ತಾ ಇರ್ತೀವಿ ಅಂದ್ರೆ ಏನಕ್ಕೆ ಎದ್ದು ಬಿಡುವಂತ ಒಂದು ಸಂಭಾವನೆಗಳು ಅಂತಂದ್ರೆ ನಾವು ದೇವ್ರಿಗೆ ಯೋಗ್ಯವಾಗಿ ನಡೀಬೇಕು ಅಂತ ಮನಸ್ಸಿತ್ತು ಅದು ನಡೆಯಕ್ಕಾಗ್ತದ ಅನೇಕ ಒಂದು ಕಾರಣಗಳಿವೆ ಕೇಳುವ ನಾವು ಬೀಳ್ತೀರಿ ಅಂದ್ರೆ ಯೇಸು ಕ್ರಿಸ್ತ ಬಿದ್ದಿಲ್ಲ ಅಷ್ಟೇ ಅಂದ್ರೆ ಅವ್ರಿಗೆ ಆ ಹೋರಾಟದಲ್ಲಿ ಪ್ರತಿದಿನ ಇತ್ತು ಜಯನೇ ಅಂದ್ರೆ ಆದ್ರೆ ಅದ್ ಜಯಿಸೋದಿಕ್ಕೆ ಅದಿತ್ತಲ್ಲ ಸ್ಟ್ರಗಲ್ ಆ ಒಂದು ಸ್ಟ್ರಗಲ್ ಏನಾಗಿತ್ತು ಅವ್ರಿಗೆ ಅವ್ರು ಕೂಡ ಇತ್ತು ಅಂತ ನೋಡ್ಬೇಕ್ರೆ ಯೇಸು ಕ್ರಿಸ್ತನ್ ಒಂದು ಭಯ ಆಯ್ತಂತೆ ಏನ್ ಭಯ ಎಲ್ಲಿ ಮಿಸ್ಟೇಕ್ ಮಾಡಿ ಬೀಳಂತ ಒಂದು ಸಾಧ್ಯತೆ ಇದೆಯೋ ಅಂದ್ರೆ ಭಯ ಇತ್ತು ಅಂದ್ರೆ ಅವ್ರು ಬೀಳಿಲ್ಲ ನಾವೇನಾಗ್ತೀರಿ ನಮ್ ಭಯ ಇದ್ರೆ ಸರಿ ಏನಾಗ್ತೀರಿ ಇದೇ ವ್ಯತ್ಯಾಸ ಅಂದ್ರೆ ಯೇಸು ಕ್ರಿಸ್ತ ಬೀಳಿಲ್ಲ ಅಂದ್ರೆ ಅವ್ರು ಭಯ ಆಯ್ತು ಅಂದ್ರೆ ಎಲ್ಲಿ ಬಿಡೋಗ್ತೀನಿ ಅಂತ ಅಂದ್ರೆ ಆಮೇಲೆ ನೆಕ್ಸ್ಟ್ That which the Lord feared was not that the love or the promise of God would fail. ನೋಡ್ರ ಏನ್ತಾರೆ ಯೇಸು ಕ್ರಿಸ್ತನಿಗೆ ಅಯ್ಯೋ ದೇವರಲ್ಲಿ ಕೈ ಬಿಟ್ಬಿಡ್ತಾರೋ ಅಥವಾ ದೇವ್ರ ಪ್ರೀತಿನ ಕಳ್ಕೊಂಡ್ಬಿಡ್ತಾ ಭಯ ಇಲ್ವಂತೆ ಅಲ್ವರ ಅಂದ್ರೆ ಅವ್ರಿಗೆ ದೇವ್ರ ಮೇಲೆ ಒಂದು ಸಂದೇಹ ತರ ಒಂದು ಭಯ ಇರ್ಲಿಲ್ಲ ಆಮೇಲೆ He knew that without faith it is impossible to please God. That God is a covenant-keeping God and that all his conduct and dealings are founded on the eternal principles of truth and righteousness from which to vary in the least iota would be a moral impossibility. ನೋಡ್ರ ಅದಕ್ಕೆ ಹೇಳ್ತಾರೆ ಯೇಸು ಕ್ರಿಸ್ತನ್ ಚೆನ್ನಾಗಿ ಗೊತ್ತಿತ್ತು ವಿಶ್ವಾಸ ಇಲ್ದ್ರೆ ಯಾರು ಏನ್ ಮಾಡಲ್ಲ ದೇವ್ರನ್ನ ಮೆಚ್ಚಿಸೋದಕ್ಕೆ ಸಾಧ್ಯ ಇಲ್ಲ ಹಂಗಿರ್ಬೇಕಾದ್ರೆ ಯೇಸು ಕ್ರಿಸ್ತನ್ ವಿಶ್ವಾಸದ ಸಂಬಂಧದಲ್ಲಿ ಸ್ವಲ್ಪ ಕೂಡ ಸಂದೇಹ ಬರೋಕೆ ಇಲ್ಲ ಸಾಧ್ಯ ಇಲ್ಲ ಯಾಕಂದ್ರೆ ದೇವ್ರ ಮೆಚ್ಚಿಸಬೇಕು ವಿಶ್ವಾಸ ಎಷ್ಟಿರಬೇಕು ಸಾಸಿವೆಗಳಷ್ಟಿರಬೇಕು ಅಂದ್ರೆ ಯೇಸು ಕ್ರಿಸ್ತನ್ಗೆ ಆ ವಿಶ್ವಾಸದ ಸಂಬಂಧಪಟ್ಟಾಗೆ ಸಾಸಿವೆ ಕಳಿಸ್ ಕೂಡ ಡೌಟ್ ಇರಕಿಲ್ಲ ಸಾಧ್ಯನೇ ಇರೋದಿಲ್ಲ ಅಂದ್ರೆ ಯೇಸು ಕ್ರಿಸ್ತ ಹೆಂಗಿದ್ರು ಅಂತಂದ್ರೆ ದೇವ್ರ ದೃಷ್ಟಿಯಲ್ಲಿ ಈ ಒಂದು ಸಂದೇಹ ಏನಾಗಿಲ್ಲ ಅವ್ರಿಗೆ ಅವ್ರಿಗೆ ಯಾವ್ದಿರ್ಲಿಲ್ಲ ಹಂಗೇನೆ ಇದ್ದಿದ್ರೆ ಅವರು ಮಾರಲ್ ಆಗಿ ಒಂದು ಸರಿಯಾದ ಕಡೆ ಒಂದು ಅಂತಾರೆ ಒಂದು ಒಂದು ಬದುಕೋದಕ್ಕೆ ಸಾಧ್ಯ ಆಗ್ತಾರೆ ಆಮೇಲೆ ಆ ಒಂದು ಒಳ್ಳೆ ದೈವಿಕ ಗುಣ ಇರೋದ್ರಿಂದ ಅದು ವಿಶ್ವಾಸ ಇಲ್ದಿರೋದಕ್ಕೆ ಅಂತ ಅದು ಇಂಪಾಸಿಬಲ್ ಅಂತ ಕೂಡ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಆಮೇಲೆ But he knew too that the plan of human salvation was all made dependent upon the obedience of the anointed high priest to every jot and tittle of the law concerning him. ಅವ್ರಿಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಅಂತ ಹೇಳ್ತಾರೆ ಮನುಷ್ಯರ ರಕ್ಷಣೆಗೆ ಏನ್ರಿ ಒಂದೊಂದು ಚಿಕ್ಕ ಚಿಕ್ಕ ಅಂಶಗಳನ್ನ ಕೂಡ ಅವ್ರ ಏನ್ ಮಾಡ್ಬೇಕಾಯ್ತು ಎಲ್ಲಾದ್ರೂ ಕೀಪ್ ಅಪ್ ಮಾಡ್ಬೇಕು ನ್ಯಾಯ ಪ್ರಮಾಣದ ಒಂದು ಸೊನ್ನೆ ಆಗ್ಲಿ ಒಂದು ಗುಡಿಸಲು ಅಂತ ಹೇಳ್ತಾರೆ ಗೊತ್ತಾ ಸೊ ಅಲ್ಲರ ಏನ್ರಿ ಗುಡ್ಸು ಅದರ ಎಂತ ಸೊನ್ನೆ ಗುಡ್ಸ ಅಂದ್ರೆ ಕಾಮ ಮತ್ತೆ ಪುಸ್ತಕ ಬಂದಂಗೆ ಅಲ್ವರ ನಾವೇನ್ ಮಾಡ್ತೀವಿ ಕಾಮ ಪುಸ್ತಕ ಕೇರೇ ಮಾಡಲ್ಲ
ಅಂದ್ರೆ ಯೇಸು ಕ್ರಿಸ್ತ ಕೂಡ ಏನಾಗಿತ್ತು ಅಂದ್ರೆ ನ್ಯಾಯ ಪ್ರಮಾಣದಲ್ಲಿ ಇವರು ಕೂಡ ಏನ್ಬೇಕಾಯ್ತದೆ ಸೂಕ್ಷ್ಮವಾಗಿ ಸೂಕ್ಷ್ಮವಾಗಿ ಅವ್ರ ಕೈಗೂ ನಡೀಬೇಕಾಯ್ತದೆ ಅಂದ್ರೆ ನ್ಯಾಯ ಪ್ರಮಾಣದಲ್ಲಿ ಒಂದು ಕೂಡ ಮಿಸ್ ಮಾಡ್ಬಾರ್ದು ಇದ್ರೆ ದೇವರಸ್ನ ಗುಡಾರದಲ್ಲಿ ನೋಡ್ತವ್ರೆ ಅಂತ ಹೇಳ್ತಾರೆ ಏನದು ಓದನ Not only must the sacrifice be made, but it must be made and offered exactly as prescribed. If the typical high priest Aaron had at any time failed to conform to the directions given to the offering, if he had forgotten or ignored any part of the directions, or if he had substituted some features of his own ideas, he would not have been allowed to sprinkle the blood of such imperfect sacrifice upon the mercy seat. His offering would not have been accepted. He would have died and could never have come out. ಸೊ ಅಟೋನ್ಮೆಂಟ್ ಡೇ ಸ್ಯಾಕ್ರಿಫೈಸ್ ಅಂತ ಹೇಳ್ತಾರೆ ಯಾವ್ದು ತೊಗೊಂಡಿಲ್ಲ ಅಟೋನ್ಮೆಂಟ್ ಸ್ಯಾಕ್ರಿಫೈಸ್ ದೇವ್ರಿಗೆ ನೋಡೋಣ ಮುಂದೆ ಬರೋ ಕ್ಲಾಸ್ ಏನಂದ್ರೆ ಹಡಕಲ್ಲಿ ಮಹಾಜಕ್ಕೆ ಮಾಡಿದ್ರೆ ಅಲ್ಲಿ ಬಲಿ ಕೊಡೋದು ಮಾತ್ರ ಅಲ್ಲ ಜನಗಳಿಗೆ ಪ್ರಾಯಶ್ಚಿತ್ತ ಆಗಬೇಕು ಜನಗಳಿಗೆ ಆಶೀರ್ವಾದ ಪಡಬೇಕು ಅಂದ್ಬಿಟ್ಟು ಬರೀ ಬಲಿ ಕೊಟ್ಟರೆ ಆಗ್ತಾ ಇರಲ್ಲ ಅವ್ನು ಬಲಿ ಕೊಟ್ಟಿದ್ದ ನಂತರ ರಕ್ತ ಏನ್ ಮಾಡ್ಬೇಕಂದ್ರೆ ಆ ರಕ್ತ ನ ಪರಿಶುದ್ಧವಾಗಿ ಎಲ್ದೋಣಬೇಕಿತ್ತು ಮಹಾಪುರುಷದಲ್ಲಿ ಹೋಗ್ಬಿಟ್ಟು ಕೃಪಾಸನ ಮೇಲೆ ಅವ್ನ ಆಸ್ಪಾಗ ಹಾಕ್ಬೇಕಂತೆ ಸೊ ಚಿಮ್ಮಿಸ್ಬೇಕಾಯ್ತು ಅದು ಸೊ ಅದು ಕೂಡ ನೋಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು ಅಂತಂದ್ರೆ ಅವನು ಅವನ ಆಲೋಚನೆಗಳಲ್ಲಿ ಯಾವುದೇ ರೀತಿ ಒಂದು ಬೇರೆ ಆಲೋಚನೆಗಳೇ ಮಾಡ್ಕೋಬಿಡ್ದ ದೈವಿಕ ಆಲೋಚನೆ ಬಿಟ್ಟರೆ ಬೇರೆ ಯಾವುದೇ ಮಾಡ್ಬಿಡ್ದನು ಅಂತ ಯೋಚಿಸ್ಬೇಕು ಸೊ ಇದೇ ಥರ ಯೇಸು ಕ್ರಿಸ್ತು ಕೂಡ ಬಲಿ ಮಾತು ಕೊಡ್ಬೇಕು ಅಂತಲ್ಲ ಬಲಿ ತಾನೆ ಕೊಡ್ಬೇಕು ಅಂದ್ಬಿಟ್ಟು ಹೆಂಗ್ ಬೇಕಾಗಿದ್ದು ಬಲಿ ಕೊಡೋದಕ್ಕೆ ಆಗ್ತಾ ಇಲ್ಲ ಹೆಂಗಿರ್ಬೇಕಾಯ್ತು ಬಲಿ ದೇವ್ರು ಹೇಳಂತ ಒಂದು ರೀತಿಯಲ್ಲಿ ದೇವ್ರ ಚಿತ್ರದ ಪ್ರಕಾರ ಹೆಂಗಿದೆಯೋ ಅಂದ್ರೆ ಅದೇ ತರ ಶುದ್ಧವಾಗಿ ಅವನೇತ ನೀತಿ ನಿಯಮಗಳ ಪ್ರಕಾರ ಅವ್ರು ಹೇಳಂತ ಮಾರ್ಗದಲ್ಲೇ ಮಾಡಿದ್ರ ಇವರು ಕೊಡ್ಬೇಕಾಯ್ತು ಇಲ್ಲ ಅಂದ್ರೆ ಏನಾಗಿರೋದೋ ಅದ್ರ ಸ್ಯಾಕ್ರಿಫೈಸ್ ಮಾತು ಆಗಿರೋದು ಹೊರತು ಅದರಿಂದ ಜನಗಳಿಗೆ ಏನಾಗ್ತಿಲ್ಲ ಒಂದು ವಿಮೋಚನೆ ಬರ್ತಾ ಇಲ್ಲ ಯಾಕಂದ್ರೆ ಮಹಾರಾಜ ರಕ್ತ ಎಲ್ಲ ಚುಮಿಸಿದ್ಮೇಲೆ ಆಚೆಗೆ ಹೋಗ್ಬಿಟ್ಟು ಇಸ ಜನಗಳಿಗೆ ಮಾಡೋದು ಆಶೀರ್ವಾದ ಮಾಡೋದು ಆಶೀರ್ವಾದ ಮಾಡಿದ್ರೆ ಒಂದು ವರ್ಷ ಏನಾಗೋದು ಅವ್ರಿಗೆ ದೇವ್ರ ಪ್ರೊಟೆಕ್ಷನ್ ಅವ್ರ ಮೇಲೆ ಇರೋದು ಅದರ ಸೊ ಹಂಗಾರೆ ಈ ಆ ಮಹಾಜಕ್ಕನೇ ಬರಲ್ಲ ಅಂದ್ರೆ ಬರಲ್ಲ ಅಂದ್ರೆ ಅರ್ಥ ಏನಂತಂದ್ರೆ ಇಸ್ರೇಲ್ ಜನಗಳಿಗೆ ಅವಶ್ಯ ಇಲ್ಲ ರಕ್ಷಣೆ ಇಲ್ಲ ಅಂತ ಬಿಡೋದ್ರು ಸೊ ಅದೇ ತರ ಯೇಸು ಕ್ರಿಸ್ತನ ಮೇಲೆ ಇಷ್ಟೊಂದು ಜವಾಬ್ದಾರಿನೇ ಇತ್ತು ಇದ್ರಿಂದ ಅವನಲ್ಲಿ ಯಾವ ತರ ಭಯ ಇದ್ದಿರ್ಬೋದು ಅದರ ಸೊ ವಿಶ್ವಾಸ ಸಂಬಂಧಪಟ್ಟಂತ ಭಯ ಅಂತ ಇಲ್ಲ ಅಯ್ಯೋ ದೇವ್ರನ್ನ ಕೈ ಬಿಟ್ಟು ಬಿಡ್ತಾರ ಆತರ ಇಲ್ಲ ಭಯ ಇಲ್ಲ ಅಲ್ಲರ ಸೊ ಅವ್ರನ್ನ ಇದ್ದಂತ ಭಯ ಏನಂತ ಬಿಟ್ಟು ಇದನ್ನ ಡೀಟೇಲ್ ಆಗಿ ಹೇಳ್ತಾ ನೆಕ್ಸ್ಟ್ ನೋಡೋಣ Thus we see that in undertaking the great work of redemption, the high priest not only bore in himself the issue of life and death for the whole human race, but for himself as well. ನೋಡಿದ್ರೆ ಅದಕ್ಕೆ ಆ ಒಂದು ಯಾಜಕ ಹಳೆಕ ಅಲ್ಲಿಗಲ್ಲ ಸಾರಿ ಮಹಾಯಾಜಕ ಏನ್ ಮಾಡ್ತಾ ಇದ್ರೆ ತನಗ್ ಮಾತ್ರ ಅಲ್ವಂತೆ ಇಡೀ ಇಸ್ರೇಲ್ ಜನಗಳದ್ದು ಲೈಫ್ ಒಂದು ಜವಾಬ್ದಾರಿ ಯಾರು ಬೀಳಿತ್ತು ಆ ಮಹಾಜಕ ಮೇಲಿತ್ತು ಅದರ ಮಹಾಜಕ ಬರಲಿಲ್ಲ ಅಂದ್ರೆ ಆಚೆ ಕಡೆ ಏನ್ ಗೊತ್ತ ಮೀನಿಂಗ್ ಅವನು ಸತ್ತೋಗ್ಬಿಟ್ಟ ಅಂತ ಅರ್ಥ ಅಲ್ಲರ ಆಮೇಲೆ ಜನಗಳು ಕೂಡ ಏನಿಲ್ಲ ರಕ್ಷಣೆ ಜನಗಳದ್ದು ಮತ್ತೆ ಅವನ ಒಂದು ಜವಾಬ್ದಾರಿನೇ ಯಾರ ಮೇಲೆ ಇತ್ತು ಅಂದ್ರೆ ಆ ಮಹಾಯಾಜಕನ ಒಂದು ಆಲೋಚನೆಗಳು ನಡ್ಕೊಂಡಂತ ರೀತಿಯಲ್ಲಿ ಇತ್ತಂತೆ ಆಮೇಲೆ Figuratively speaking, he took his own life also in his hands. No wonder then, if under the weight of his responsibility, the Lord feared. ಅಲ್ವರ ಅದೇ ನೋಡ್ಬೇಕಾದ್ರೆ ಆ ಮಹಾಜಗ ಕೈನ ರಕ್ತ ಹಾಕ್ಕೊಂಡು ಹೋಗ್ತಾ ಇರ್ಲಂತೆ ಆಕ್ಚುಲಿ ಏನಂದ್ರೆ ಅವ್ನ ಲೈಫ್ ತೊಗೊಳತ್ತೆ ಅಂತ ಹೆಂಗಂದ್ರೆ ಅವ್ನ ತೊಗೊಂಡ ಲೈಫ್ ಕರೆಕ್ಟ್ ಆಗಿ ಸುರಿಸಿಲ್ಲ ಅಂತ ಅವ್ನ ಲೈಫ್ ಏನಾಗೋದು ಅಂದ್ರೆ ರಕ್ತ ಚೆಲ್ಲೋಗ್ಬಿಡೋದು ಬಿಡಿ ವೇಸ್ಟ್ ಆಗೋದು ಅದ್ರ ಆದ್ರೆ ಇವನೇನಾಗೋದ ಇವನೇ ಹೋಗ್ಬಿಟ್ಟ ಅಂದ್ರೆ ಇದೇ ತರ ಒಂದು ಜವಾಬ್ದಾರಿ ಇದೇ ತರ ಒಂದು ಭಯ ಯಾರಲ್ಲಿ ಇದ್ದಿದ್ದು ಯೇಸು ಕ್ರಿಸ್ತ ಇದ್ದಿದ್ದು ಅಲ್ವರ ಹೌದಲ್ಲ ಇವ ನಮಗೂ ಕೂಡ ಇದು ಭಯ ಐತೆ ಅಂದ್ರ ಯಾರಿಗೆ ನಮ್ಮೆಲ್ಲರಿಗೂ ಇರುತ್ತೆ ದೇವ್ರ ಬಗ್ಗೆ ಏನೋ ಒಂದು ಭಯ ಅಂತ ಇರ್ತದ್ರ ಆದ್ರೆ ನಮ್ಗಿರಂತ ಒಂದು ಫಿಯರ್ ನಮ್ ಲಿಮಿಟ್ ಅಲ್ಲಿ ಇರ್ತಾರೆ ಅಂದ್ರೆ ಯೇಸು ಕ್ರಿಸ್ತ ಹಿಂಗಿರ್ಬೇಕು ವ್ಯವಸ್ಥೆ ಮಾಡಿ ನಮ್ಗಿರಂತ ಅಲ್ಪ ಸ್ವಲ್ಪ ಇದ್ರಲ್ಲೇ ನಮ್ಗಂತ ಒಂದು ಭಯ ಇರ್ತದ್ರ ಅಯ್ಯೋ ದೇವ್ರಿಗೆ ಯೋಗ ನಡಿಬೇಕಪ್ಪ ಹಿಂಗ್ ಮಾಡಕ್ ಹೋಗ್ಬಾರ್ದು ಅಂತಂದ್ರ ಅಂದ್ರೆ ಯೇಸು ಕ್ರಿಸ್ತ ಹಿಂಗೆ ಹೆಂಗಿರ್ಬೇಕು ಅದು ಕೂಡ ನಾವು ಮಾಡ್ತೀರಿ ಭಯ ಇದ್ರೆ ಸರಿ ನಾವ್ ಏನ್ ಮಾಡ್ತೀರಿ ಆ ಭಯ ನಾವಾಗ ಏನ್ ಮಾಡ್ತೀರಿ ಎಲ್ಲ ಓವರ್ಕಮ್ ಮಾಡಿ ಅವ್ರು ತಪ್ಪು ಆಗ್ಬಿಡ್ತಿದಾರ ಸೊ ಯೇಸು ಕ್ರಿಸ್ತ ಮಾಡ್ಲೇ ಇಲ್ವಂತೆ ಅಂದ್ರೆ ಅವ್ರನ್ನ ಇಂತ ಫಿಯರ್ ಹೆಂಗಿರ್ಬೇಕು ಎಷ್ಟು ಒಂದು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳ್ತಾರೆ ಅಂದ್ರ ಆಮೇಲೆ ನೆಕ್ಸ್ಟ್ The tension of the great trials which he was subjected was too great for even the perfect human nature unaided by divine grace. And therefore, it was that he so often sought the place of prayer. Consider the great fight of affliction through which he passed, the subtle and deceptive temptations in the wilderness, the contradictions of sinners against himself, and the base ingratitude of those he came to save. Consider also his poverty, his loss of friends, his labors and weariness and homelessness, his bitter and relentless persecutions, and finally his betrayal and dying agony. ನೋಡಿ ಅದಕ್ಕೆ ಯೇಸು ಕ್ರಿಸ್ತನ ಹಿಂಗಪ್ಪ ಇತ್ತು ಶೋಧನೆಗಳಂತಂದ್ರೆ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಅಂತ ಹೇಳ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ಅವ್ರಿಗಿದ್ದಂತ ಫಸ್ಟ್ ಆಫ್ ಆಲ್ ಅವ್ರಿಗಿದ್ದ ಸ್ವಂತ ಫೈಟ್ ಒಳಗಡೆ ಅಂದ್ರ ಆಮೇಲೆ ಏನ್ರಿ ಸೈತಾನಿಂದ ಬರುವಂತ ಒಂದು ಏನ್ರಿ ಟೆಂಪ್ಟೇಷನ್ಗಳು ಅಂದ್ರೆ ಸಟಲ್ ಟೆಂಪ್ಟೇಷನ್ಸ್ ಇರುತ್ತೆ ಸಟಲ್ ಅಂತಂದ್ರೆ ಗಿಲಿ ಈಟಾಗ ತುಂಬಾ ಜಾಂಟದಿಂದ ಬರುವಂತ ಒಂದು ಏನ್ರಿ ಶೋಧನೆಗಳು ಒಳ್ಳೆ ರೀತಿಲೇ ಒಂದು ಬರುವಂತ ಒಂದು ಶೋಧನೆಗಳು ಅಂದ್ರ ಆಮೇಲೆ ಏನ್ರಿ
ಕಾಂಟ್ರಡಿಕ್ಷನ್ ಆಫ್ ಸಿನ್ನರ್ಸ್ ಅಗೇನ್ಸ್ಟ್ ಹಿಮ್ಸೆಲ್ಫ್ ಅಂತ ಹೇಳ್ತಾರೆ. ಅಂದ್ರೆ ಏನು, ಎಲ್ಲಾ ಲೋಕದಂತೆಲ್ಲ ಯಾರೋ ಪಾಪಿಗಳೇ ಕೊಟ್ಟರೆ ಹೆಂಗೋ ಅಂದ್ರೆ ಇವರಿಗೆ ವಿರುದ್ಧವಾಗಿ ಇರೋಂತ ಒಂದು ಗುಣಗಳು. ಅವ್ರಿಗೆ ಎಲ್ಲಾ ಮನುಷ್ಯರು ವಿರುದ್ಧವಾಗಿ ಇರ್ಬೇಕಾದ್ರೆ ಇದನ್ನ ಯೇಸು ಕ್ರಿಸ್ತ ಫೇಸ್ ಮಾಡಿ ಇದನ್ನ ಸಸ್ಟೈನ್ ಮಾಡಿ ನಿಂತ್ಕೊಂಡಿರ್ಬೇಕಾದ್ರೆ ಅವ್ರಿಗೆ ಯಾವ ತರ ಇರ್ಬೇಕು ಒಂದು ಒಂದು ಟ್ರಯಲ್ಸ್ ಅಂದ್ರೆ ಇವಾಗ ಯೋಚನೆ ಮಾಡಿ ನಮ್ಗೆ ಮುಟ್ಟ ಒಂದು 100 ಜನ ಅಂದ್ರೆ ಯಾರೋ ನಮ್ ಜೊತೆಗಿರೋ 100 ಜನ ಅಗೇನ್ಸ್ಟ್ ಆಗಿ ನಿಂತ್ಕೊಂಡ್ರೆ ನಮ್ಗೆ ಎಷ್ಟು ಕಷ್ಟ ಆಗ್ತಾರೆ ಅಂದ್ರೆ ಫೇಸ್ ಮಾಡೋದಕ್ಕೆ ಆ ಸಿಚುವೇಶನ್ ತುಂಬಾ ಏನಂದ್ರೆ ಭಾರ. ಸೊ ಆ ತರ ಒಂದು ಯೇಸು ಕ್ರಿಸ್ತ ಒಂದು ಟೆಂಪ್ಟೇಷನ್ ಅಂತ ಆಮೇಲೆ ಅಟ್ ದ ಬೇಸ್ ಇನ್ಗ್ರಾಟಿಟ್ಯೂಡ್ ಆಫ್ ದೋಸ್ ಹಿ ಕೇಮ್ ಟು ಸೇವ್. ಅಂದ್ರೆ ಏನ್ರಿ, ಜನಗಳಿಗೆ ಇಷ್ಟೊಂದೆಲ್ಲ ಉಪಕಾರ ಮಾಡಿ ಎಲ್ಲ ಒಳ್ಳೇದೇ ಮಾಡಿದ್ ಸರಿ, ಆ ಜನಗಳಿಗೇನಿಲ್ಲ ಗ್ರಾಟಿಟ್ಯೂಡ್. ಅಂದ್ರೆ ಅಯ್ಯೋ ಇಷ್ಟೆಲ್ಲ ಮಾಡ್ತಾ ಅಂದ್ಬಿಟ್ಟು ಆ ಮನುಷ್ಯನ್ಗೆ ಏನೋ ಒಂದು ಹೆಲ್ಪಿಂಗ್ ನೇಚರ್ ಅಂತ ಹೇಳ್ತಾರಲ್ಲ, ಒಂದು ಕೃತಜ್ಞತೆ ಹೇಳಂತ ಒಂದು ಮನಸ್ಸು ಕೂಡ ಏನಾಗಿಲ್ಲ ಅವ್ರಿಗೂ ಇಲ್ದಿರಂತ ಜನಗಳಂತೆ. ಅಂದ್ರೆ ಆಮೇಲೆ ಏನಂತಂದ್ರೆ ಅವ್ರಿಗಿದಂತ ಬಡತನ, ಎಷ್ಟೋ ಜನ ಸ್ನೇಹಿತರನ್ನ ಕಳ್ಕೊಂಡಿರೋದು, ಎಷ್ಟೋ ಒಂದು ಏನ್ತಾರೆ ಒಂದು ಲೇಬರ್ಸ್ ಅಂದ್ರೆ ಕಷ್ಟದಿಂದ ಏನ್ತಾರೆ ಒಂದು ಶ್ರಮೆ ಪಟ್ಟಿ ಕಷ್ಟದಿಂದ ಒಂದೇ ಅವ್ರಿಗೆ ಯಾವ್ದೇ ರೀತಿ ಸೌಕರ್ಯ ಇಲ್ದಿರ ಮನೆ ಇಲ್ದಿರಂತದ್ದು. ಆಮೇಲೆ ಏನ್ರಲೇ ಅನೇಕ ಒಂದು ಏನ್ತಾರೆ ಒಂದು ಪರ್ಸಿಕ್ಯೂಷನ್ಸ್. ಕೊನೆಯದಾಗಿ ಏನ್ರಿ, ಅವನ್ನ ತನ್ನ ಶಿಷ್ಯನಗಳೇ ಮಾಡಿದ್ದು, ಅದನ್ನ ಅವರು ಬಿಟ್ಕೊಟ್ಟೆ ಹಿಡ್ಕೊಟ್ಟೆ ಹೋಗಿರೋದಿಲ್ಲ. ಹೆಂಗಿತ್ತಂದ್ರೆ ಯೇಸು ಕ್ರಿಸ್ತನಿಗೆ ಒಂದು ಭಯಂಕರವಾಗಿಂತ ಒಂದು ಟೆಂಪ್ಟೇಷನ್ಸ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅಂದ್ರೆ ಈ ಒಂದೆಲ್ಲಾ ಇದರಲ್ಲಿ ಇಷ್ಟೊಂದೆಲ್ಲ ಒಂದು ಪ್ರೆಷರ್ ಇದೆ, ಆ ಮನುಷ್ಯನಲ್ಲಿ ಯಾವ ತರ ಭಯ ಇರಬೇಕು ಯೋಚನೆ ಮಾಡಿ ಏನ್ ಮಾಡ್ತಾರೆ ಅಲ್ಲೇ ಅಲ್ಲಿ ಹೇಳ್ತಾರೆ. ಆಮೇಲೆ And of obedience to the exact requirement of the law of sacrifice under these circumstances were most crucial tests. What carefulness it wrought in the Lord, for he feared lest the promise having been left him of entering into the rest that remaineth and the glory to follow the day of atonement, he should come short of the full requirements of his office as a priest to render acceptable sacrifice. So also says the apostles, should we fear lest the promise being left us of entering into his rest, any of us should come short of it? ನೋಡ್ರ ಇಷ್ಟೆಲ್ಲ ಇದ್ದಿ ಯೇಸು ಕ್ರಿಸ್ತನ್ ಏನ್ ಭಯ ಆಯ್ತು ಅಂದ್ರೆ, ಇಷ್ಟೊಂದು ಪ್ರೆಷರ್ ಅಲ್ಲಿ ಎಲ್ಲರ ಒಂದ್ ಕಡೆ ಏನ್ ಮಾಡ್ಬಿಡ್ತೀರಿ, ಎಲ್ಲ ಒಂದ್ ಕಡೆ ಬೈ ಮಿಸ್ಟೇಕ್ ಆಗಿ ಏನೇ ಆಗ್ಬಿಡ್ತದೆ, ಮೋಸ್ಟ್ಲಿ ಮಿಸ್ಟೇಕ್ ಎಲ್ಲ ಆಗ್ಬಿಡ್ತಾರೆ ಅಂತಂದ್ಬಿಟ್ಟು ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅಂತ ತುಂಬಾ ಒಂದು ಭಯದಿಂದ ಮಾಡ್ತಾರೆ. ಓಟ ನೋಡಿ ಮುಗಿಸಿದ್ದು ಅಂತ ಹೇಳಿದ್ರೆ, ಯಾಕಂದ್ರೆ ನ್ಯಾಯ ಪ್ರಮಾಣದಲ್ಲಿ ಅಂತ ಒಂದು ಸೊನ್ನೆ ಆಗ್ಲಿ ಇದಾಗ್ಲಿ ಏನಾಗ್ಬಿಡ್ದ ಏನ ಅಳ್ಸೋಗ್ಬಿಡ್ತು, ಎಲ್ಲ ನೆರವೇರ್ಬೇಕಾಗಿತ್ತು. ಅದೇ ಇಂತ ಒಂದು ಪ್ರೆಷರ್, ಟ್ರೆಮೆಂಡಸ್ ಪ್ರೆಷರ್ ಅಲ್ಲಿ ಎಲ್ಲಾನೇ ಮಾಡಕ ದೇವಳಂತ ರೀತಿಲೇನೆ ಆಲೋಚನೆ ಕೂಡ ಏನಾಗ್ಬೇಕಿತ್ತೀರ, ಶುದ್ಧವಾಗಿದ್ದೆ ಮಾಡಬೇಕಿತ್ತ, ಇದನ್ನ ಫೈಟ್ ಮಾಡ್ಬೇಕಾಯ್ತು. ಅಂದ್ರೆ ನಮ್ಗೆ ಹೆಂಗಿದೆ ಅಂದ್ರೆ, ನಾವು ಕೆಲಸ ಮಾಡಕ್ ಹೋಗಲ್ಲ, ಆಲೋಚನೆ ಭಯಂಕರ ಕೆಟ್ಟ ವ್ಯವಸ್ಥೆ ಮಾಡ್ತಾ ಇರ್ತಿಲ್ಲ, ಯಾರಿಗೇನಾಗಲ್ಲ ಹೊರಡೆ ಗೊತ್ತಾಗಲ್ಲ. ಯೇಸು ಕ್ರಿಸ್ತನು ಹಂಗಂತೆ, ಈವನ್ ಥಾಟ್ಸ್ ಅಲ್ಲಿ ಕೂಡ ಏನ್ ಮಾಡ್ಬಿಡ್ತಾರ ಅವರ ಥಾಟ್ಸ್ ಅಲ್ಲಿ ಕೂಡ ಥಿಂಕ್ ಮಾಡಂಗಿಲ್ಲ, ಯಾಕಂದ್ರೆ ಅವ್ರು ಏನಾಗಿದ್ರು ಅಂದ್ರೆ ಹೈ ಪ್ರೀಸ್ಟ್. ಸೊ ಅದರಿಂದ ಅವ್ರನಲ್ಲಿ ಇದ್ದಂತ ಒಂದು ಪ್ರೆಷರ್ ಯಾವ ತರ ಇರ್ಬೇಕು ಅಂದ್ರೆ, ಯೇಸು ಕ್ರಿಸ್ತನ್ ಖಂಡಿತವಾಗಿ ಏನ್ ಭಯ ಆಯ್ತು, ಎಲ್ಲರ ಒಂದ್ ಕಡೆ ನಾನು ಏನಾರು ತಪ್ಪು ಮಾಡ್ಬಿಡ್ತೀನಿ ಅಂದ್ಬಿಟ್ಟು ಏನಾಗಿತ್ತು ದೇವ್ರ ಮೇಲೆ ಅವ್ರಿಗೆ ಆ ಒಂದು ಭಯ ಭಕ್ತಿ ಆ ತರ ಒಂದು ಫಿಯರ್ ಯಾರಿಗಿತ್ತಂತೆ ಯೇಸು ಕ್ರಿಸ್ತ. ಯಾಕಂದ್ರೆ ಈ ಫಿಯರ್ ಇಲ್ದಿರ ಇದ್ರೆ ಎಲ್ಲಿ ನಾನು ಸೇರ್ಬೇಕಂತ ಒಂದು ವಿಶ್ರಾಂತಿಗೆ ಸೇರ್ದಿರೋ ಹೋಗ್ಬಿಡ್ತೀನೋ ಅಂತಂದ್ರೆ ಅವ್ರಿಗೆ ಒಂದ್ ಭಯ ಆಯ್ತಂತ. ಅದಕ್ಕೆ ನಮ್ಗೆ ಹೇಳ್ತಾರೆ ಅಪೋಸ್ಟಲ್ ಪೌಲ್ ಹೇಳ್ಬೇಕಾದ್ರೆ ಇಬ್ರು ಸ್ಪೋರ್ಟ್ಸ್ ಆಫ್ ಫಸ್ಟ್ ಪರ್ಸನ್ ಹೇಳ್ತಾರೆ, ಇಸ್ರೇಲ್ ಜನ ಯಾವ ತರ ವಿಶ್ವಾಸ ಹೇಳ್ತಾರೋ ದೇವರ ವಿಶ್ರಾಂತಿಯಲ್ಲಿ ಸೇರಿಲ್ವಾ, ಅದೇ ತರ ನೀವು ಸೇರಿದ ರೀತಿಯಲ್ಲಿ ನಿಮ್ಮಲ್ಲಿ ಏನಾಗಿರ್ಬೇಕು ಒಂದು ಭಯ ಇರ್ಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಏನಿರ್ಬೇಕು, ಈ ಭಯ ಇರ್ಬೇಕು. ಅಂದ್ರೆ ನಮ್ಗೆ ಕೆಲವೊಂದ್ಸರಿ ಭಯನೇ ಇರಲ್ಲ ಅಂದ್ರ ಯಾರ್ ಕಂಡ್ರೆ, ದೇವ್ರ ಕಂಡ್ರೆ ಏನಿರಲ್ಲ ಭಯನೇ ಇರಲ್ಲ ಅಂದ್ರ. ಹ್ಮ್ ನೋಡ್ರಿ ನೆಕ್ಸ್ಟ್ ಹೇಳ್ತಾರೆ ಆಮೇಲೆ, ಹ್ಮ್ When the Lord came to the last night of his earthly life, then it was that the questions came to his mind with increased force. Have I thus far done everything in the exact accordance to the will of God? And now in full view of the agony it will cause, and am I able to drink the bitter cup to its very dregs? Can I endure not only the physical agony, but also the ignominy and shame and cruel mocking? And can I do it all so perfectly as to be entirely acceptable with God in my own righteousness? Can I endure to see my disciples scattered and dismayed, and my life work apparently destroyed, my name and the cause of God covered with infamy, and my enemies triumphant and boastful? ಅದಕ್ಕೆ ಯೇಸು ಕ್ರಿಸ್ತನಿಗೆ ಕೊನೆಯ ಒಂದು ರಾತ್ರಿಯಲ್ಲಿ ಮುಖ್ಯವಾಗಿ ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ಇವೆಲ್ಲ ಒಂದು ಥಾಟ್ಸ್ ಯಾವ ತರ ಒಂದು ಫೋರ್ಸ್ ಆಗಿ ಬಂತು ಅಂತಂದ್ರೆ, ಏನಪ್ಪ ನಾನು ಎಲ್ಲಾನು ದೇವಸ್ಥಾನ ಇದುವರೆಗೂ ಕರೆಕ್ಟಾಗಿ ನೆರವೇರಿಸ್ತೀನಾ, ನಿಮ್ಮ ಮುಂದಕ್ಕೂ ನೆರವೇರಿಸ್ತೀನಾ ಅಂತ ಅಂದ್ಬಿಟ್ಟು ಏನಾಗ್ಬಿಡ್ತದೆ ಅವ್ರಿಗೆ ಒಂದು ಒಂದು ಭಯ ಏನಂತಂದ್ರೆ ಅಲ್ಲಿ ಅದು ಶುರು ಆಯ್ತು. ಏನಂತಂದ್ರೆ, ಏನಪ್ಪ ಈ ದೇವ್ ಕೊಟ್ಟಿರಂತ ಈ ಪಾತ್ರೆ ಏನ್ರಿ, ಮುಂದಕ್ಕೆ ಬರುವಂತ ಹಿಂಸೆಗಳನ್ನ ಅನುಭವಿಸ್ತೀನಾ, ನಾನು ಸಕ್ಸಸ್ಫುಲ್ ಆಗಿ ಇದೆಲ್ಲ ಪಾಸ್ ಆಗ್ತೀನಾ ಅಂತಂದ್ಬಿಟ್ಟು. ಆಮೇಲೆ ಏನ್ರಿ ಅದು ಏನೋ ಇನ್ನೇನಂದ್ರೆ ಫಿಸಿಕಲ್ ಆಗಿ ಅವ್ರಿಗೆ ಏನ್ ಮಾಡ್ತಿದ್ರು ಒಂದು ಭಯಂಕರ ಒಂದು ಏಟ್ಗಳ ತಿಂತಾರೆ, ಇದೆಲ್ಲ ಯೇಸು ಕ್ರಿಸ್ತನಿಗೆ ಫಸ್ಟ್ ಗೊತ್ತಿತ್ತು ಅಂದ್ರೆ ಯಾವ ರೀತಿಯಲ್ಲಿ ಟಾರ್ಚರ್ ಕೊಡ್ತಾರೆ ಅಂದ್ಬಿಟ್ಟು
ಕೀರ್ತನೆ 22 ಕೀರ್ತನೆ 69 ಕೀರ್ತನೆ 119 ಇರಬೇಕು ಇದೆಲ್ಲ ಓದಿ ಏನ್ ಮಾಡಿದ್ರು ಚೆನ್ನಾಗಿ ಗ್ರಹಿಸ್ಕೊಂಡ್ಬಿಟ್ಟಿದ್ರು ಅಂದ್ರೆ ಯೇಸು ಕ್ರಿಸ್ತನ್ ಏನೆಲ್ಲ ಹಾಕ್ತಾರೆ ಫಿಸಿಕಲ್ ಆಗಿ ಅಂತ ಬಿಟ್ಟಿದ್ರು ಇವೆಲ್ಲ ಚೆನ್ನಾಗಿ ಥಿಂಕ್ ಮಾಡಿರ್ಬೇಕಾದ್ರೆ ಯೇಸು ಕ್ರಿಸ್ತನ್ ಮನಸ್ಸಲ್ಲಿ ಎಲ್ಲ ಒಂದ್ ಕಡೆ ಭಯ ಏನಾಗಿರ್ಬೇಕು ಈ ತರ ಒಂದು ಭಯ ಇರಬೇಕು ಆಮೇಲೆ ಇದೆಲ್ಲ ನಾನು ಫೇಸ್ ಮಾಡಕ್ ಆಗ್ತಾರೆ ನಾನು ಸಕ್ಸಸ್ಫುಲ್ ಆಗಿ ಪಾಸ್ ಆಗ್ತೀನಿ ಇದರಲ್ಲಿ ಅಂದ್ಬಿಟ್ಟು ಆಮೇಲೆ ಜನಗಳು ಅವ್ರಿಗೆ ಏನ್ ಮಾಡ್ತಾರೆ ಎಷ್ಟೋ ರೀತಿ ನಿಂದಿಸೋದು ಆಮೇಲೆ ಏನಂತಾರೆ ಕೀಳ್ಸೋದು ಅದು ಮಾತ್ರ ಅಲ್ಲ ಅವ್ರದ್ ಮಾತ್ರ ಅಲ್ಲ ಏನಂತೆ ಜೊತೆಗೆ ದೇವ್ರದ್ದು ಕೂಡ ಮಾಡೋದು ಇವ್ರ ನಿಮಿತ್ತವಾಗೆ ದೇವ್ರನ್ನ ಅವರು ನಿಂದಿಸೋದು ಆಮೇಲೆ ಶಿಷ್ಯನರೆಲ್ಲ ಏನಾಗೋದು ಅದನ್ನೆಲ್ಲ ಬಿಟ್ಟೋಗೋದು ಏನಂತಾರೆ ಕೊನೆಯದಾಗಿ ಏನಂತಾರೆ ಏನಂದ್ರೆ ಈ ದೇವ್ರನ್ನೇ ಒಂದ್ ರೀತಿಲಿ ಕೇವಲವಾಗಿ ಮಾಡೋ ರೀತಿಲಿ ಮಾಡೋದು ದೇವ್ರನ್ನ ನಮ್ಮ ದೂಷ ಮಾಡೋದನ್ನ ಇದು ಸಹಿಸ್ಕೊಳಕ್ ಆಗ್ತದ ಒಂದೇ ಟೈಮ್ ಅಲ್ಲಿ ಇವೆಲ್ಲ ಒಂದೇ ಬರ್ಬೇಕಾದ್ರೆ ಈ ಪ್ರೆಷರ್ ನ ಸಹಿಸ್ಕೊಳಕ್ ಆಗ್ತದೆ ಏನಿತ್ತು ಒಂದ್ ಮನಸ್ಸಲ್ಲಿ ಒಂದು ಭಯ ಆಗ್ತದ್ರ ಸೊ ಇದನ್ನ ನಾವು ಕೂಡ ಒಂದ್ಸರಿ ಫೇಸ್ ಮಾಡಿತಿರಿದ್ರ ಸ್ಕೂಲ್ ಗಿಲ್ಗೆ ಎಕ್ಸಾಮ್ ಹೋಗ್ಬೇಕಾದ್ರೆ ಫೈನಲ್ ಎಕ್ಸಾಮ್ ಏನಂತಾರೆ ನಮ್ಮ ಲೈಫ್ ನ ಚೇಂಜ್ ಮಾಡಂತ ಫೈನಲ್ ಎಕ್ಸಾಮ್ ಯಾವ್ದು ಏನೋ ಮಾಮೂಲಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಎಲ್ಲ ಓಕೆ ಸೆವೆಂತ್ ಕೂಡ ಓಕೆ ಟೆಂತ್ ಬರಿತೀರಿ ಗೊತ್ತಾ ಹಿಂಗಿರ್ತಾರೆ ಎಕ್ಸಾಮು ಅದು ಪರವಾಗಿಲ್ಲ ಸೆಕೆಂಡ್ ಪಿ ಸಿ ಎಕ್ಸಾಮ್ ಬರ್ಬೇಕಂತ ಲೈಫ್ ಡಿಸೈಡಿಂಗ್ ಮ್ಯಾಟರ್ ಅಲ್ಲ ಫೇಲ್ ಇಲ್ಲ ಅಂದ್ರೆ ಅಷ್ಟೇ ಮುಗಿತು ಗೊತ್ತಾ ಕೊಡ ಹೋಯ್ತಾನೆ ಗಾಲಿ ಪಟ ಕಟ್ ಮಾಡಿ ಅಂತಾರೆ ಸೂತ್ರನ ದಾರ ಕಟ್ ಮಾಡಿ ಗಾಲಿ ಪಟ ಆರೋಗ್ಬಿಡ್ತಾರೆ ಅಲ್ವ ಅದೇ ಚೆನ್ನಾಗಿ ಮಾಡಿದ ಹೆಂಗಿರ್ತದೆ ಅಂದ್ರೆ ಆ ಮೂಮೆಂಟ್ ಹೆಂಗಿರ್ತಾರೆ ಟೆನ್ಷನ್ ಅಯ್ಯೋ ಏನಪ್ಪ ಓದಿದ್ದೀನಿ ಎಲ್ಲ ಕ್ಲಿಯರ್ ಓದ್ಬಿಟ್ಟಿದ್ದೀನಿ ಮರ್ತೋಗ್ಬಿಟ್ಟಿದ್ದೀನಿ ಆದ್ರೂ ಇನ್ನೂ ಓದ್ಕೊಂಡ್ಬಿಡೋಣ ಬುಕ್ ತಗೊಂಡು ಅದೇ ಮಾಡ್ದು ಐಡಿಯಾ ಬಂದಲ್ಲ ಆತರ ಒಂದು ಭಯ ಯಾರಿಗಿತ್ತು ಅಂದ್ರೆ ಈ ತರ ಫಿಯರ್ ನಮ್ಗೇನೇ ಇರ್ಬೇಕು ನಮ್ಗಿರ್ಬೇಕು ದೇವ್ರ ದೃಷ್ಟಿಯಲ್ಲಿ ನಾನು ಕರೆಕ್ಟ್ ಆಗಿ ಬಾಳ್ತಾ ಇದ್ದೀನಾ ಎಲ್ಲ ಕರೆಕ್ಟ್ ಆಗಿ ನಿರ್ವಹಿಸ್ತಾ ಇದ್ದೀನಾ ಅಂತ ಅಂದ್ಬಿಟ್ಟು ಈ ಒಂದು ಫಿಯರ್ ಯಾರ್ದಿದ್ದು ಯೇಸು ಕ್ರಿಸ್ತನಿಗೆ ನೋಡಿ ಅವ್ನು ನೆಕ್ಸ್ಟ್ ಹೇಳ್ತಾರೆ ನೋಡ್ತೀನಿ ನೆಕ್ಸ್ಟ್ Doubtless, the powers of darkness were busy in that awful hour, taking advantage of his circumstances and of his weakness and weariness to discourage his hope and to fill his mind with fears that after all he should fail or had failed to do the work acceptably, and that our resurrection therefore was by no means certain. That time alone, that was also that Satan could have advantage of. ನೋಡಿತಾರೆ ಅದನ್ನ ನೋಡ್ಬೇಕಾದ್ರೆ ಇನ್ನೊಂದು ಏನಂದ್ರೆ ಆ ಟೈಮಲ್ಲಿ ಏನ್ ಹೇಳ್ತಾರೆ ಇಟ್ ವಾಸ್ ಡಾರ್ಕ್ನೆಸ್ ಡಾರ್ಕ್ ಅವರ್ ಅಂತ ಪವರ್ಸ್ ಆಫ್ ಡಾರ್ಕ್ನೆಸ್ ಅಂತ ಹೇಳ್ತಾರೆ ಯಾಕಂದ್ರೆ ಪ್ರಿನ್ಸ್ ಆಫ್ ದ ಪವರ್ ಆಫ್ ಏರ್ ಅವ್ನ್ ಕೆಲಸ ಮಾಡೋದು ಯಾವಾಗ ಅಂತ ನೋಡ್ತೀವಿ ಬೈಬಲ್ನಲ್ಲಿ ಅಂಧಕಾರದ ಒಂದು ಅಧಿಪತಿ ಅಂತ ಬೈಬಲ್ ಓದ್ತಿರೋದ್ರ ಸೊ ಅಂಧಕಾರದ ಒಂದು ಇದ್ರಲ್ಲಿ ಏನಂತಂದ್ರೆ ಕತ್ಲಲ್ಲೇ ಇಂಥ ಕ್ರಿಯೆಗಳೇಂದ್ರೆ ಜಾಸ್ತಿ ಯಾಕಂದ್ರೆ ಬೆಳಕಿನ ಸಂದರ್ಭದಲ್ಲಿ ಈ ಕತ್ಲ ಕ್ರಿಯೆಗಳೇ ಅಂತ ಇವೆಲ್ಲ ಇರೋದಿಲ್ಲ ಅಂದ್ರೆ ಏನಾದ್ರೆ ಒಂದು ಅದು ಲಿಟರ್ನು ಅಲ್ಲ ಒಂದು ಸತ್ಯನೂ ಇದೆ ಅದು ಮುಖ್ಯವಾಗಿ ನೋಡ್ಬೇಕಂದ್ರೆ ಈ ಒಂದು ಕತ್ಲ ಇರೋದ ಅಂದ್ರೆ ರಾತ್ರಿ ಹೊತ್ತು ಏನಂತ ಇವೆಲ್ಲ ಆಕ್ಟಿವಿಟೀಸ್ಗಳು ಇವೆಲ್ಲ ಹೇಳ್ತಾರೆ ಇನ್ಫ್ಲೂಯೆನ್ಸ್ಗಳೇಂದ್ರೆ ಜಾಸ್ತಿ ಅದ್ರೆ ಅದಕ್ಕೆ ಹೇಳ್ತಾರೆ ಅಂದ್ರೆ ಆಕ್ಚುಲಿ ಇದು ಎರಡ್ ತರ ರೀಸನ್ಸ್ ಇದೆ ಒಂದು ಮೆಡಿಕಲ್ ರೀಸನ್ ಏನಂತಂದ್ರೆ ಈಗ ಬಿಸಿಲು ಇರೋಂತ ಸಂದರ್ಭದಲ್ಲಿ ಈ ಕ್ರಿಮಿ ಕೀಟಗಳು ಏನಾಗ್ಬಿಡ್ತಾರೆ ಸತ್ತೋಗ್ಬಿಡ್ತಾರೆ ಅಂತ ಹೇಳ್ತಾರೆ ಅದರ ಅದಕ್ಕೆ ಮಕ್ಳುಗಳನ್ನ ಎಲೆ ಬಿಸಿಲುಗಳ ತೊಡೋಗೋದು ಅಂತಾರೆ ವಿಟಮಿನ್ ಡಿ ಇರ್ತಾರೆ ಅಂದ್ರೆ ಅದೇ ನಮ್ಮ ದೇಹದಲ್ಲಿಂತ ಅನೇಕ ಸೆಲ್ಸ್ಗಳನ್ನ ಏನ್ಬಿಡ್ತಾರೆ ಅದು ಒಂದು ಬಲಪಡಿಸುತ್ತೆ ಅದರ ಸೊ ಆ ವಿಗ್ರಹ ಕೆಲಸ ಮಾಡೋದಕ್ಕೆ ಮಾಡ್ತಾರೆ ಅದು ಒಂದು ಸಹಾಯ ಮಾಡ್ತದೆ ಅದೇ ನೈಟ್ ಆಗ್ತಾನೆ ಅಂತ ಹ್ಯೂಮಿಡಿಟಿ ಏನಾಗ್ತದೆ ಅಲ್ಲಿ ಅಲ್ಲಿ ಜಾಸ್ತಿ ಹ್ಯೂಮಿಡಿಟಿ ಅಂದ್ರೆ ನೀರಿನ ಅಂಶಗಳು ಈ ಗಾಳಿಯಲ್ಲಿ ಏನಾಗ್ತದೆ ಸ್ವಲ್ಪ ಜಾಸ್ತಿ ಆದಾಗ ತೂಕ ಜಾಸ್ತಿ ಆಗ್ತದಂತೆ ಅವಾಗ ಏನಾಗೋದು ಈ ಒಂದು ಸೇತಾನ ಕ್ರಿಯೆಗಳು ಏನಾಗುತ್ತವಲ್ಲ ಅವಲ್ಲ ಬ್ಯಾಕ್ಟೀರಿಯಾಸ್ಗಳು ಹೇಳ್ತಾರೆ ಅವಾಗ ಕೆಲಸ ಮಾಡಕ್ ಶುರು ಆಗುತ್ತೆ ಅವಾಗ ಈ ಸೇತಾನ ಇನ್ಫ್ಲೂಯೆನ್ಸ್ ಕೂಡ ಏನಾಗ್ತದಿವಲ್ಲ ಒಂದು ಆಗ ಅದ್ರಿಗೆ ಹೇಳ್ತಾರೆ ಕೆಲವು ದಿನ ಅಮಾವಾಸ್ಯ ಪೂರ್ಣಿಮೆ ಅಂತ ಹೇಳ್ತಾರಲ್ಲ ಹೇಳ್ತಾರೆ 100% ಏನಿಲ್ಲ ಆದ್ರೆ ಒಂದಲ್ಲ ಒಂದು ರೀತಿ ಹೇಳ್ತಾರೆ ಹ್ಯೂಮನ್ ಮೈಂಡ್ಗೆ ಏನಾಗ್ತಾವಲ್ಲ ಅದೆಲ್ಲ ಅಂತ ಇಂಡೈರೆಕ್ಟ್ ಆಗಿ ಅದು ಎಫೆಕ್ಟ್ ಆಗ್ತಾರೆ ಅದರ ಸೊ ಆ ರೀತಿ ನೋಡ್ಬೇಕಾದ್ರೆ ಆ ಒಂದು ಟೈಮಲ್ಲಿ ಸೈತಾನ ಏನ್ ಮಾಡಿರ್ಬೇಕು ಈ ಒಂದು ಡಾರ್ಕ್ ಅವರ್ ಕೂಡ ಏನ್ ಮಾಡ್ಬೇಕು ಒಂದು ವಂಡರ್ಫುಲ್ ಆಪರ್ಚುನಿಟಿ ತರ ಯೂಸ್ ಮಾಡಿ ಏನ್ ಮಾಡಿರ್ಬೇಕು ಯೇಸು ಕ್ರಿಸ್ತನ ಒಂದು ಏನಂತಾರೆ ಅವ್ರು ಇದ್ದಂತ ಬೈಕೆ ಸರಿಯಾಗಿ ಏನ್ ಮಾಡ್ತಾನೆ ಕರೆಕ್ಟ್ ಆಗಿ ಒಂದು ಬೈಟ್ ಹಾಕಿ ಏನ್ ಮಾಡ್ತಾನೆ ಇನ್ನ ಮೋಟಿವೇಟ್ ಮಾಡಕ್ ಏನ್ ಮಾಡ್ತಾನೆ ಎಲ್ಲಾ ರೀತಿ ಸಲಹೆ ಏನ್ ಮಾಡ್ತಾನೆ ಅವನ ಟ್ರೈ ಮಾಡಿರ್ತಾನೆ ಅದರ ಆಮೇಲೆ No wonder that even the perfect human heart sank before such considerations and that an agony of emotion brought great drops of bloody sweat. But did he yield to the discouragement and give up the struggle when the crucial test was thus upon him? No, he took these human fears to his Heavenly Father, to him who was able to deliver him out of death, in order that his human will might be reinforced by divine grace to go forward and complete his sacrifice acceptably to God, to freely submit to be led away as a lamb to the slaughter, and as a sheep before her shearers is dumb, so to open not his mouth in self-defense. He crucial testily, yes, because ಅದು ಬಿದ್ದೋಗ್ಬಿಟ್ರ ಡಿಸ್ಕರೇಜ್ ಆಗ್ಬಿಟ್ರ ಅಂತಂದ್ರೆ ಏನ್ ಮಾಡಿದ್ರು ಅವರು ಅವ್ರು ಡಿಸ್ಕರೇಜ್ ಆಗಿದೆ ಅಂತ ಇಮಿಡಿಯೇಟ್ ಆಗಿ ಏನ್ ಮಾಡಿದ್ರು ಹೋಗ್ಬಿಟ್ಟು ದೇವ್ ಕೃಪಾಸ್ತ್ರ ಹೋಗ್ಬಿಟ್ಟು ಮಾಡ್ತೀವಲ್ಲ ಇವೆಲ್ಲ ಪ್ರಾರ್ಥನೆ ವಿಜ್ಞಾಪನದಲ್ಲಿ ಇಟ್ರು ಅಂತ ಹೇಳ್ತಾರಲ್ವ ಅದಕ್ಕೆ ಏನಕ್ಕೆ ಅಂತಂದ್ರೆ ದೇವ್ರಿಗೆ ಏನ್ ಶಕ್ತಿ ಆಯ್ತಂದ್ರೆ ಮರಣದಿಂದ ಕಾಪಾಡ ಶಕ್ತಿ ಅದ ಅವನಿಗೆ ಅಂತಂದಲ್ಲ ಸೊ ಮರಣದಿಂದ ಕಾಪಾಡಕ್ಕೆ ಯಾರಿಗೆ ಶಕ್ತಿ ಇತ್ತು ಅಂದ್ರೆ ಯೇಸು ಕ್ರಿಸ್ತನಿಗೆ ಇದ್ದಂತ ಭಯದಿಂದ
ಕಾಪಾಡಕ್ಕೆ ಅವ್ರಿಗೊಬ್ರು ಪವರ್ ಇತ್ತು, ಯಾರದ ಅವ್ರ ಹತ್ರ ಏನ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಅವರ ಸಿಲಿಂಡರ್ ಹಾಕಿದ್ರು. ಅವಾಗ ಏನ್ ಹೇಳ್ತಾರೆ ಅಂದ್ರೆ ಅವ್ರಿಗೆ ಅವ್ರಿಗೆ ಯಾವ ತರ ಒಂದು ಇದು ಬಂತು ಅಂತಂದ್ರೆ ತಲೆಯಿಂದ ಎಂತಾರೆ ಆ ಒಂದು ಬೆವರು ಕೂಡ ಹೆಂಗಿತ್ತಂತೆ ರಕ್ತ ತರ ಅಂತ. ಆಕ್ಚುಲಿ ಒರಿಜಿನಲ್ ಬೈಬಲ್ ಏನಿಲ್ಲ ಅದ ಅದಿಲ್ಲ. ಸೊ ಹಂಗಾದ್ರೆ ಬರ್ದಾರ ಏನಕ್ಕಪ್ಪ ಬರ್ದಾರ ಅಂತಂದ್ರೆ ಆ ಕಾಲದಲ್ಲಿನ ಏನ್ಷಂಟ್ ಮ್ಯಾನ್ಯುಸ್ಕ್ರಿಪ್ಟ್ ಚೆನ್ನಾಗಿ ಇನ್ನ ಸಿಕ್ಕಿರ್ಲಿಲ್ಲ. ಅದನ್ನ ಏನ್ ಮಾಡೋರೆ ಆ ಕಾಲದಲ್ಲಿ ಇರ್ಬೋದೇನೋ ಅಂತ ಮಾಡೋರು, ಒಂದು ಅಸಂಪ್ಷನ್ ತರ ಮಾಡೋರು ಕೊಟ್ಟವ್ರೆ. ಅರೆ ಈ ಕಾಲದಲ್ಲಿ ನಮ್ಗೆ ಒರಿಜಿನಲ್ ಮ್ಯಾನ್ಯುಸ್ಕ್ರಿಪ್ಟ್ ಸಿಕ್ಕಿರೋದ್ರೆ ಆ ವಚನಗಳೇನಿಲ್ಲ ಒರಿಜಿನಲ್ ಬೈಬಲ್ ಅಲ್ಲೇ ಇಲ್ಲ ಅಲ್ಲ. ಸರಿ, ನೆಕ್ಸ್ಟ್ ಓದೋಣ ಮುಂದಕ್ಕೆ. ನೀವು And his prayers to the Father were not in vain. He was heard in that he feared, though his words were very few, because no words could express the emotions of his soul. His chastened spirit was all the while making intercession for him with groanings, and that could not be uttered. And God sent an angel to comfort and minister unto him, to assure him still of the divine favor, and thus to give him fresh courage, strength of mind and steadiness of nerve to endure all that was before him, even unto death. With this assistance of divine grace, our dear Lord went forward from that moment with undaunted courage to finish the work that was given him to do. Calmly he could come now and say to his beloved, but weary and bewildered, disciples, sleep on now, take your rest. The bitterness of the mental conflict was now over, and the light of the heaven shining into his soul has changed away the deep gloom that had hung over him like a funeral pall, making him exceeding sorrowful even unto death. Yes, he was heard in that he feared. The fear was all taken away, and strong in the strength which God supplied, he felt that he was able to offer the acceptable sacrifice, to meet every jot and tittle of the requirement of the law in doing it, and hence ಹದಿನೇಳು ಅಂದ್ರೆ ಈ ಒಂದು ಫಿಯರ್ ಇಂದ ಅವರು ಕೇಳಲ್ಪಟ್ರು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಏನ್ ಮಾಡ್ತಾರೆ ಕೆಲವೊಂದೊಂದು ಪಾಯಿಂಟ್ಸ್ ಹೇಳ್ತಾರೆ. ಏನಂದ್ರೆ ದೇವತ್ರ ಬಂದು ಸ್ಟ್ರೆಂಥನ್ ಮಾಡಿದ್ರು ಅಂತ ಹೇಳಿದ್ರು. ಆಕ್ಚುಲಿ ನೋಡ್ಬೇಕ್ರೆ ಅದು ನಾ ಹೇಳ್ದಂಗೆ ಅಂತ ಒರಿಜಿನಲ್ ವೇವ್ದಲ್ಲಿ ಇಲ್ಲ. ಆದ್ರೆ ಯೇಸು ಕ್ರಿಸ್ತನ್ಗೆ ದೇವರು ದೂತರು ಬಂದು ಸ್ಟ್ರೆಂಥನ್ ಮಾಡೋದಕ್ಕಿಂತ ಮುಖ್ಯವಾಗಿ ನಾವೇನ್ ತಿಳ್ಕೊಂತೀರಿತ್ತು ಅಂದ್ರೆ ಯೇಸು ಕ್ರಿಸ್ತನ್ ಏನ್ ಮಾಡಿರೋದು ಅವ್ರ ವಾಕ್ಯದಲ್ಲಿ ಇರುವಂತ ಒಂದು ಅನೇಕ ಒಂದು ವಚನಗಳ ಮುಖಾಂತರ ದೇವ್ರ ಮಾಡಿದವ್ರು ಇನ್ನ ಅವ್ರಿಗೆ ಏನ್ ಮಾಡಿದ್ರು ಸ್ಟ್ರೆಂಥನ್ ಮಾಡಿರ್ಬೋದು. ಅದು ಹೆಂಗಿತ್ತು ಅಂದ್ರೆ ಇವನ್ ದೇವತ್ರ ಬಂದು ಫಿಸಿಕಲ್ ಆಗಿ ಲಿಟರ್ ಆಗಿ ಬಂದು ಮಾಡೋದಕ್ಕಿಂತ ಏನಾಗಿತ್ತು ಮೋಸ್ಟ್ಲಿ ಇನ್ನ ಒಂದು ಎಂತ ಧೈರ್ಯವಾಗಿರೋಂತ ಒಂದು ಇದಾಗಿತ್ತು. ಯಾಕಂದ್ರೆ ಅವ್ರಿಗೆ ಅಧಿಕವಾಗಿ ಇನ್ನ ದೇವ್ರ ಮೇಲೆ ಏನಾಗಿತ್ತು ಇನ್ನ ಒಂದು ಆ ಒಂದು ಕಾನ್ಫಿಡೆನ್ಸ್ ಬೆಳೆದಿರ್ತಾರೆ. ಅದರಿಂದ ಅವ್ರ ತನ್ನ ಶಿಷ್ಯನ ಹತ್ರ ಬಂದ್ಬಿಟ್ಟು ಹೇಳಂತ ಮಾತಾಡಲೆ ನಮ್ಗೆ ಏನೇನು ಗೊತ್ತಿರ್ತಾರೆ ಅವ್ರಿಗೆ ಇದ್ದಂತ ಭಯ ಏನಾಗಿತ್ತು ಅಷ್ಟೊತ್ತಿಗೆ ಹೊರಟೋಗಿತ್ತು ಅಂತ ಹೇಳಿದ್ರೆ ಶಿಷ್ಯನ ನೋಡ್ತಾ ಹೇಳ್ತಾರೆ ಅಂದ್ರೆ ನೀವು ಮಲಗಿರಿ ಹೇಳ್ತಾರೆ, ನೀವೇನ್ ಮಾಡಿ ಸ್ಲೀಪ್ ನಾವ್ ಅಂಡ್ ಟೇಕ್ ರೆಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟೇ ನೀವು ಮಲಗಿರಿ ಆರಾಮಿ ನಿದ್ದೆ ಮಾಡಿ. ಇದಕ್ಕಿಂತ ಮುಂಚೆ ಹೇಳ್ತಾರೆ ನನ್ಗದ್ದು ಸ್ವಲ್ಪ ಕೂಡ ನೀವು ಪ್ರಾರ್ಥನೆ ಮಾಡಕ್ ಆಗಲ್ವಾ ಅಂತ ಮೂರ್ ಸತಿ ಹೇಳ್ತಾರೆ. ಆದ್ರೆ ಏನ್ ಮಾಡ್ತಾರೆ ನೆಕ್ಸ್ಟ್ ಆ ಟೋನ್ ಏನಾಗ್ಬಿಡ್ತಾರೆ ಚೇಂಜ್ ಆಗ್ಬಿಡ್ತಾರೆ. ಅಂದ್ರೆ ಸರಿ ಓಲಿ ಬಿಡು ಮಲ್ಲಿ ಅಂತ ಮಲ್ಕೊಂಡ್ರೆ ಹಂಗೇನ್ ಮೀನಿಂಗ್ ಅಂದ್ರೆ ಇವ್ರ ಮನಸ್ಸಲ್ಲೇ ಇದೆ ಒಂದು ಕಾನ್ಫಿಡೆನ್ಸ್ ಅಂದ್ರೆ ಅವ್ರಿಗೆ ಖಂಡಿತವಾಗ ಏನ್ ಮಾಡ್ಬೋದು ಹೇಳಿ ಕೊಟ್ಟಿದ್ದ ಟೆಸ್ಟ್ ಅಲ್ಲಿ ನಾನು ಏನ್ ಮಾಡೋದು ಇದನ್ನ ಪಾಸ್ ಮಾಡ್ಬೋದು, ಇನ್ನೊಂದು ಸಕ್ಸಸ್ಫುಲ್ ಆಗಿ ಮಾಡೋದು, ನಾನು ಕೊಟ್ಟಂತ ಒಂದು ಕರೆಯನ್ನ ಮುಗಿಸ್ಬೋದು ಅಂತಂದ್ಬಿಟ್ಟು ಆ ಒಂದು ಭಯ ಏನಾಯ್ತು ಅಲ್ಲಿ ಅಲ್ಲಿ ಕೊಟ್ಟೈತೆ. ಅಂದ್ರೆ ಯೇಸು ಕ್ರಿಸ್ತ ಮಾಡಂತ ಪ್ರಾರ್ಥನೆ ಅದು ಏನ್ ಹೇಳ್ತಾರೆ ಅವರು ದೇವರ ಮೇಲಿನಂತ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟರು ಅಂತ. ಅಂದ್ರೆ ಕೇಳೋರು ಯಾರು ಕಾರಣದಿಂದ ಆ ಭಯದ ಕಾರಣದಿಂದ ದೇವತ ಪ್ರಾರ್ಥನೆ ಸಲ್ಲಿಸ್ತಾವ್ರೆ ದೇವ್ರೇ ಮಾಡಿದ್ರು ಪ್ರಾರ್ಥನೆಗಳನ್ನ ಕೇಳಿದ್ರು ಅವ್ರಿಗೆ ಸಹಾಯ ಮಾಡಿದ್ರು ಅಂತ ಹೇಳ್ತಾರೆ. ಈ ರೀತಿ ಯೇಸು ಕ್ರಿಸ್ತ ಮಾಡಿದ್ರೆ ಆ ಫಿಯರ್ ನ ಓವರ್ಕಮ್ ಮಾಡಿದ್ರು ಅಂತ ಮಾಡ್ತಾ ಹೇಳ್ತಾರೆ. ಆಮ್ ನೆಕ್ಸ್ಟ್ The fear on the Lord's part was not a sinful fear. It was a fear such as we also who are striving to walk in His footsteps are prone to have. Lest we fail to realize the precious promises which saved to us upon conditions that are positive and unalterable. It was a fear begotten not of doubt of the Father's ability and willingness to fulfill all His promises, but of a knowledge of the righteous principle, which must in every case govern the Father's course of action, of the inflexible law which righteously affixed the reward of eternal life and glory to His fulfilling of His covenant of sacrifice, while at the same time He began to realize that of Himself as a human being, though perfect, His heart and flesh would fail unless reinforced by divine grace. ಯೇಸು ಕ್ರಿಸ್ತನಿಗೆ ಇದ್ದಂತ ಈ ಫಿಯರ್ ಇದು ಸರಿನಾ ತಪ್ಪ ಅಂತ ನೋಡಿದ್ರೆ ಅದು ಪಾಪದ ನಿಮಿತ್ತವಾಗಿದ್ದಂತ ಒಂದು ಎಂತ ಇಟ್ ವಾಸ್ ನಾಟ್ ಎ ಸಿನ್ಫುಲ್ ಫಿಯರ್ ಅಂದ್ರೇನು ಆ ಭಯ ಇದ್ರೆ ಇಲ್ಲ ತಪ್ಪೇನೋ ಇಲ್ಲ ಅದರ ಇದೇ ತರ ಭಯ ನಮ್ಗೇನಾಗಿರುತ್ತ ನಮಗೂ ಕೂಡ ಇರಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅಂದ್ರೆ ಅಂದ್ರೆ ದೇವ್ರ ಓಟದಲ್ಲಿ ಏನ್ರಿ ಎಲ್ಲವನ್ನು ನಾವು ಕರೆಕ್ಟ್ ಆಗಿ ಮಾಡ ಮುಗಿಸ್ತೀರಾ ಅಂತ ಅಂದ್ಬಿಟ್ಟು ಆ ಒಂದು ಭಯ ನಮ್ಗೇನೆ ಇರ್ಬೇಕ ನಮ್ಗೆ ಇರ್ಬೇಕು. ಇದರಿಂದ ದೇವ್ರ ಏನ್ ಮಾಡಿದ್ರು ಯೇಸು ಕ್ರಿಸ್ತ ಏನ್ ಮಾಡತ್ತೆ ಅವ್ರನ್ನ
ಆ ಯೇಸು ಕೃಷ್ಣ ಕಾಪಾಡಿದ್ರು ಅಂತ ಹೇಳ್ತಾರೆ. ಸರ್, ಯೇಸು ಕೃಷ್ಣ ಇದ್ರಿಂದ ಭಯ ಏನಂತಂದ್ರೆ ದೇವ್ರ ಮೇಲೆ ಎಂತ ಡೌಟ್ ಅಂತೋ ಅಲ್ವೇ ಇಲ್ಲ. ದೇವ್ರ ಮೇಲೆ ಏನೋ ಡೌಟ್ ಇರುತ್ತೆ, ಅಯ್ಯೋ ದೇವ್ರನ್ನ ಈ ತರ ಭಯ ಇದೆ ನನಗೆ, ದೇವ್ರ ನನ್ನ ಕಾಪಾಡ್ತಾರೋ ಇಲ್ಲೋ ಅಂತ ಪ್ರೇಮ ಮಾಡಕೋ ಇಲ್ಲ. ಅವರ ದೇವ್ರ ಮೇಲೆ ಡೌಟ್ ಪಟ್ಟಿಲ್ಲ, ಅದರ ಅವ್ರ ಸ್ವಂತ ಇದ್ರ ಮೇಲೆ ನಾನು ದೇವ್ರಿಗೆ ಏನಾಗಿರ್ತೀನಿ ಇದನ್ನ ನಡ್ಕೊಂತೀನಿ ಅಂದ್ಬಿಟ್ಟು ಇದಂತ ಭಯ. ಸೊ ಇದೇ ಕೂಡ ನಮ್ಗೆನಾಗಿರ್ಬೇಕಂದ್ರೆ ನನ್ನೊಂದು ಫೇತ್ ದೇವ್ರಿಗೆ ಉಳಿತದ, ನಾನು ಕೊನೆಯವ್ರಿಗೆ ಏನಾಗ್ತೀನಿ ನನ್ನ ನಂಬಿಕೆ ಸಾಗಿರ್ತೀನಿ ಅಂದ್ಬಿಟ್ಟು ಈ ಒಂದು ಭಯ ನಮ್ಗೆ ಈ ಒಂದು ಭಯ ನಮ್ಗೆನಾಗಿರ್ಬೇಕು ನಮ್ಗೆ ಇರ್ಬೇಕು ಅಂತ ಹೇಳ್ತಾರೆ. ಅದರ ನೋಡಿ ನೆಕ್ಸ್ಟ್ ಆಮೇಲೆ The psalmist expressed this fear of the Lord and the source from which his help came. And he said, My flesh and my heart faileth, but God is the strength of my heart and my portion forever. It was filial fear, a fear entirely compatible with his relationship to God as a recognized son. ಯೇಸು ಕೃಷ್ಣಂತ ಒಂದು ಫಿಯರ್ ಯಾವ್ತಾರ ಅಂದ್ರೆ ಕೀರ್ತನೆ 73:26 ಹೇಳ್ತಾರೆ. ಅದರ ಓದಿರ್ತೀನಿ ಕೀರ್ತನೆ 73:26 Psalm 73:26 ನೋಡ್ರ ಆತರ ಯೇಸು ಕೃಷ್ಣ ಮನಸ್ಸಿದ್ದಂತ ಒಂದು ಆಟಿಟ್ಯೂಡ್ ಅಂತ ಮಾಡ್ತಾ ಇರ್ತೀವಿ. ಅದೇ ನೋಡ್ಬೇಕ್ರೆ ಈ ಭಯ ಯಾರಿಗೆ ಎಕ್ಸಾಕ್ಟ್ ಆಗಿ ಇರ್ತಾರೆ ಅಂದ್ರೆ ದೇವ್ರ ಮಗನಾಗಿದ್ರೆ ಮಾತ್ರ ಈ ಬರ ಭಯ ಇರೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ ಓದಿಂತೀನಿ. ಅದೇ ನೋಡ್ಬೇಕ್ರೆ ಈ ಮಗ ಮಗನಾಗಿರೋದಕ್ಕೆ ಯೇಸು ಕೃಷ್ಣ ಏನಾಯ್ತು ಈ ಭಯ ಇತ್ತು ಅಂತ ಹೇಳ್ತಾರೆ. ಮಗ ಆಗಿ ಇಲ್ದಿದ್ರೆ ಯೇಸು ಕೃಷ್ಣ ಭಯ ಇದ್ದಿರೋದ ಅಂದ್ರೆ ಯೇಸು ಕೃಷ್ಣ ಆಗ್ತದೆ ಮೋಸ್ಟ್ಲಿ ಈ ಭಯ. ಹಾಗೆ ತಂದೆ ನೋಡು ಮಗನ್ ಯಾವತ್ತ ಭಯ ಇರ್ತದೋ ಆ ತರ ರೆವರೆನ್ಷಿಯಲ್ ಫಿಯರ್ ಯಾರಿಗಿದ್ದಿತ್ತು ಕ್ರೈಸ್ಟ್ಗಿದ್ದು ಅಂತ ಹೇಳ್ತಾರೆ. ಆಮೇಲೆ ನೋಡಿ ಹೇಳ್ತಾರೆ ಮೂರನೇ ಪಾಯಿಂಟ್ ಏನ್ ಹೇಳ್ತಾರೆ, ಮಗನಾಗಿದ್ರು ಅಂತ ಹೇಳ್ತಾರ ಇದ್ ಯಾವ ತರ ಅಂತ ಹೇಳ್ತಾರೆ. ಆಮೇಲೆ ಅಂದ್ರೆ ಮಗನಾಗಿದ್ರು ಅವರು ಪಟ್ಟಂತ ಹಿಂಸೆಗಳ ಮುಖಾಂತರ ವಿದ್ಯೆಯನ್ನು ಕಲ್ತ್ಕೊಂಡ್ರು ಅಂತ ಹೇಳ್ತಾರೆ. ಅದನ್ನ ಹೇಳ್ತಾರೆ ನೋಡಿ ಇಲ್ಲಿ. And to sin at any time would have been to forfeit the relationship. And the same principle, we the church are recognized as sons of God. Because we have the righteousness of Christ imputed to us by faith. ಅಲ್ವಾ, ಅದಕ್ಕೆ ದೇವರು ಆತನ ಒಂದು ಪರ್ಫೆಕ್ಷನ್ ಅವ್ರನ್ನ ಹೆಂಗ ಅಂಗೀಕಾರ ಮಾಡಿದ್ರೆ ಅವ್ರ ಮಗನಾಗಿದ್ರು ಪರ್ಫೆಕ್ಟ್ ಆಗಿದ್ರು ಅಂತ ಅಂದ್ಬಿಟ್ಟು ಅಂದ್ರೆ ಇದೇ ತರ ನೋಡ್ಬೇಕು. ದೇವ್ರು ನಮ್ಮನ್ನ ಯಾವತ್ತೂ ಅಕ್ಸೆಪ್ಟ್ ಮಾಡ್ತಾ ಇದ್ರೆ ನಾವೆಲ್ಲ ಏನಾಗಿದ್ರೆ ದೇವ್ರ ಮಕ್ಕಳಾಗಿದ್ರೆ ಯಾವ ಮುಖಾಂತರ ಕ್ರಿಸ್ತನ ಒಂದು ಒಂದು ನೀತಿ ವಸ್ತುದ ಮುಖಾಂತರ ಅಂತ ಹೇಳ್ತಾರೆ. The apostle speaks of him as being made perfect, as being perfected in some sense through a process of experience, of experiences of humiliation and suffering. ಅಲ್ಲಿ ಹೇಳ್ತಾರೆ ಅಂತಾರೆ ಅವರು ಅಂದ್ರೆ ಮಗನಾಗಿದ್ರು ಸುರು ಪಟ್ಟಂತ ಒಂದು ಹಿಂಸೆಗಳ ಮುಖಾಂತರ ಏನ್ ಕಲ್ತ್ಕೊಂಡ್ರು ವಿಜಯ ತಂಗಲ್ರು ಏನ್ ಹೇಳ್ತಾರೆ. ಈ ವಾಸ್ ಮೇಡ್ ಪರ್ಫೆಕ್ಟ್ ತ್ರೂ ಸಫರಿಂಗ್ಸ್ ಅಂತಾರೆ. ಅಂದ್ರೆ ಮೇಡ್ ಪರ್ಫೆಕ್ಟ್ ಏನು ಈ ವಾಸ್ ನಾಟ್ ಆಲ್ ಟುಗೆದರ್ ಪರ್ಫೆಕ್ಟ್ ಅಂತ. ಅಂದ್ರೆ ಏನಂದ್ರೆ ಈ ತರ ಇದಂತ ಒಂದು ಒಬಿಡಿಯನ್ಸ್ ಯೇಸು ಕ್ರಿಸ್ತನ ಫಸ್ಟ್ ಏನೇ ಇಲ್ಲ ಇರ್ಲಿಲ್ಲ. ಅದನ್ನ ಹೆಂಗ್ ಕಲ್ತ್ಕೊಂಡ್ರು ಅಂತಾರೆ ಹಿಂಸೆಗಳ ಮುಖಾಂತರ ಪಟ್ಟಂತ ಬಾಧೆಗಳ ಮುಖಾಂತರ ಮಾಡ್ರೆ ಆ ಒಂದು ಒಬಿಡಿಯನ್ಸ್ ಕಲ್ತ್ಕೊಂಡ್ರೆ. ಹಾಗಾದ್ರೆ ಯೇಸು ಕ್ರಿಸ್ತನ ಇದ್ದಂತ ಫಸ್ಟ್ ಇದಂತ ಒಬಿಡಿಯನ್ಸ್ ಯಾವುದು ಅವ್ರಿಗೆ ಕಲ್ತ್ಕೊಂಡಂತ ನೆಕ್ಸ್ಟ್ ಒಬಿಡಿಯನ್ಸ್ ಯಾವ್ದು ಹೇಳ್ತಾರೆ ನೋಡಿ ನೆಕ್ಸ್ಟ್. Then we inquire, was he perfected? The answer is implied in the words of the text. Yet learned he obedience by the things which he suffered and being made perfect in this lesson. He became, etc. Although he was a recognized son of God in whom the Father was always well pleased, and one who had never disappointed in the slightest degree, the fondest hope of that righteous Father, although he had always recognized the Father as the source of his being and the fountain of all wisdom, goodness and grace, and as that superior being to whom we owe the deepest gratitude for life and all its manifold blessings, in whom also dwelt our wisdom and honor and glory and power, and whose perfect will was therefore the supreme law, the expression of the most perfect righteousness and truth, the profoundest wisdom in the deepest love and grace, to whom therefore was due the most loyal and loving obedience at all times and under all circumstances. And although he was a son who had always recognized and delighted to do the Father's will, yet he was not counted perfect in the sense of that established and demonstrated character, which was the necessary requirement for the priestly office to which he was called. ಏನ್ ಹೇಳ್ತಾರೆ ಅಂತಂದ್ರೆ ಕ್ರೈಸ್ಟು ಯಾವಾಗ ಏನಾಗಿದ್ರಂತೆ ದೇವ್ರಿಗೆ ವಿಧಿ ಏನಾಗಿದ್ರು ಅಂತ ಹೇಳ್ತಾರೆ. ಅಂದ್ರೆ ಯಾವಾಗಿಂದ ದೇವರು ಸೃಷ್ಟಿ ಮಾಡಿದಾಗಿಂದನೇ ಏನಾಗಿದ್ರಂತೆ ಅವರು ದೇವ್ರಿಗೆ ಏನಾಗಿದ್ರಂತೆ ವಿಧಿಯನಾಗಿದ್ರು ಎಲ್ಲಾ ವಿಚಾರದಲ್ಲಿ ದೇವ್ರಿಗೆ ಏನಾಗಿದ್ರು
ಒಂದು ಮೆಚ್ಚುಗೆ ನಡೀತಾರೆ. ಇದುವರೆಗೂ ದೇವ್ರೇನ್ ಮಾಡಕ್ಕಲ್ಲ, ಡಿಸಪಾಯಿಂಟ್ಮೆಂಟ್ ಮಾಡಕ್ ಹೋಗಿಲ್ಲ ಅಂತ ಹೇಳ್ತಾರ. ಆದ್ರೆ ಯೇಸು ಕ್ರಿಸ್ತನಲ್ಲಿ ಒಂದು ವಿಧೇಯತೆ ಬಾಕಿ ಆಗಿತ್ತು ಅಂತ ಹೇಳ್ತಾರೆ. ಯಾವ ಒಂದು ಸಂದರ್ಭದಲ್ಲಿ ಅಂತಂದ್ರೆ, ಅವರು ತುಂಬಾ ದೇವ್ರಿಗೆ ಏನಂತಾರೆ, ತುಂಬಾ ಲವಿಂಗ್ ಆಗಿ ಲಾಯಲ್ ಆಗಿ ಅಂದ್ರೆ ತುಂಬಾ ನಂಬಿಕಸ್ತರಾಗಿ ದೇವ್ರಿಗೆ ವಿಜಯ ಆಗಿರ್ಬೇಕು ಅಂತ ಹೇಳ್ತಾರೆ. ಯಾವ ಟೈಮಲ್ಲಿ ಅಂತಂದ್ರೆ, ಎಲ್ಲಾ ಟೈಮಲ್ಲಿ ಇದ್ರು ಅವರು, ಆದ್ರೆ ಎಲ್ಲಾ ಸಂದರ್ಭದಲ್ಲಿ ಏನಾಗ್ಲಿ ಇನ್ನ ಇರ್ತಾರೆ ಅಂತಂದ್ಬಿಟ್ಟು ದೇವ್ರಿಗೆ ಏನ್ ಮಾಡಿಲ್ಲ, ಪ್ರೂವ್ ಮಾಡಿ ನೋಡ್ತಿರ್ಲಿಲ್ಲ ಅಂತ ಅಂದ್ರೆ, ಎಲ್ಲಾ ಕಾಲದಲ್ಲಿ ಇದ್ರು, ಸೃಷ್ಟಿ ದಿನದಿಂದ ಕೂಡ ಏನಾಗಿದ್ರು, ಅವರು ಶಿಲ್ಮ ಸಾಯ ತನಕ ಕೂಡ ಏನಾಗಿದ್ರು ಇದ್ರು, ಅಂದ್ರೆ ಭೂಮಿಲಿ ಬರೋ ತನಕ ಇದ್ರು. ಆದ್ರೆ ಎಲ್ಲಾ ಸಂದರ್ಭದಲ್ಲಿ ಇದ್ರಾ ಅಂತಾನೆ ಇಲ್ಲ, ಯಾಕಂದ್ರೆ ಪಂದ್ರದಲ್ಲಿ ಇರ್ಬೇಕಾದ್ರೆ ಸಂದರ್ಭ ಬೇರೆ, ಬರೀ ಸಂತೋಷ ಸುಖ ಅದರ ಆಮೇಲೆ ಅಲ್ಲಿ ಸಮಾಧಾನ, ಅಲ್ಲಿ ಆ ಸಂದರ್ಭದಲ್ಲಿ ವಿಧೇಯರಾಗಿರೋದಕ್ಕೂ ಎಲ್ಲಾ ಟೋಟಲ್ ಆಗಿ ರಿವರ್ಸ್ ನಡೀತಾ ಇರ್ಬೇಕಾರೆ, ಅಂದ್ರೆ ಅದೇ ಕಾಂಟ್ರಡಿಕ್ಷನ್ ಆಫ್ ಸಿನರ್ಸ್ ಅಂದ್ರೆ ಎಲ್ಲಾರು ಅಪೋಸಿಷನ್ ಮಾಡಿದ ಸಂದರ್ಭದಲ್ಲಿ ಅವಾಗ ವಿಧೇಯನಾಗಿರೋದಕ್ಕೆ ಹೆಂಗಿದೆ, ಅದನ್ನ ಯೇಸು ಕೃಷಿ ಮಾಡಿದಂತೆ ಈ ಒಂದು ವಿಧೇಯತೆ ಅವರಲ್ಲಿ ಬಾಕಿ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಈ ವಿಧೇಯತೆ ಇರ್ತಾರ ಅಂತಂದ್ಬಿಟ್ಟು ಡೌಟ್ ಅಲ್ಲ, ಈ ವಿಧೇಯತೆ ಅವ್ರು ಏನ್ ಮಾಡ್ಬೇಕಾಯ್ತು, ಕಲಿಬೇಕಾಯ್ತು ಅಂದ್ರೆ ಪ್ರೂವ್ ಮಾಡಿ ನೋಡ್ಬೇಕಾಯ್ತು. ಇದನ್ನ ಎಲ್ಲಿ ಕಲ್ತ್ಕೊಂಡ್ರು ಅಂತ ಹೇಳ್ತಾರೆ, ಭೂಲೋಕ ಬರ್ಬೇಕ್ರೆ ಪಟ್ಟಂತ ಹಿಂಸೆಗಳ ಮುಖಾಂತರ ಮಾಡಂತ ಇದನ್ನ ಅವರು ಫಿಸಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಅಂತ ಹೇಳ್ತಾರೆ. ಕಲ್ತ್ಕೊಂಡ್ರೆ ಅವ್ರು ಗೊತ್ತಿರಲ್ಲ ದೇವ್ರು ಕಲ್ತ್ಕೊಟ್ರು ಅಂತಲ್ಲ, ಅದೇ ಮಾಡಿದ್ ಇವಾಗ ಈ ದಿನ ಮೈಂಡ್ ಅಲ್ಲಿ ಇತ್ತು ಅದೇ ಮಾಡಿ ಇವಾಗ ಇವಾಗ ಎಕ್ಸ್ಪೀರಿಯನ್ಸ್ ಮಾಡಿ ಪ್ರಾಕ್ಟಿಕಲ್ ಆಗಿ ಮಾಡೋದ್ ಎಫೆಕ್ಟ್ಗೆ ಬಂದವರೆ ಅಂತ ಹೇಳ್ತಾರೆ. ನೋಡಿ ನೆಕ್ಸ್ಟ್ ಹೇಳ್ತಾರಲ್ಲ, ಇದೇ ಈ ಒಂದು ಡ್ಯೂ ಅಂದ್ರೆ ಈ ಒಂದು ವಿಧೇಯತೆ ಅವರಲ್ಲಿ ಬಾಕಿ ಇತ್ತು, ಇದನ್ನ ದೇವ್ರು ಏನ್ ಮಾಡೋದು ಅವ್ರಿಗೆ ಕಲ್ಸ್ಕೊಟ್ರು, ಇದನ್ನ ನೆರವೇರಿಸೋದು ಅಂತ ಹೇಳ್ತಾರೆ. ಆಮೇಲೆ For this offense he must be proved beyond all pre-adventure by the severest test, and that before many witnesses, in order that all might know the strong foundation upon which they could build their hopes. It was for this purpose that his sense of loyalty was put to the severest test which it met in Gethsemane. Possibly even our God himself did not realize the strength of his righteous character until brought face to face. ನೋಡ್ರ ಏನ್ ಹೇಳ್ತಾರೆ ಅಂದ್ರೆ, ಬ್ಯೂಟಿಫುಲ್ ಪಾಯಿಂಟ್ ನೋಡ್ರಿ. ಏನ್ ಹೇಳ್ತಾರೆ ಅಂದ್ರೆ, ದೇವರ ಒಂದು ಆ ಒಂದು ನಿರೀಕ್ಷೆ ಹೇಳ್ತಾರೆ, ಇನ್ ಆರ್ಡರ್ ದಟ್ ಆಲ್ ಮೈಟ್ ನೋ ದ ಸ್ಟ್ರಾಂಗ್ ಫೌಂಡೇಶನ್, ಅಂದ್ರೆ ಎಲ್ಲಾ ಜನಗಳಿಗೂ ಈ ಒಂದು ಕ್ಯಾರೆಕ್ಟರ್ ಅಂದ್ರೆ ದೇವ್ರ ಎದುರು ನೋಡಂತ ಒಂದು ಗುಣ ಗೊತ್ತಾಗ್ಲಿ ಅಂತಂದ್ಬಿಟ್ಟು ದೇವ್ರೇ ಮಾಡ್ತಾರೆ ಕ್ರಿಸ್ತನ ದಿನದಲ್ಲಿ ಈ ತರ ಒಂದು ಅನುಮತಿ ಕೊಟ್ಟರು ಅಂತ ಹೇಳ್ತಾರೆ. ಒಂದು ಭಯಂಕರವಾದ ರೀತಿ ಪ್ರೆಷರ್ ಅಲ್ಲಿ ಅವ್ರು ಏನ್ ಮಾಡ್ಬೇಕಾಯ್ತು, ಇಷ್ಟೊಂದೆಲ್ಲ ದೇವ್ರು ಏನಕ್ಕೆ ಪರೀಕ್ಷೆ ಮಾಡಬೇಕಾಯ್ತು ಅಂತಂದ್ರೆ, ಇದನ್ನ ನೋಡ್ಬಿಟ್ಟು ಅನೇಕ ಜನಗಳಿಗೆ ಏನಾಗ್ಬೇಕಾಯ್ತಂತ ಒಂದು ಲೆಸನ್ ಆಗಿರ್ಬೇಕಾಯ್ತು ಅಂತ ಹೇಳ್ತಾರೆ. ಲೆಸನ್ ಏನೋ, ದೇವರು ಎಷ್ಟೋ ಒಂದು ನೀತಿ ಬಂತರೋ, ಅವರು ಇಟ್ಟಿರುವಂತ ಒಂದು ಪರ್ಫೆಕ್ಟ್ ಸ್ಕೇಲ್ ಆಫ್ ಜಸ್ಟಿಸ್ ಏನು ಸ್ಟ್ಯಾಂಡರ್ಡ್ ಏನೋ, ಇದಕ್ಕೆ ಬಾಳ್ಬೇಕಾದ್ರೆ ನಾವು ಹೆಂಗಿರ್ಬೇಕು, ಆಮೇಲೆ ಇದಕ್ಕೆ ವಿಧೇಯರಾದವರಿಗೆ ದೇವ್ರು ಯಾವ ತರ ಒಂದು ಪುರಸ್ಕಾರ ಕೊಡ್ತಾರೆ, ಯಾವ ತರ ಒಂದು ಘನತೆ ಕೊಡ್ತಾರೆ, ಯಾವ ತರ ಒಂದು ಗೌರವಿಸ್ತಾರೆ, ಯಾವ ತರ ದೇವ್ರನ್ನ ನೋಡ್ತಾರೆ ಅಂತಂದ್ಬಿಟ್ಟು ಅದಕ್ಕೇನಾಗಿತ್ತಂತೆ, ಇದೊಂದು ಮಾರ್ಗದರ್ಶನ ಆಗಿರೋದನ್ನ ದೇವ್ರ ಇತ್ತ ಅನ್ಮಿಟ್ ಕೊಟ್ರು ಅಂತ. ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಅಂದ್ರೆ, ಸ್ವತಃ ಯೇಸು ಕ್ರಿಸ್ತಗೂ ಕೂಡ ಮೋಸ್ಟ್ಲಿ ಏನಾಗಿರಲಿಲ್ಲ, ಇಷ್ಟೊಂದು ಲೆವೆಲ್ವರೆಗೂ ನಾನು ಕೂಡ ಏನ್ ಮಾಡಕ್ಕಾಗ್ತದೆ ದೇವ್ರಿಗೆ ವಿಧೇಯನಾಗಲಿಕ್ಕೆ ಸಾಧ್ಯನಾ ಅಂತಂದ್ಬಿಟ್ಟು ಅವ್ರು ಮೋಸ್ಟ್ಲಿ ಏನಾಗಿರಲಿಲ್ಲ, ಅವ್ರಿಗೆ ಯಾವತ್ತು ಗೊತ್ತಾಗಿಲ್ಲ ಅಂತ ಹೇಳ್ತಾರೆ, ಯಾವತ್ತೂ ರಿಯಲೈಸ್ ಆಗಿಲ್ಲ. ಇಷ್ಟೊಂದೆಲ್ಲ ದೇವ್ರಿಗೆ ಫೇತ್ಫುಲ್ನೆಸ್ ನೋಡ್ಬೇಕಂದ್ರೆ ಅವ್ರಿಗೆ ಏನಾಯ್ತು ಮೋಸ್ಟ್ಲಿ, ಓ ಇಷ್ಟು ಕೂಡ ಮಾಡೋದಕ್ಕೆ ಸಾಧ್ಯನಾ ಅಂತ ಏನಾಗಿರ್ತಾರೆ ಅನೇಕ ಪಾಯಿಂಟ್ಗಳು ಅವ್ರಿಗೆ, ಅವ್ರಿಗೆ ಗೊತ್ತಾಗಿರ್ತದೆ ಅಂತ ಹೇಳ್ತಾರೆ. ಅದರ ಆಮೇಲೆ ನೆಕ್ಸ್ಟ್, Then he was tried and proved to the uttermost, and under the fiery ordeal, his character, always perfect to the full measure of its testing, gained by divine grace, its glorious perfection and of completeness. ಈ ತರ ಮಾಡುತ್ತೆ ಆ ಪರ್ಫೆಕ್ಷನ್ ಅವರು ಪಡ್ಕೊಂಡ್ರು ಅಂತ ಹೇಳ್ತಾರೆ. ನೆಕ್ಸ್ಟ್ ಅವ್ರು ಮುಂದುವರಿ. Thus through suffering, he learned obedience to the perfect will of God, down to the lower depths of self-abnegation, and God permitted it so to be, because such proving was necessary both for the development and manifestation of that perfection of character which would be worthy of the high exaltation to which he was called. ದೇವರು ಕೊಟ್ಟಂತ ಅವರ ರಿವಾರ್ಡ್ ಆಗಿರೋದ್ರಿಂದ ಈ ಒಂದು ಟೆಸ್ಟ್ ಅಲ್ಲಿ ಅವರ ಈ ತರ ಫಿಟ್ನೆಸ್ ನೋಡ್ತದೆ ಏನಾಗಿದೆ, ತುಂಬಾ ಒಂದು ಅವಶ್ಯಕವಾಗಿತ್ತು ಅಂತ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ, ಇಟ್ ಶುಡ್ ಎವರ್ ಬಿ ಬೋರ್ನ್ ಇನ್ ಮೈಂಡ್ ದ ಪರ್ಫೆಕ್ಷನ್ ಆಫ್ ಬೀಯಿಂಗ್ ಅಂಡ್ ಪರ್ಫೆಕ್ಷನ್ ಆಫ್ ಕ್ಯಾರೆಕ್ಟರ್ ಆರ್ ಟು ಡಿಫರೆಂಟ್ ಥಿಂಗ್ಸ್. ಪರ್ಫೆಕ್ಷನ್ ಆಫ್ ಬೀಯಿಂಗ್ ಇಸ್ ದ ವರ್ಕ್ ಆಫ್ ಗಾಡ್, ವೈಲ್ ಪರ್ಫೆಕ್ಷನ್ ಆಫ್ ಕ್ಯಾರೆಕ್ಟರ್ ಇಸ್ ದ ವರ್ಕ್ ಆಫ್ ದಿ ಇಂಟೆಲಿಜೆಂಟ್ ಕ್ರಿಯೇಟರ್. ಪರ್ಫೆಕ್ಷನ್ ಆಫ್ ಬೀಯಿಂಗ್ ಪರ್ಫೆಕ್ಷನ್ ಕ್ಯಾರೆಕ್ಟರ್ ಗೆ ಇದೆ, ಎರಡು ವ್ಯತ್ಯಾಸ ಇರ್ತಾರೆ. ಪರ್ಫೆಕ್ಷನ್ ಆಫ್ ಬೀಯಿಂಗ್ ಅಂದ್ರೆ ದೇವರು ಸೃಷ್ಟಿ ಮಾಡಬೇಕು ಪರಿಪೂರ್ಣ ಮಾಡ್ತಾರೆ, ಅರೆ ಆ ಒಂದು ಕ್ಯಾರೆಕ್ಟರ್ ಆ ದೇವ್ರು ಕೊಟ್ಟಂತ ಗುಣನ ಶಾಶ್ವತವಾಗಿ ಹಂಗೆ ಕಾಪಾಡ್ಕೊಳ್ಳೋದು ಅದು ಏನಲ್ಲ, ಅದು ಯಾರ ಮೇಲೆ ಡಿಪೆಂಡ್ ಅಲ್ಲ, ಅದು ದೇವ್ರ ಮೇಲೆ ಡಿಪೆಂಡ್ ಅಲ್ಲ. ಎಕ್ಸಾಂಪಲ್ ನೋಡ್ಬೇಕು, ಲೂಸಿಫರ್ ದೇವ್ರ ಪರಿಪೂರ್ಣ ಸೃಷ್ಟಿ ಮಾಡಿದ್ರು, ಆದ್ರೆ ಅವ್ನು ಬಿದ್ದೋಗಿದ್ದಕ್ಕೆ ಯಾರ ಕಾರಣ, ಅವನೇ ಕಾರಣ. ಆ ತರ ನೋಡ್ಬೇಕಾದ್ರೆ ಪರ್ಫೆಕ್ಷನ್ ಸೃಷ್ಟಿ ಮಾಡಿ ದೇವ್ರ ಕಾರಣ, ಅದರ ಇಂಪರ್ಫೆಕ್ಟ್ ಆಗಿ ಗುಣನ ಕಳ್ಕೊಂಡಿದ್ದಕ್ಕೆ ಯಾರ ಕಾರಣ, ಅವ್ನ ಸ್ವಂತ ಕಾರಣ ಅಂತ ಹೇಳ್ತಾರೆ. ಅದೇ ತರ ನೋಡ್ಬೇಕಾದ್ರೆ ದೇವ್ರನ್ನ ಆತನ ಮಾಡ್ಬೇಕಾದ್ರೆ ಕೆಲಸಗಳೆಲ್ಲ ಮಾಡ್ತಾರೆ, ಅದನ್ನ ಕಾಪಾಡ್ಕೊಡೋದು ಬಿಡೋದು ಯಾರು ಬಿಟ್ಟಿದ್ದು, ನಮಗ್ ಬಿಟ್ಟಿದ್ದು ಅಂತ. ಆಮೇಲೆ
about in obedience to divine law and under the divine direction and supervision. Adam was a perfect being, innocent, free and glorious in his pristine beauty. But in the work of character building, he soon failed and hence lost his perfection. Adam example kuda kodtare. Devaru super aagi srushti madidaru tapakkadira kuda adalli vegavagi. ಕ್ಯಾರೆಕ್ಟರ್ ಕಳ್ಕೊಂಡ್ಬಿಟ್ಟ ಅಂತ ಹೇಳ್ತಾರೆ. ಕ್ಯಾರೆಕ್ಟರ್ ಕೆನಾಟ್ ಬಿ ಡೆವಲಪ್ ಓನ್ಲಿ ವಿತೌಟ್ ಟ್ರಯಲ್. ಇಟ್ ಈಸ್ ಲೈಕ್ ಅ ಪ್ಲಾಂಟ್, ಅಟ್ ಫಸ್ಟ್ ಇಟ್ ಈಸ್ ವೆರಿ ಟೆಂಡರ್, ಇಟ್ ನೀಡ್ಸ್ ಅನ್ ಅಬಂಡೆನ್ಸ್ ಆಫ್ ದಿ ಸನ್ಶೈನ್ ಆಫ್ ಗಾಡ್ಸ್ ಲವ್, ಫ್ರೀಕ್ವೆಂಟ್ ವಾಟರಿಂಗ್ ವಿತ್ ದ ಶವರ್ ಆಫ್ ಹಿಸ್ ಗ್ರೇಸ್, ಮಚ್ ಕಲ್ಟಿವೇಟಿಂಗ್ ಟು ದಿ ಅಪ್ಲೈಡ್ ನಾಲೆಜ್ ಆಫ್ ಹಿಸ್ ಕ್ಯಾರೆಕ್ಟರ್, ಫೌಂಡೇಶನ್ ಫಾರ್ ಫೇತ್ ಅಂಡ್ ಇನ್ಸ್ಪಿರೇಷನ್ ಟು ಒಬಿಡಿಯನ್ಸ್. ಅಂಡ್ ದೆನ್ ವೆನ್ ದಟ್ ಡೆವಲಪ್ಸ್ ಅಂಡರ್ ದೀಸ್ ಫೇವರಬಲ್ ಕಂಡೀಷನ್ಸ್, ಇಟ್ ಈಸ್ ರೆಡಿ ಫಾರ್ ದಿ ಪ್ರೂನಿಂಗ್ ಹ್ಯಾಂಡ್ ಆಫ್ ಡಿಸಿಪ್ಲಿನ್, ಅಂಡ್ ಇಟ್ ಈಸ್ ಆಲ್ಸೋ ಏಬಲ್ ಟು ಎಂಡ್ಯೂರ್ some hardness and little by little as strength of character is developed. The tests apply to its severe only to develop more strength, beauty and grace until it is finally fixed, developed, established, perfected through suffering. ಅದೇ ಹೇಳ್ತಾರೆ ಈ ತರ ಒಂದು ಗುಣ ಶೋಧನೆ ಇಲ್ದಿರ ಈ ತರ ಗುಣ ಬೆಳೆಸ್ಕೊಳಕ್ಕೆ ಏನಿಲ್ಲ, ಕಲಿಸೋಗ ಸಾಧ್ಯ. ಅದಕ್ಕೆ ಬರ್ತಾ ಒಂದು ಗಿಡದ ಬಗ್ಗೆ ಎಕ್ಸಾಂಪಲ್ ಕೊಡ್ತಾರೆ, ಅಂದ್ರೆ ಒಂದು ಬೀಜ ಬಿತ್ತನೆ ಮಾಡ್ಬೇಕಾದ್ರೆ ಫಸ್ಟ್ ಅದ್ರ ಚಿಗುರು ಬಿಡ್ತಾರೆ, ಚಿಗುರಿಗೆ ಏನ್ ಮಾಡ್ತಾರೆ ಎಲ್ಲರೂ ನೀಟಾಗಿ ಬೇಲಿ ಗೀಲಿ ಹಾಕಿ ಸಖತ್ತಾಗಿ ಪ್ರೊಟೆಕ್ಷನ್ ಕೊಡ್ತೀರಿ, ಅಂದ್ರೆ ಏನ್ ಅದೇನಾಗಲಿಲ್ಲ ಅದನ್ನ ತುಂಬಾ ಎಳೆಯೋದು ಏನಾಗ್ಬಿಡ್ತಾರೆ ಅದಕ್ಕೆ ಆ ಒಂದು ಸೂರ್ಯನ ಉಷ್ಣಾಂಶ ಡೈರೆಕ್ಟ್ ಆಗಿ ಬಿದ್ರೆ ಕಂಪ್ಲೀಟ್ ಆಗಿ ಬಿದ್ರೆ ಅಂತಾರೆ ಒಣಗೋಗ್ಬಿಡ್ತಾರೆ. ಅಂದ್ರೆ ಅದೇ ಬೆಳೆದ್ ನಿಂತ ಮೇಲೆ ಏನ್ ಮಾಡ್ತೀರಿ ಅದನ್ನ ಬಿಟ್ಬಿಡ್ತೀರಿ, ಅದ್ರ ಕ್ಲೀನ್ ಆಗಿರುತ್ತೆ ಬೆಳ್ಳಿ ಚೆನ್ನಾಗಿ ಬೆಳೆಯೋದಕ್ಕೆ. ಅಂದ್ರೆ ತೆಂಗಿನ ಮರ ಫಸ್ಟ್ ಊದ್ಬೇಕಾದ್ರೆ ಏನ್ಬಿಡ್ತಾರೆ ಎಲ್ಲ ಕ್ಲೀನ್ ಎಲ್ಲ ಕೊಟೇಶನ್ ಕೊಡ್ತಾರೆ ಎಲ್ಲಿವರೆಗೂ ಸ್ವಲ್ಪ ಬೆಳೆಯೋರ್ಗು ಒಂದ್ಸೇ ಒಂದ್ ಲೆವೆಲ್ ಬೆಳೆದ್ಮೇಲೆ ಏನ್ ಮಾಡ್ತಾರೆ ಅದನ್ನ ಬಿಟ್ಬಿಡ್ತಾರೆ. ಅದೇ ತರ ದೇವರ ಅಷ್ಟೇ ಮಾಡ್ತಾರೆ, ಫಸ್ಟ್ ನಮ್ಗೆ ಕಾನ್ಸಕ್ರೇಷನ್ ಮಾಡ್ತಾರೆ, ಸತ್ಯ ಬರ್ಬೇಕಾದ್ರೆ ಮಾಡ್ತಾರೆ ಸತ್ಯ ನಮ್ಗೆ ತುಂಬಾ ಒಂದು ಪ್ರೊಟೆಕ್ಷನ್ ಕೊಟ್ಟು ಎಲ್ಲಾ ರೀತಿಯಲ್ಲಿ ಒಂದು ಆಶ್ವದ ಅಮ್ಮನೆ ಮಾಡ್ತಾರೆ ನಡೆಸ್ಕೊಡ್ತಾರೆ. ಏನಕ್ಕೆ ಅಂತಂದ್ರೆ ಏನಾಗ್ಲಿ ಸದ್ಯದಲ್ಲಿ ಏನಾಗ್ಲಿ ನಿಂತ್ಕೊಳ್ಳಿ ಬೇರೆ ಊರ್ಲಿ ಅಂತ, ಆ ಟೈಮಲ್ಲಿ ಬೇರೆ ಊರ್ಬೇಕು ಅಂದ್ರೆ ಆ ಟೈಮಲ್ಲೇ ಈ ದೇವರ ಆಶೀರ್ವಾದಗಳನ್ನ ಕೇವಲ ಎಣಿಸಿ ಆ ತರ ಒಂಥರ ಲೌಕಿಕವಾಗಿ ಮಾಡಾಕ್ತಂದ್ರೆ ಅದೇ ಮೇಲೆ ಬಂಡೆಕಲ್ಲ ಬಿದ್ದಂತ ರೀತಿಯಲ್ಲಿ ಅಂದ್ರೆ ಪಕ್ಷಿ ಹೇಳ್ತಾರೆ ಬಂದೇನ್ ಮಾಡ್ತಾರೆ ವಾಕ್ಯನ ಬಂದಂಗೆ ಎತ್ಕೊಳ್ಬೋದು. ಅಥವಾ ಇನ್ನೊಂದ್ ಕಡೆ ಹೇಳ್ತಾರಲ್ಲ ಲೋಕದ ಆಸೆ ಆಕಾಂಕ್ಷೆಗಳು ಅಥವಾ ಲೋಕದ ಅಟ್ರಾಕ್ಷನ್ ಏನ್ ಮಾಡ್ತಾರಲ್ಲ ಅವನ್ನ ಅದು ದೂರ ಸೆಳೆದು ಬಿಡ್ತಾರ. ಸೊ ಈ ರೀತಿ ಏನಂತ ನೆಕ್ಸ್ಟ್ ಏನ್ ಕೊಡ್ತಾರೆ ದೇವರು ಅಂತಂದ್ರೆ ಪರೀಕ್ಷೆಗೆ ಇವೆಲ್ಲ ಒಂದು ಪ್ರೊಟೆಕ್ಷನ್ ತೆಗ್ಬಿಟ್ಟು ಮಾಡ್ತಾರೆ, ಸೂರ್ಯನ ಬೀಳೋ ರೀತಿ ಮಾಡ್ತಾರೆ, ಟ್ರಯಲ್ಸ್ ಗಳ ಬರೋ ರೀತಿ ಮಾಡ್ತಾರೆ. ಏನಕ್ಕೆ ಅಂದ್ರೆ ಆ ಟ್ರಯಲ್ಸ್ ಬಂದಾಗ ಏನಾಗದು ಆ ಪರ್ಫೆಕ್ಟ್ ಕ್ಯಾರೆಕ್ಟರ್ ಏನಾಗದು ಅಲ್ಲಿ ನಿಂತ್ಕೊಡೋದು. ಅವ್ರು ಅದೇ ಹೇಳ್ಬೇಕು ಮಕ್ಳುಗಳು ಕೂಡ ಅಲ್ವಾ, ತಂದೆ ತಾಯಿಗಳು ಎಷ್ಟು ವರ್ಷ ಮಕ್ಳು ಗಂಡ್ ಸಾಕ್ತಾರೆ ಸಾಯೋರ್ಗೂ ಸಾಕ್ತಾರೆ. ಯೋಚನೆ ಬಿಡಿ ಒಂದ್ ಲೆವೆಲ್ವರ್ಗ ಆಮೇಲೆ ಏನ್ ಮಾಡ್ತಾರೆ ತನ್ನ ಕಾಲ ಮೇಲೆ ನಿಂತ್ಕೊಳಪ್ಪ ಅಂತ ಹೇಳ್ತಾರೆ. ಏನಕ್ಕೆ ಕಾಲ ಮೇಲೆ ನಿಂತ್ಕೊಂಡ್ರೆ ಅವನೇನಿದೆ ಅವನು ಎಲ್ಲ ಅವನೇ ಜವಾಬ್ದಾರಿ ವಹಿಸ್ಕೊಳ್ಳಿ, ಅವನ ಏನ್ ಮಾಡ್ಲಿ ಸಹಿಸ್ಕೊಳ್ಳಿ, ಅಂದ್ರೆ ಅನುಭವ ಪಡ್ಲಿ, ಅವನೇನ್ ಮಾಡ್ಲಿಲ್ಲ ಅವನ ಜೀವನ ತಾನೇ ಮಾಡಿ ಅವನೇ ರೂಪಿಸ್ಕೊಳ್ಳಿ ಅಂತಂದ್ಬಿಟ್ಟು ಆ ರೀತಿ. ಅದರ ನೆಕ್ಸ್ಟ್ ಆಮೇಲೆ Lord, this valuable plant of character, perfect in its infancy, maintained its perfection through all the tests applied to it, until it was finally made perfect in completeness, being established, strengthened, and settled. This brings us to the last topic of our lessons. ನೋಡ್ರ ಅದೇ ಯೇಸು ಕ್ರಿಸ್ತು ಏನ್ ಇದ್ರ ಒಂದು ಗಿಡತರ ಇದ್ರು ದೇವ್ರೆ ಮಾಡಿದವ್ರು ಪ್ರೊಟೆಕ್ಷನ್ ಕೊಟ್ಟು ಕಾಪಾಡಿದ್ರು ಅಂತ ಹೇಳ್ತಾರ. ಇದರಿಂದ ನಾವು ಕೊನೆಗೆ ಒಂದು ಪಾಯಿಂಟ್ ಬಂದ ಅಂತ ಹೇಳ್ತಾರೆ ಏನಂತಂದ್ರೆ ಏನಂತಾರೆ ನೆಕ್ಸ್ಟ್ ಏನಪ್ಪ ಅಂತಾರೆ ಅವರು ಈ ತರ ಇದನ್ನ ನಿತ್ಯ ರಕ್ಷಣೆಗೆ ಏನಂತೆ ಅವರು ಆತರ ಆದರು ಅಂತ ಹೇಳ್ತಾರೆ. ಅಂದ್ರೆ ಯಾರಿಗೆ ಯೇಸು ಕ್ರಿಸ್ತು ಒಂದು ಎಟರ್ನಲ್ ಸಲ್ವೇಷನ್ ಆತರ ಆದವರು ಅಂತ ಹೇಳ್ತಾರೆ. ಯಾರಿಗೆ ಅಂತ ನೋಡಿ ಯಾರಿಗೆ ಅಂತ ಹೇಳ್ತಾರೆ ಹೀಬ್ರೂಸ್ ಓದಿತ್ರಿ ಫಿಫ್ತ್ ಚಾಪ್ಟರ್ ಟೆಂತ್ ವರ್ಸ್ ಓದಿ ಹೀಬ್ರೂಸ್ 5:10 ಅಂತ ನೋಡಿ. ನಿರಂತರವಾದ ರಕ್ಷಣೆಗೆ ಕಾರಣ ಆದ್ರು ಅಂತ ಹೇಳಿದ್ರ ಯಾರಿಗೆ ಕಾರಣ ಆದ್ರು ಎಲ್ಲರ ಕಾರಣ ಆದ್ರು ಇಲ್ಲ ಅದೇ ಹೇಳ್ತಾರೆ ಯಾರು ವಿಧೇಯರಾಗಿರ್ತಾರೋ ಅವ್ರಿಗೆ ಮಾತ್ರ ಏನ್ರಿ ನಿತ್ಯ ರಕ್ಷಣೆಗೆ ಏನ್ರಿ ಅವರು ಕಾರಣ. ಅಂದ್ರೆ ನಮ್ಮ ರಕ್ಷಣೆಗೆನೆ ಯಾರು ಕಾರಣ ಯೇಸು ಕ್ರಿಸ್ತ ಕಾರಣ ಅಂತ ಅದಕ್ಕೆ ನಾವೇನಾಗಿರ್ಬೇಕು ಫಸ್ಟ್ ಆಫ್ ಆಲ್ ವಿಧೇಯರಾಗಿರ್ಬೇಕು ಅಂತ ಹೇಳ್ತಕ್ಕ ಅವರೇ ವಿಧೇಯತೆ ಹೆಂಗ್ ಕತ್ಕೊಂಡಿದ್ದು ಹಿಂಸೆಗಳ ಮುಖಾಂತರ. ನಾವು ವಿಧೇಯರಾಗಿರ್ಬೇಕು ಅಂದ್ರೆ ನಾವು ಇದನ್ನ ಎಲ್ಲಿ ಕಲಿಬೇಕು ಹಿಂಸೆಗಳ ಮುಖಾಂತರ ಅಂತ ಹೇಳ್ತಾರೆ. ನೆಕ್ಸ್ಟ್ ಓದಿಂತೀನಿ ಇದು ಬುಕ್ಕಲ್ಲಿ ಓದಲ್ಲ. ಅದೇ ಹೇಳ್ತಾರೆ ಅಂದ್ರೆ ಇದು ಬರೀ ಒಬಿಡಿಯಂಟ್ಗೆ ಡಿಸ್ಒಬಿಡಿಯಂಟ್ಗೆ ಯೇಸು ಕ್ರಿಸ್ತ ಮಾಡೋದಕ್ಕೆ ಹೋಗಲ್ಲ ಅಂತ ಅಂದ್ರೆ ಆತರ ಮಾರ್ಗದಲ್ಲಿ ನಡೆದಕ್ಕೆ ಹೋಗದಿರೋರ್ಗೆ
ಅವ್ರೇನ್ ಮಾಡೋದಿಕ್ಕಲ್ಲ ಒಂದು ಪ್ರಧಾನ ಆಸರಾಗಿ ನಿಂತ್ಕೊಳ್ಳೋದಿಲ್ಲ ಅಂತಾರೆ ಮಹಾಯಜಕ. ಹಳೆ ಕಾಲದಲ್ಲಿ ಮಹಾಯಜಕ ಏನ್ ಮಾಡೋರು ಅಂತಂದ್ರೆ ಯಾರ್ಯಾರು ಪಾಪಗಳೆಲ್ಲ ಮಾಡೋರು ಪಾಪಗಳೆಲ್ಲ ಪ್ರಾಯಶ್ಚಿತ್ತ ಮಾಡೋಕೆ ಮಾಡೋರು, ಆ ಯಜ್ಞಗಳನ್ನ ಕೊಡೋರು. ಅಂದ್ರೆ ಯಾರು ಕೊಡೋ ಅಂದ್ರೆ ವಿಧೇಯತನಾಗಿರೋದಕ್ಕೆ ಯಾರು ಮನಸ್ಸು ಮಾಡ್ತಾ ಇದ್ರು ಅಂದ್ರೆ ಅವ್ರು ಏನ್ ಮಾಡೋರು ಬಲಿಗಳನ್ನ ಕೊಟ್ಬಿಟ್ಟು ದೇವತೆ ಹೋಗಿ ಪ್ರಾಯಶ್ಚಿತ್ತ ಮಾಡ್ಕೊಂಡು ದೇವತೆ ವಾಪಸ್ ಬರೋದಕ್ಕೆ ಅವ್ರ ಪ್ರಯತ್ನ ಮಾಡ್ತಾರೆ. ಆ ತರ ಮನಸ್ಸೇ ಇಲ್ಲ ಅಂತಂದ್ರೆ ಅವ್ರು ಬಲಿ ಕೊಡೋದಕ್ಕೆ ಏನಾಗಲ್ಲ, ಬರೋದೇ ನಂತವ್ರಿಗೆ ಏನಾಗಲ್ಲ, ಮಹಾಜಕ ಮಧ್ಯಸ್ಥನಾಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಈ ತರ ಯೇಸು ಕ್ರಿಸ್ತ ಕೂಡ ಇಂಥವ್ರಿಗೆ ವಿಧೇಯರಾಗಿ ಯಾರು ಇರೋದಿಲ್ಲೋ ಅವ್ರಿಗೆ ಯೇಸು ಕ್ರಿಸ್ತ ಮಧ್ಯಸ್ಥರಾಗೆ ಇರೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಹಿಂಸೆಗಳು ಕೊಟ್ಟರೆ ಇನ್ನೊಂದು ಕಾರಣ ಏನಂದ್ರೆ ಅವರು ಕೃಪಾವಂತನಾಗಿರಂತ ಮಹಾಯಾಜಕನಾಗಬೇಕು ಅಂತ ಮುಟ್ಕೊಡ್ತು ಅಂತ ಹೇಳ್ತಾರ. ಯಾಕಂದ್ರೆ ಧೈರ್ಯದಿಂದ ಕೃಪಾಸನತ್ರ ಹೋಗೋಕೆ ನಮ್ಗೇನಾಗ್ಲಿ ಒಂದು ಧೈರ್ಯ ಬರಲಿ ಅಂತ, ಅದ ಸಮಯಿತವಾಗಿ ಎಂತ ನಮ್ಗೆ ಒಂದು ಸಹಾಯ ಬೇಡೋದಿಕ್ಕಾಗಿ ಧೈರ್ಯದಿಂದ ಹೋಗೋಣ ಕೃಪಾಸನತ್ರಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಈ ರೀತಿ ಯೇಸು ಕೃಷ್ಣ ಮಹಾಯಾಜಕನಾಗಿ ಮಾಡಿದ ಏನಕ್ಕೆ ಅಂತಂದ್ರೆ ಅವ್ರ ಅದರಿಂದ ಅವ್ರಿಗೆ ಏನು ಅನುಭವ ಆಯ್ತಂದ್ರೆ ಓ ಕಷ್ಟ ಅಂದೇನೋ ಹಿಂಸೆಗಳನ್ನೇನೋ ತೊಂದರೆಗಳನ್ನೇನೋ ಇದೆಲ್ಲ ನಾವು ಫೇಸ್ ಮಾಡ್ಬೇಕಾದ್ರೆ ಯಾವ ತರ ಮನ್ಸಿಗೆ ಏನಾಗ್ತದೆ ಒಂದು ದುಃಖ ಬೇಜಾರೋ ಏನಾರ ಇವೆಲ್ಲ ಸನ್ನಿವೇಶಗಳಾಗ್ತಾರೆ, ಯಾವ ತರ ಒಂದು ಭಯ ಬರ್ತದೆ, ಯಾವ ತರ ಒಂದು ನಿರಾಸಕ್ಕೆ ಸಾಧ್ಯತೆ ಇರ್ತಾರಲ್ಲ, ಇದೆಲ್ಲ ಅರ್ಥ ಮಾಡಿಕೊಂಡು ಆ ತರ ಅನುಭವಿಸೋರಿಗೆ ಆ ತರ ಎಲ್ಲ ಹಿಂಸೆಗಳನ್ನ ಅವರು ಏನಾರ ಅವರು ಸಹಿಸಿಕೊಂಡು ಅವ್ರಿಗೆ ಯೇಸು ಕ್ರಿಸ್ತ ಏನ್ ಮಾಡ್ಲಿ ಅವ್ರಿಗೆ ಅವ್ರಿಗೆ ಸಹಾಯ ಮಾಡ್ಲಿ ಅಂತ ಮಟ್ಟಿಗೆ ಮಾಡುತ್ತೆ. ಒಂದು ಸಹಾಯ ಮಾಡೋದಕ್ಕೋಸ್ಕರ ಇಟ್ಟಿದ್ದಂತೆ. ಯಾಕಂದ್ರೆ ಸೈತಾನ ಯಾವ ರೀತಿ ಅಟ್ಯಾಕ್ ಮಾಡ್ತಾರೆ ಅಂತ ಯಾರಿಗೆ ಚೆನ್ನಾಗಿ ಗೊತ್ತೋ, ದೇವ್ರಿಗೆ ಚೆನ್ನಾಗಿ ಗೊತ್ತಿರೋ ದೇವ್ರೆ ಮಾಡೋದು. ಈ ಒಂದು ಏರ್ಪಾಡು ನಮಗೋಸ್ಕರ ಮಾಡೋರೆ ಅಂತ ಹೇಳ್ತಾರೆ. ನಾವು ಜಯಿಸೋದಿಕ್ಕೆ ಬೇಕಂತೆಲ್ಲ ಸೌಕರ್ಯಗಳನ್ನ ದೇವ್ರೆ ಮಾಡೋರೆ ಕ್ರಿಸ್ತನ ಮುಖಾಂತರ ಮಾಡಿಕೊಟ್ಟರಂತೆ. ಆಮೇಲೆ ಇದರಿಂದ ದೇವ್ರೇ ಮಾಡಂತೆ ತನ್ನ ಮಗನ್ನ ಅಂದ್ರೆ ನಮ್ಮ ರಕ್ಷಣೆಯ ಅಧಿಪತಿನ ಹಿಂಸೆಗಳ ಮುಖಾಂತರ ಮಾಡುತ್ತೆ ಸಿದ್ಧಿಗೆ ಅಂದ್ರು ಅಂತ ಹೇಳ್ತಾರೆ. ಅಂದ್ರ ಆಮೇಲೆ He was tempted in all points like as we are, yet without sin. So that we might know that we have a high priest who can be touched with the feeling of our infirmities. And so come boldly unto the throne of grace that we may obtain mercy and find grace to help in time of need. How carefully and wisely our Heavenly Father thoughts are considered the interest of all His people. Through these glimpses of His character and meaning, we can see how true were our Lord's words to His disciples. The Father Himself. ಅದೇ ನೋಡ್ಬೇಕಂದ್ರೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ ದೇವರೇ ನಿಮ್ನ ಪ್ರೀತಿ ಮಾಡ್ತಾರೆ, ಏನಕ್ಕೆ ಆ ಪ್ರೀತಿನ ಹೆಂಗ್ ನೋಡ್ತಾರೆ ಅಂದ್ರೆ ಮಗನ್ನ ಈ ತರ ಒಂದು ಸಭೆಗಾಗಿ ಹೇಳ್ತಾರೆ, ಒಂದು ಒಂದು ಏರ್ಪಾಡು ಮಾಡಿ ಇದ್ರೆ ನೋಡ್ತಾರೆ ಒಂದು ಪ್ರೀತಿನ ನೋಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ But aside from the process of perfecting for the office of priesthood through suffering, there is a fact of the perfection of our high priest to be considered for our comfort, satisfaction and consolation. He is one who, though when surrounded by sin and tempted in all points to sin, yet knew no sin. Neither was guile found in his mouth. He was holy, harmless, undefiled, and separate from sinners, yet acquainted with our griefs and bearing our sorrows. Through bitter experiences, he was made perfected as our high priest to mediate for us by presenting to God an acceptable sacrifice, which made our salvation a legal possibility. By undertaking to cleanse him, purge and purify us, until we also can stand approved of God and blameless. ಅದೇ ಹೇಳ್ತಾರೆ ಇದು ಇನ್ನೊಂದು ಏನ್ ಕಾಣತ್ತಾರೆ ಟು ಬಿ ಕನ್ಸಿಡರ್ಡ್ ಫಾರ್ ಅವರ್ ಕಂಫರ್ಟ್ ಅಂಡ್ ಕಂಪ್ಲೇಷನ್ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಕನ್ಸೊಲೇಷನ್ ಅಂತ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತನ ಒಂದು ಈ ತರ ಒಂದು ಇದ್ರಲ್ಲಿ ಅವರು ಗುಣ ಇಲ್ಲ ನಮ್ಗೇನಂತ ಒಂದು ಇದು ಅಂತಂದ್ರೆ ನಮಗೊಂದು ಆಧರಣೆ ಕೊಡೋಕೆ ಏನ್ ಮಾಡೋದಂತೆ ಒಂದು ಮಹಾಜಿಕ ಅಂತ ಇಟ್ಟಿರುತ್ತೆ. ಏನು ಒಂದು ಕಾರಣ ಹೇಳ್ತಾರೆ ಅಂದ್ರೆ ಯೇಸು ಕ್ರಿಸ್ತನ ಒಂದು ಬಾಯಿನಲ್ಲಿ ಏನ್ ಸಿಕ್ಕಿಲ್ವಂತೆ, ದೇರ್ ವಾಸ್ ನೋ ಗೈಲ್ ಫೌಂಡ್ ಇನ್ ಹಿಸ್ ಮೌತ್ ಅಂತ ಹೇಳ್ತಾರೆ. ಅಂದ್ರೆ ತನ್ನ ಬಾಯಿನಲ್ಲಿ ಏನ್ ಸಿಕ್ಕಿಲ್ಲ ಅವ್ರಿಗೆ ನೋಡಿ ವಚನ ಓದಿದ್ದೆ ಸೆಕೆಂಡ್ ಪೀಟರ್ ಫಸ್ಟ್ ಪೀಟರ್ 2:21 ನೋಡಿ, ಫಸ್ಟ್ ಪೀಟರ್ 2:21 ಇಲ್ಲ 2:21 ನೋಡಿ. ಅಂದ್ರೆ ಸರ್ ಅದರ ಬಾಯಿನಲ್ಲಿ ಯಾವ್ದೇ ಒಂದು ಸಿಕ್ಕಿಲ್ಲ ಅಂತ ಹೇಳ್ತಾರಲ್ಲ ಇಲ್ಲಿ ಬರ್ತದೆ, ಅವ್ರ ಬಾಯಿನಲ್ಲಿ ಅವ್ರ ವಂಚನೆ ಕಾಣವಿಲ್ಲೇ ಅಂತ ತಮಿಳು ಬರ್ತಾರೆ. ಕಾಣಲ್ ಓದಿ ಏನ್ ಬರ್ತದೆ ನೋಡೋಣ, ಪೀಟರ್ ನೋಡಿ ಎಲ್ಲಿ ಬರ್ತದೆ ಈ ವಚನ ಬೈಬಲ್ ಐತೆ ಅವ್ರಿಗೆ ಅದರ ಗೊತ್ತಾ ಹುಡುಗ್ರಿ. ಹುಡುಗ ಯಾವ ವಂಚನೆಯೂ ಸಿಕ್ಕಲಿಲ್ಲ ಅಂತ ಬಿಟ್ಟ
ಇದು ಏನ್ ವಂಚನೆ ಸಿಕ್ಕಿಲ್ಲ ಅಂದ್ರೆ ಅರ್ಥ ಅದೇ ಇದು ಎರಡ್ ತರ ಅರ್ಥ ಮಾಡ್ಕೊಬಹುದು. ಅವ್ರ ಬಾಯಿನಲ್ಲಿ ಯಾರು ಏನ್ ಮಾಡಕ್ ತಪ್ಪನೇ ಕಣಿಕಾಗ್ತಾರೆ ಅಷ್ಟು ಕಿಲಾಡಿಗೆ ನಿಂತಿದ್ರು ಆ ತರದ ಅರ್ಥ ಮಾಡ್ಕೋಬಹುದು. ಇನ್ನೊಂದು ಏನ್ ಪಾಯಿಂಟ್ ಅಂದ್ರೆ ಅದಕ್ಕಿಂತ ಇಂಗ್ಲಿಷ್ ಚೆನ್ನಾಗಿ ಬರ್ತದೆ. ನೋ ಗೈಡ್ ಫೌಂಡ್ ಇಸ್ ಮೌತ್ ಅಂತಂದ್ರೆ ಅವ್ರ ಬಾಯಿನಲ್ಲಿ ಏನಂತಾರೆ ಒಬ್ರದ್ದು ಕೂಡ ಯಾವತ್ತೇ ಮಾಡಿಲ್ಲ ಅಂದ್ರೆ ಇವಾಗ ನಾವು ಒಬ್ಬ ಬೈಕ್ ಬೈಕ್ ಮಾಡ್ತೀವಿ ಬಾಯಿ ಬಿಟ್ಟಿರೋ ಕೇಳಲ್ಲ ಮನ್ಸಲ್ಲೇ ಮಾಡ್ತಿರ್ತೀರಿ ಬೈಕ್ ಅಂತ ಇರ್ತೀರಿ ಗೊತ್ತಾ ಬಾಯಿ ಮುಚ್ಕೊಂಡು ಆ ತರ ಕೂಡ ಏನಾಗಿಲ್ಲ. ಅದು ಅರ್ಥ ಇಂಗ್ಲಿಷಲ್ಲಿ ದೇರ್ ಇಸ್ ನೋ ಗೈಲ್ ಫೌಂಡ್ ಇನ್ ಇಸ್ ಮೌತ್ ಅಂತಂದ್ರೆ ಮಾತ್ಕೊಳ್ಳಲ್ಲ ಅದು ಏನ್ರಿ ಬಾಯಲ್ಲಿ ಬರ್ತದೆ ಗೊತ್ತಾ ಮಾತು ಅದು ಬರಕ್ಕಿಂತ ಮುಂಚೆ ಏತಾರೆ ಬಾಯಿ ಒಳಗಡೆ ಇರೋಂತ ಮಾತು ಕೂಡ ಏನಾಗಿಲ್ಲ ಅಂತ ಅವ್ರಿಗೆ ಆ ತರ ಯೇಸು ಕ್ರಿಸ್ತನು ಇದ್ರಲ್ಲಿ ಕೂಡ ಕಾಣಿಸಿಲ್ಲ ಅಂತ ತಲೆಗೊಂಡ್ಬೇಕು. ಹಿಂಗೆ ಎಂತ ಅವರು ಅಂತಂದ್ರೆ ಪರಿಶುದ್ಧರು ನಿರ್ದೋಷಿ ನಿಷ್ಕಳಂಕನು ಎಲ್ಲ ಒಂದು ಪಾಪಗಳಿಂದ ಪ್ರತ್ಯೇಕವಾಗಿದ್ದವರು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಸೊ ಈ ತರ ಅನುಭವಗಳಿಂದ ಯೇಸು ಕ್ರಿಸ್ತ ಎತ್ತ ಒಂದು ಗುಣನ ಏನ್ ಮಾಡೋದಲ್ಲಿ ಅಲ್ಲಿ ಕಾಪಾಡ್ಕೊಳೋರೆ ಏನಕ್ಕೆ ಅಂದ್ರೆ ಇದೇ ತರ ವಿಧೇಯತ ಆಗಿರೋರ್ನ ಎಂತ ದೇವ್ರ ಹತ್ರ ಏನ್ ಮಾಡ್ತಾರೆ ನಿಷ್ಕಳಂಕವಾಗಿರೋ ಸಭೆನ ತರ ಒಂದಿದ್ರೆ ಅವನ್ನ ಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಇದು ಏನಂತಾರೆ ಯೇಸು ಕ್ರಿಸ್ತ ಒಂದು ಗ್ರ್ಯಾಂಡ್ ಎಕ್ಸಾಂಪಲ್ ಆಗಿಟ್ಟವ್ರೆ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ The absolute perfection, both personal and official, of our great high priest, and the fact that he was ordained of God for this office, is the strongest possible demand and incentive for the church's obedience to him. Just as the Heavenly Father's perfection and office were all sufficient reasons to our Lord for his obedience to the Father. God has not set over us in overs, nor one actuated by selfishness, nor by any ignoble motive. But he has made as a great high priest whose every command is wise and good and in love calculated to lead us on from place to place until we also like him shall be established strength and discipline. ಅದೇ ಹೇಳ್ತಾರೆ ಅಂದ್ರೆ ಆ ಮಹಾರಾಜಕ ನಮ್ಗೆ ಸರಿಯಾದ ಸಮಯದಲ್ಲಿ ಸಹಾಯ ನೋಡ್ತಂತ ಏನ್ ಗ್ಯಾರಂಟಿ ಅಂದ್ರೆ ಆತನಲ್ಲಿ ಈ ತರ ಕಂಡಂತ ಗುಣನೇ ಏನ್ರಿ ನಮ್ಗೆ ನಮ್ಗೆ ಒಂದು ಗ್ಯಾರಂಟಿ ನಮ್ಗೆ ಏನ್ ಮಾಡ್ತಾರೆ ಖಂಡಿತವಾಗ ನಮ್ಗೆ ಸಹಾಯ ಮಾಡೇ ಮಾಡ್ತಾರೆ ಅಂತ ಅಂತಾರೆ. ನೆಕ್ಸ್ಟ್ ಆಮ್ಲೆ But also to share with Christ in the priestly office as members of his body. It is theirs also to follow him in the pathway of humiliation and sacrifice even unto death. To obey him now, in this age, signifies all of this. For this is the will of God and the will of Christ, even our sanctification. ಈ ತರ ಒಂದು ಕ್ರಿಸ್ತನ ನಾಮ ನಿಮಿತ್ತವಾಗಿ ಎಲ್ಲಾ ರೀತಿ ಒಂದು ಎಂತ ಹಿಂಸೆಗಳು ಬಾಧೆಗಳನ್ನ ಇಲ್ಲಿವರೆಗೆ ಅನುಭವಿಸೋರಾಗಿರ್ಬೇಕಂತೆ ಮಾಡಿದವ್ರಿಗೆ ಏನಾಗಿರ್ಬೇಕು ಅಲ್ಲ ಅನುಭವಿಸೋರಾಗಿರ್ಬೇಕು. ಇದೇ ದೇವ್ರನ ಚಿತ್ತ ನಮ್ಮ ಜೀವಿತದಲ್ಲಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ Never once has he been swayed from the most exact lines of perfection, though assailed by the purest temptations. Every exhibition and testimony of his character inspires the fullest confidence, so that obedience to him signifies progress towards perfection at every step of the way. And to those who follow in this way, he is the author of eternal salvation. Praise God for such a high priest, glorious in his perfection and glorious in his office, one touched with the feelings of our infirmities. But himself having no infirmities, no shortcomings, no sin. If he were an imperfect human being, with only some superior qualifications, but liable like ourselves to err, to fail in judgment, or to be moved by selfishness, or inferior consideration of policy, or who with a beam in his own eye could seek to extract the mold from others of us, well, might we fear to commit ourselves to this direction, and wonder why the Almighty gave us such a high priest, but a high priest is not so. His perfection is testified by Jehovah himself, and his great love for us has been manifested in a thousand ways, chiefly in that he gave himself for us. ಸೊ ಆತರ ನೋಡ್ಬೇಕ್ರೆ ದೇವ್ರು ನಮ್ಗೆ ಈ ತರ ಒಂದು ಮಹಾಯಾಜಕನ ಕೊಟ್ಟಿರೋದಲ್ಲಿ ಆತನ ಪ್ರೀತಿ ಮಾಡೋದು ನಮ್ಗೆ ನಮ್ಗೆ ವ್ಯಕ್ತಪಡಿಸೋ ನಮ್ಗೆ ಏನ್ ಮಾಡ್ತಾರೆ ಅನೇಕ ಒಂದು ಎಕ್ಸಾಂಪಲ್ಸ್ ಏನ್ ಕೊಡ್ತಾರೆ ನಮ್ಗಿರೋ ಕ್ಯಾರೆಕ್ಟರ್ಸ್ ಅವ್ರಿಗಿಂತ ಕ್ಯಾರೆಕ್ಟರ್ಗಳು ನಾವು ನಮ್ ತರ ಸೆಲ್ಫಿಶ್ ಆಗಿ ಅವರಿಲ್ಲ ಆತರ ಅವರು ಈ ಬೇರೆ ಒಬ್ರು ತಪ್ಪು ಮಾಡಿದ ತಕ್ಷಣ ಅವ್ರ ಕಣ್ಣಲ್ಲಿರೋಂತ ಒಂದೇನಂದ್ರೆ ಒಂದು ಒಂದು ಧೂಳು ಅಥವಾ ಹಳ್ಳಿಗಳೆಲ್ಲ ತೆಗೆದಂತ ಒಂದು ದೃಷ್ಟಿಲಿ ಏನ್ ಮಾಡೋದಿಕ್ಕೆ ಹೋಗಲ್ಲ ನೋಡೋದಿಕ್ಕೋಲ್ಲ. ಇದಕ್ಕೆಲ್ಲ ಏನು ಒಂದು ಮುಖ್ಯವಾಗಿರೋಂತ ಇದು ಏನ್ ನೋಡ್ಬೇಕಂದ್ರೆ ತಂದೆನೇ ಮಾಡಿದಾರೆ ಮಗನ್ನ ಒಂದು ಬಲಿಯಾಗಿ ಕೊಟ್ಟಿದ್ದಾರೆ ಯಾಕಂದ್ರೆ ಅವರು ಅಷ್ಟೊಂದು ಪ್ರೀತಿನ ಮಾಡಿದ ಲೋಕನ ಅಂತ ಬಿಟ್ಟು ಅಂತ ಹೇಳ್ತಾರೆ. ಆಮೇಲೆ ಲಾಸ್ಟ್ ಪ್ಯಾರಾಗ್ರಾಫ್ ಓದ್ಬಿಡೋಣ.
previous to his incarnation, the evidence of our Lord's loyalty to the will of God, which always was the law of righteousness, with the acts of delightful service in the cooperation with God in the work of creation, and in things pertaining thereto. The humbling to human condition was a step down from that exalted service, yet cheerfully and gladly undertaken. Then followed the trials of his earthly life, and last of all came to the severest test of Gethsemane and Calvary. Here was a test of his fidelity to God which would cost him all that he had. Beyond this, he could hope for nothing, save by the mercy and love of God, to whose wisdom, love and power he commended his spirit. It was indeed a crucial test, and though at the time he evidently could not see the necessity for every feature of it, he nevertheless knew that the love of God was too great to allow a needless pain to afflict his beloved son, and therefore he trusted him, where he could not at the time trace his ಹೇಳ್ತಾರೆ ಅಂತಂದ್ರೆ ಈ ತರ ಒಂದು ಹಂಬಲಿಂಗ್ ಆಗಿರಂತ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಏನ್ ಮಾಡಂತಂದ್ರೆ ದೇವರು ಒಂದು ಕಾರ್ಯ ಜೊತೆಗೆ ಮಾಡುತ್ತೆ ಅವರು ಸಹಕರಿಸಿದ್ರು ಅಂತ ಅಂತಂದ್ರೆ ಆಮೇಲೆ ಅವರು ಪರಲೋಕದಲ್ಲಿ ಇರ್ಬೇಕಾದ್ರೆ ದೇವರ ಒಂದು ಕಾರ್ಯದಲ್ಲಿ ಯಾವ ತರ ಸಹಕರಿಸಿದ್ರೆ ದೇವರು ಎಲ್ಲಾ ಸೃಷ್ಟಿ ಕಾರ್ಯಗಳನ್ನ ಮಾಡಿದ್ರು ಅವರು ಮಾಡಿದ್ರು. ಆದ್ರೆ ಅದೇ ಭೂಲೋಕಕ್ಕೆ ಬರ್ಬೇಕಾದ್ರೆ ಇವು ಎಲ್ಲಾ ಒಂದು ಉನ್ನತವಾದ ಪದವಿನ ಬಿಟ್ಟೆ ಮಾಡುತ್ತೆ ಅವರು ಎಂತ ಒಂದು ಲೆವೆಲ್ ಬಂದ್ಬಿಟ್ರೆ ಮನುಷ್ಯನ ಒಂದು ಇದ್ರಲ್ಲಿ ಬಂದ್ಬಿಟ್ಟು ಭೂಲೋಕದಲ್ಲಿ ಬರೀ ಅನುಭವಿಸಿದೆ ಏನಂತಂದ್ರೆ ಅವರು ಬರೀ ಕಷ್ಟ ಸಂಕಟ ಹಿಂಸೆಗಳು. ಇದನ್ನ ಸಿವಿಯರ್ ಆಗಿ ದೇವ್ರು ಎಲ್ಲಿ ಟೆಸ್ಟ್ ಮಾಡಿದ್ರೆ ಗಾರ್ಡನ್ ಆಫ್ ಗೆತ್ಸೆಮನೆ ಆಮೇಲೆ ಏನ್ರೇ ಹೌದು ಕಲ್ವಾರಿಯಲ್ಲಿ ಅಂತ ಬಿಟ್ಟು ಅವ್ರಿಗೆ ಯೇಸು ಕ್ರಿಸ್ತ ಇದನ್ನೆಲ್ಲ ಯಾವ ತರ ಒಂದು ದೇವ್ರಿಗೆ ಒಪ್ಪಿಸ್ಕೊಟ್ರು ಅಂದ್ರೆ ದೇವರೊಂದು ಪ್ರೀತಿ ಶಕ್ತಿ ಜ್ಞಾನ ಮತ್ತೆ ಒಂದು ನೀತಿಯಲ್ಲಿ ಎಷ್ಟು ನಂಬಿಕೆ ಇತ್ತು ಅಂತಂದ್ರೆ ಆತನ ಹತ್ರಕ್ಕೆ ಏನ್ ಮಾಡ್ತಾರೆ ತನ್ನ ಒಂದು ಜೀವಾತ್ಮವನ್ನು ಏನ್ ಮಾಡ್ತಾರೆ ಇವ ದೇವರೇ ನನ್ನ ಜೀವಶ್ವಾಸನ ಯಾರಿಗೆ ಒಪ್ಪಿಸ್ಕೊಡ್ತಾ ಇದ್ದೀನಿ ನಿನಗೆ ಒಪ್ಪಿಸ್ಕೊಡ್ತಾ ಏನ್ ಮಾಡ್ತಾರೆ ಸಂಪೂರ್ಣವಾಗಿ ಏನ್ ಮಾಡ್ತಾರೆ ಅವ್ರು ಒಪ್ಪಿಸ್ಕೊಡ್ತಾರಂತೆ. ಯಾಕಂದ್ರೆ ಅವ್ರಿಗೆ ಏನ್ ನಂಬಿಕೆ ಐತೆ ಅಂದ್ರೆ ಯಾವುದೇ ರೀತಿ ಒಂದು ಪ್ರಯೋಜನ ಇಲ್ದಿರಂತ ತೊಂದ್ರೆನ ಅಥವಾ ಒಂದು ನೋವುನ ದೇವರು ಜೀವನದಲ್ಲಿ ಏನ್ ಮಾಡಕ್ ಸಾಧ್ಯ ಇಲ್ಲ, ತನ್ನ ಮಗನ್ಗೆ ಇವೆಲ್ಲ ಅನುಭವಿಸೋದಕ್ಕೆ ಬಿಡಕ್ಕೆ ಸಾಧ್ಯ ಇಲ್ಲ, ಹಂಗಾದ್ರೆ ಇವನ್ನೆಲ್ಲ ಅನುಭವಿಸಿ ಬಿಡ್ತಾರೆ ಅಂತಂದ್ರೆ ಇದ್ರಲ್ಲಿ ಏನೋ ಒಂದು ದೇವ್ರದ್ದು ಏನಿರ್ಬೇಕು, ಏನೋ ಒಂದೊಂದು ಒಂದು ಒಳ್ಳೆ ಕಾರಣ ಇರ್ಬೇಕು, ಅದ ನಮ್ಗೆ ಗೊತ್ತಿಲ್ದ್ರು ಸರಿ ಅಂತಂದ್ಬಿಟ್ಟು ದೇವ್ರ ಮೇಲೆ ಇವರು ವಿಶ್ವಾಸ ಉಳ್ಳವರಾಗಿದ್ರು, ಅದಕ್ಕೆ ದೇವ್ರ ಮತ್ತೆ ಕಂಪ್ಲೀಟ್ ಆಗಿ ಒಪ್ಪಿಸ್ಕೊಟ್ರು ಅಂತ ಹೇಳ್ತಾರೆ. ಸೊ ಅದನ್ನ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಪಟ್ಟಂತ ಹಿಂಸೆಗಳಿಂದ ಯಾವತ್ತೇ ಅವ್ರ ವಿಧೇಯತೆ ಕಲ್ತ್ಕೊಂಡು ಅಂತ ಬಿಟ್ಟರೆ ಐದು ಪಾಯಿಂಟ್ಸ್ ಹೇಳ್ತಾ ಇದ್ರು ಅಂದ್ರೆ ಮಾಂಸದಲ್ಲಿ ಇದ್ದಂತ ದಿನಗಳಲ್ಲಿ ಅವ್ರಿಗಿದ್ದಂತ ಭಯ ಅದರಿಂದ ದೇವ್ರೇ ಮಾಡಿದ್ರು ಅದನ್ನ ಕಾಪಾಡಿದ್ರು ಮಗನಾಗಿದ್ರು ಅಂತ ಮೂರನೇ ಅಂಶ. ನಾಲ್ಕನೇ ಏನಂತಂದ್ರೆ ಅವ್ರ ಪರಿಪೂರ್ಣತೆಗೆ ಯಾವ ತರ ಅವ್ರು ಮಾಡಲ್ಪಟ್ರು. ಐದನೇ ಅಂಶ ಅಂದ್ರೆ ಎಲ್ಲಾ ಒಂದು ಇದಿಗೆ ಅಂತ ಸಿದ್ಧಿ ತರೋದು ಏನಾಗಿದ್ರೆ ಯೇಸು ಕ್ರಿಸ್ತನಾಗಿದ್ರೆ ಅಂತ ನೋಡಿದ್ರು. ಸೊ ಇದೇ ತರ ನಮ್ದಿಂದ ನಾವೇ ಇರ್ಬೇಕಂದ್ರೆ ಬರುವಂತ ಹಿಂಸೆಗಳನ್ನು ಏನೇ ಒಂದು ಉಪದ್ರವಗಳು ಬಂದ್ರು ಸರಿ ದೇವ್ರಿಗೇನಾಗಿರ್ಬೇಕು, ನಾವು ದೇವ್ರಿಗೆ ನಾವು ನಂಬಿಕೆಸ್ತಾಗಿರ್ಬೇಕು, ಆ ವಿಶ್ವಾಸ ನಾವೇ ಮಾಡ್ಬೇಕು ಯಾವಾಗ ಉಳಿಸ್ಕೊಬೇಕು. ನಮ್ಮಲ್ಲಿ ಅನೇಕ ಸಂದೇಹಗಳು ಬರ್ಬೋದು, ಅನೇಕ ಭಯಗಳು ಬರ್ಬೋದು, ಆದ್ರೆ ಭಯಗಳಿಂದ ಏನ್ ಮಾಡ್ಕೋಬಾರ್ದು, ಯಾವತ್ತು ಸೋತೋಗ್ಬಾರ್ದು ಅದರ. ಸೊ ಯೇಸು ಕ್ರಿಸ್ತನ ಇದ್ದಂತ ರೀತಿಯಲ್ಲಿ ವಿಶ್ವಾಸ ಮಾಡ್ಕೊಂಡೋಗ್ಬಾರ್ದು, ಕಳ್ಕೊಳಕ್ಕೆ ಹೋಗ್ಬಿಡ. ಅವರು ವಿಶ್ವಾಸ ಕಳ್ಕೊಂಡ್ರೆ ಆ ಭಯನ ಏನ್ ಮಾಡಿದ್ರು, ಆ ಭಯನ ಅವರು ಜಯಿಸಿದ್ರು. ಅಂದ್ರೆ ಆ ಭಯಗಳನ್ನ ಯಾರು ತೊಗೊಳೋದು ಅಂದ್ರೆ ಪ್ರಾರ್ಥನೆಯಲ್ಲಿ ದೇವ್ರ ತೊಗೊಳೋದ್ರು. ಆ ಭಯಗಳನ್ನ ಇಂದ ಕಾಪಾಡೋದಕ್ಕೆ ಶಕ್ತರಾಗಿರೋ ಒಬ್ಬರೇ ಇದ್ದಿದ್ದು ಯಾರಂದ್ರೆ ಅದೇ ದೇವರು. ಅವ್ರನ್ನೇ ಮಾಡಿದ್ರು ಕಾಪಾಡೋದು ಅಂತ ನೋಡ್ಬೇಕ್ರೆ ನಮ್ಗೆ ಕೂಡ ಈ ಒಂದು ಭಯಭಕ್ತಿಯಾಗಿರ್ಬೇಕು, ನಮ್ಮಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಸಂಗ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ. ಅಂದ್ರೆ ಮುಂದೆ ಬರುವಂತ ವಾರಗಳು ಇನ್ನು ಅನೇಕ ಒಂದು ಬೇರೆ ಬೇರೆ ಪಾಠಗಳನ್ನ ನೋಡೋಣ. ಸೊ ಕೊನೆಯ